पराशर पराशरसूनु सत्यवती हृदय नंदनों व्यास यस्कमलिता वायमृत जगत्बुजाभ मुदम्य हृदय निजभुज दक्षिण ललित लड़ित मुद्रिक्तान मुद्र भज भज अनंतम इत्यालपंत प्रणतवान् प्राणिना प्राणभूतं प्रणते भी प्रणये पूर्णबोधम भवदवोष्ण ततप्यमना भुवि परम नाथम अप्रेक्षमाना भुवन च चेन दोष्णा भवतु भीर्मा न प्रणतवान् ಪ್ರಾಣಿನಾಮ್ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಭೌತ್ಸಂ ನನ್ನ ಅಧ್ಯಾತ್ಮ ಬಂಧುಗಳೇ ನಿನ್ನೆ ನಾನು ಈ ಬದಿಯಲ್ಲಿ ಎಪ್ಪತ್ತಾರು ಸಾವಿರ ನಾಡಿಗಳು ಈ ಬದಿಯಲ್ಲಿ ಎಪ್ಪತ್ತಾರು ಸಾವಿರ ನಾಡಿಗಳು ಈ ಅದು ಒಟ್ಟಿಗೆ ನಾನು ಹೇಳುವಾಗ ಬಾಯ್ತಪ್ಪು ಎಪ್ಪತ್ತಾರು ಸಾವಿರ ಅಂತ ಹೇಳಿರ್ಬೇಕು ನಿನ್ನೆ ಅದು ಎಪ್ಪತ್ತೆರಡು ಸಾವಿರ ಆಗಬೇಕಷ್ಟೆ ಅದು ಎಪ್ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ನಾಲಿಗೆಗೆ ಆರು ಅಭ್ಯಾಸ ಆಯಿತು ಎಪ್ಪತ್ತಾರು ಸಾವಿರ ನನಗೆ ಗೊತ್ತಿಲ್ಲದೆ ನಾನು ಹೇಳಿಬಿಟ್ಟೆ ಅದು ಎಪ್ಪತ್ತೆರಡು ಸಾವಿರ ಆಗಬೇಕಷ್ಟೇ ಅಂತ ತಿದ್ದುಕೊಳ್ಳಿ ಯಾಕೆಂದರೆ ಇದು ಒಳಗಿನ ಪ್ರಪಂಚದ ಧ್ಯಾನ ಅಲ್ಲಿ ಒಂದು ಸಂಖ್ಯೆ ಆಚೆ ಈಚೆ ಆದರೆ ಇಡೀ ಧ್ಯಾನ ಅಪ್ಸೆಟ್ ಆಗತ್ತೆ ಮುಂದೆ ಒಳಗಿನಿಂದ ಆ ಥೈಮಸ್ ಗ್ಲ್ಯಾಂಡು ಥೈಮಸ್ ಗ್ಲ್ಯಾಂಡಿನ ಅದೇ ಪುಂಡರೀಕ ಆಕಾರ ಮಾಂಸಪಿಂಡ ಒಳಗಿರ್ತಕ್ಕಂಥದ್ದು ಅದು ಕಮಲದ ಆಕಾರದಲ್ಲಿ ಅಧೋಮುಖರ್ಧ್ವನಾಳ ಅದೆಲ್ಲ ಆಯಿತು ಅದಕ್ಕೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಆಮೇಲೆ ನೂರ ಒಂದು ನಾಡಿಗಳು ಅಂಟಿಕೊಂಡಿರುವುದು ಅಂಥ ಅದರ ಮಧ್ಯದಲ್ಲಿ ಒಂದು ಸಣ್ಣ ಸ್ಪೇಸು ಆ ಸಣ್ಣ ಸ್ಪೇಸ್ನಲ್ಲಿ ತಸ್ಮಿನ್ ಸರ್ವಂ ಪ್ರತಿಷ್ಠಿತ ಅಂತಂದು ಎಲ್ಲ ಇದೆ ಅಂತ ಹೇಳ್ತಾ ಆಮೇಲೆ ಏನು ಹೇಳಿದ್ರು ಅದರ ಮಧ್ಯೆ ಒಂದು ಅಗ್ನಿ ಇದೆ ಅದು ಅಗ್ನಿಯಿಂದ ಪ್ರಾಣತತ್ವ ಅದನ್ನು ಮತ್ತೆ ಪುನಃ ಹೇಳ್ತಾರೆ ತಸ್ಯ ಮಧ್ಯೆ ಮಹಾನ್ ಅಗ್ನಿ ಅಂತ ಅಂದರೆ ತಸ್ಯ ಮಧ್ಯೆ ಶಿಖಾ ಆ ಮಹಾನ್ ಅಗ್ನಿ ಅಂತ ಹಿಂದೆ ಹೇಳಿದರು ಅದರ ಮಧ್ಯದಲ್ಲಿ ಮತ್ತೆ ಒಳಗಿನಿಂದ ಕಮಲ ಮೇಲ್ಮುಖವಾದ ಕಮಲ ಆ ಕಮಲದಲ್ಲಿ ಅಗ್ನಿ ಶಿಖಾ ಆ ಮಹಾನ್ ಅಗ್ನಿ ಪ್ರಾಣತತ್ವ ಮತ್ತೊಂದು ಅಗ್ನಿಶಿಖ ಒಂದು ಬೆಂಕಿಯ ಎಳೆ ಬೆಳಕಿನ ಎಳೆ ಇದೆ ಅಂತ ಹೇಳ್ತಾರೆ ಇಲ್ಲಿ ಎರಡು ವಿಧವಾದ ಬೆಂಕಿಯನ್ನು ಧ್ಯಾನ ಮಾಡುವಂಥದ್ದು ಇದೆ ಆದರೆ ಇವರು ಹೇಳೋ ಬೆಂಕಿ ಯಾವುದು ಅಂತ ನೋಡೋಣ ಒಂದು ನಾವು ಕಮಲದಲ್ಲಿ ದ್ವಿಸ್ತಾವಧತ್ರ ರವಿ ವೃತ್ತ ಶಶಿ ತ್ರಿಕೋಣ ವಾಹನವು ಆ ಕಮಲದಲ್ಲಿ ಹನ್ನೆರಡು ಅರಗಳಿರತಕ್ಕಂಥ ಸೂರ್ಯ ಅದರ ಮೇಲೆ ವೃತ್ತಾಕಾರದ ಚಂದ್ರ ಅದರಿಂದ ತ್ರಿಕೋಣಾಕಾರದ ಅಗ್ನಿ ಆ ಅಗ್ನಿಯಲ್ಲಿ ಭಗವಂತನ ಧ್ಯಾನ ಇದು ಮೆಡಿಟೇಷನ್ನಲ್ಲಿ ಈ ಮೂರು ಸೂರ್ಯ ಚಂದ್ರ ಅಗ್ನಿ ಆ ಅಗ್ನಿ ಒಂದಿದೆ ಅದು ಪ್ರಾಣತತ್ವಕ್ಕೆ ಭಿನ್ನವಾದ್ದು ಇನ್ನೊಂದು ಏನು ಅಂದರೆ ನಮ್ಮ ದೇಹದಲ್ಲಿ ಕೆಳಗಿನಿಂದ ಮೇಲಿನ ತನಕ ಈ ಈ ನಾಭಿಯಿಂದ ಸಹಸ್ರಾರದ ತನಕ ನೇರ ಮೇಲಕ್ಕೆ ಇರತಕ್ಕಂಥ ಒಂದು ನಾಡಿ ಉಂಟಲ್ಲ ಅದು ಮಧ್ಯದ ನಾಡಿ ಸುಷುಮ್ನ ನಾಡಿ ಅಂತ ಆ ಸುಷುಮ್ನ ನಾಡಿಯಲ್ಲಿ ಧ್ಯಾನದಲ್ಲಿ ಬೆಳಕು ತುಂಬುತ್ತೆ ಒಂದು ಅದು ಸುಷುಮ್ನ ರಶ್ಮಿ ಅಂತ ಸೂರ್ಯನ ಒಂದು ಕಿರಣದ ಬೆಳಕು ಅಲ್ಲಿ ಒಳಗೆ ಬರುತ್ತೆ ಆ ಬೆಳಕಿನಲ್ಲಿ ಮೆಡಿಟೇಷನ್ನಲ್ಲಿ ನೋಡೋದು ಇಲ್ಲದೇ ಇದ್ದರೆ ಸುತ್ತ ಕತ್ತಲು ತುಂಬಿರುತ್ತೆ ಅದು ಒಂದು ಬೆಳಕಿನ ಕಿರಣ ಮಧ್ಯದಲ್ಲಿ ಸುಷುಮ್ನ ನಾಡಿಯಲ್ಲಿ ಬರ್ತದೆ ಆ ಸುಷುಮ್ನ ನಾಡಿಯಲ್ಲಿ ಮಧ್ಯದಲ್ಲಿ ಕಾಣಿಸ್ತಕ್ಕಂಥ ಬೆಳಕಿನ ಕಿರಣವನ್ನೇ ತಸ್ಯ ಮಧ್ಯೇವು ಅಗ್ನಿ ಶಿಖಾ ಅಂತ ಇಲ್ಲಿ ಹೇಳೋದು ಆ ಅಗ್ನಿ ಬೇರೆ ಚಂದ್ರ ಸೂರ್ಯ ಅಗ್ನಿ ಮಂಡಲಗಳನ್ನು ಇಲ್ಲಿ ಅವರು ಉಲ್ಲೇಖ ಮಾಡಿಲ್ಲ ಅದನ್ನು ನಾವು ಅನುಸಂಧಾನ ಧ್ಯಾನದಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನ ಈ ಇಡೀ ನಾರಾಯಣ ಸೂಕ್ತ ಉಂಟಲ್ಲ ಈ ಅನುವಾಕ ನಾರಾಯಣ ಅನುವಾಕ ಅಂತಾರೆ ಇದನ್ನು ಸೂಕ್ತ ಅನ್ನೋದಿಲ್ಲ ಈ ಇಡೀ ಅನುವಾಕ ಇಡೀ ಅನುವಾಕ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುವವರಿಗೆ ಆ ಮಂತ್ರದ ಪೂರ್ವಭಾವಿಯಾಗಿ ನಾರಾಯಣ ಮೂರ್ತಿಯನ್ನು ಹೇಗೆ ಧ್ಯಾನ ಮಾಡಬೇಕು ಅನ್ನುವಂಥ ಒಂದು ಗೈಡೆನ್ಸ್ ಇತ್ತು ಹೇಗೆ ಒಳಗಿನಿಂದ ನಾರಾಯಣನನ್ನು ಧ್ಯಾನ ಮಾಡಬೇಕು ಆ ಮಧ್ಯದಲ್ಲಿ ಒಂದು ಬೆಳಕಿನ ಕಿರಣ ಇದೆ ಅಂತ ತಸ್ಯ ಮಧ್ಯೆ ಈ ಈ ಎಲ್ಲ ಕಮಲ ಕಮಲದ ಮೇಲೆ ಮಹಾನ್ ಅಗ್ನಿಹಿ ಅದರ ಮೇಲೆ ಒಂದು ಬೆಳಕಿನ ಕಿರಣ ಆಮೇಲೆ ಎಲ್ಲ ತತ್ವಾಭಿಮಾನ ದೇವತೆಗಳು ಪ್ರಾಣದೇವರು ಎಲ್ಲ ಎಲ್ಲ ಇಂದ್ರಿಯಗಳು ಇಂದ್ರಿಯಾಭಿಮಾನ ದೇವತೆಗಳಾದ ಮೇಲೆ ಒಂದು ವಹ್ನಿ ಶಿಖಾ ಒಂದು ಬೆಂಕಿಯ ಶಿಖೆ ಅಂದರೆ ರೇಖೆ ಒಂದು ಬೆಳಕಿನ ರೇಖೆ ಇದೆ ಅದು ಸುಷುಮ ನಾಡಿಯಲ್ಲಿ ಬರತಕ್ಕಂಥದ್ದು ಸೂರ್ಯಕಿರಣದಿಂದ ಬರತಕ್ಕಂಥ ಒಂದು ಬೆಳಕು ತತ್ಪ್ರಕಾಶಿತ ದ್ವಾರಹ ಅಂತಾರೆ ವೇದವ್ಯಾಸರು ಪುಣ್ಯಜೀವಿಗಳು ಆ ಬೆಳಕಿನಲ್ಲಿ ಮೇಲಕ್ಕೆ ಹೋಗ್ತಾರೆ ಅಂತ ಒಳಗಿನಿಂದ ಜೀವಕ್ಕೆ ಹೋಗಲಿಕ್ಕೆ ಒಂದು ಟಾರ್ಚ್ ಹಿಡಿದ ಹಾಗೆ ಆ ಬೆಳಕು ಆ ಬೆಳಕಿನ ದಾರಿಯಲ್ಲಿ ಹೋಗ್ತಾರೆ ಉಳಿದ ಕಡೆ ಉಂಟಲ್ಲ ಬೇರೆ ನರಗಳ ನಾಡಿಗಳ ಮೂಲಕ ನಿರ್ಗಮನ ಆಗುತ್ತಲ್ಲ ಜೀವಕ್ಕೆ ಆವಾಗ ಒಂದು ವಿಚಿತ್ರವಾದ ಅನುಭವ ಆಗುತ್ತೆ ಏನು ಅಂದರೆ ಆ ನಾ ನರಗಳಲ್ಲಿ ಪ್ರವೇಶ ಮಾಡಿಬಿಟ್ರೆ ಅಲ್ಲಿ ಬೆಳಕಿಲ್ಲ ಬೇರೆ ನಾಡಿಗಳಲ್ಲಿ ಸುಷುಮನ ನಾಡಿಯಲ್ಲಿ ಮಾತ್ರ ಬೆಳಕಿರುವುದಂದರೆ ಅದಕ್ಕೆ ಒಂದು ನಿಶಿಖ ಉಳಿದ ಕಡೆ ಈ ಯಾವ ನಾಡಿಗಳಲ್ಲಿ ಬೆಳಕಿಲ್ಲ ಅದಕ್ಕೆ ಅದರಲ್ಲಿ ಜೀವ ಪ್ರವೇಶ ಮಾಡಿಬಿಟ್ರೆ ಆ ನಾಡಿಯಿಂದ ಹೊರಗೆ ಬರಬೇಕ ತನಕ ಯಾವುದೋ ಒಂದು ಬ್ಲ್ಯಾಕ್ ಟನೆಲ್ನಲ್ಲಿ ಪಯಣ ಮಾಡಿದ ಹಾಗೆ ಯಾವಾಗ ಈ ಕತ್ತಲೆಯಿಂದ ಹೊರಗೆ ಬಂದೆವು ಅನ್ನುವಂಥ ಚಡಪಡಿಕೆ ಅಲ್ಲಿ ಇರೋದು ಇಷ್ಟೇ ಆದರೆ ಅವನು ಹೊರಗೆ ಬರಲಿಕ್ಕೆ ಒಂದು ದೊಡ್ಡ ಪಯಣ ಮಾಡಿದಾಗ ಅನ್ನಿಸ್ತದೆ ಅವನಿಗೆ ಮತ್ತು ಬೆಳಕಿಲ್ಲ ಅಲ್ಲಿ ಕತ್ತಲೆಯ ಟನೆಲ್ನ ಒಳಗೆ ದೂಡಿಬಿಟ್ರೆ ಅಲ್ಲಿಂದ ಹೊರಗೆ ಬರೋ ತನಕ ಒಂದು ಟೆನ್ಷನ್ ಇರುತ್ತಲ್ಲ ಆ ಥರದ ಒಂದು ಫೀಲಿಂಗ್ ಇರುತ್ತೆ ಇಲ್ಲಿ ಬಂದರೆ ಬೆಳಕಿನ ಕಿರಣ ಮೇಲೆ ಹೋಗಲಿಕ್ಕೆ ಒಳ್ಳೆಯ ಟಾರ್ಚ್ ಹಿಡಿದು ಬೆಳಕು ಮೇಲಿನಿಂದ ಸೂರ್ಯ ಟಾರ್ಚ್ ಅದು ಅವ್ನು ಬೆಳಕು ಹಿಡಿದು ಬಿಡ್ತಾನೆ ನೇರ ಹೋಗ್ತಾರೆ ಜ್ಞಾನಿಗಳು ಈ ಮಾರ್ಗದಲ್ಲಿ ಅದನ್ನೇ ಹೇಳೋದು ಇಲ್ಲಿ ಬೇರೆ ಎಲ್ಲ ಕಡೆ ಕತ್ತಲು ತುಂಬಿದೆ ಯಾವ ನಾಡಿಯಲ್ಲೂ ಬೆಳಕಿಲ್ಲ ಈ ಸುಷುಮನ ನಾಡಿಯಲ್ಲಿ ಒಂದು ವಕನಿ ಶಿಖಾ ಅದು ಹೇಗಿದೆ ಅಣೀತಸ್ಯ ತಮ ಮಧ್ಯೆ ವಹ್ನಿಶಿಖಾ ಅಣೀಯೋರ್ಧ್ವ ವ್ಯವಸ್ಥಿತ ಅಂದರು ಅಣೀಯ ಊರ್ಧ್ವ ಅಂದರೆ ಸಣ್ಣದಾಗಿ ಒಂದು ರೇಖೆ ಹೀಗೆ ಮೇಲ್ಮುಖವಾಗಿದೆ ಬೆಳಕಿನ ಕಿರಣ ಅಂತ ಅದು ಕೇಳಿದೆ ನಾವು ಸಣ್ಣಗಿನ ತುಂಬ ತೆಳ್ಳಗಿನ ಒಂದು ಕಿರಣದ ರೇಖೆ ಒಂದು ಬೆಳಕಿನ ರೇಖೆ ಅದು ಮೇಲ್ಮುಖವಾಗಿದೆ ಅದು ಹೇಗಿದೆ ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೆ ವಭಸ್ವರ ಇದನ್ನು ಕೆಲವರು ನೀಲತೋಯದ ಮಧ್ಯಸ್ಥಾತ್ ಈ ಪ್ರಿಂಟ್ ಆದ ಹೆಚ್ಚಿನ ಪುಸ್ತಕಗಳು ಆಗಿದೆ ನೀಲತೋಯದ ಮಧ್ಯಸ್ಥಾತ್ ವಿದ್ಯುಲ್ಲೇಖೆ ವಭಸ್ವರ ಭಾಳ ಆಶ್ಚರ್ಯ ಏನೋ ನೀಲತೋ ಯದ ಅಂತ ಪ್ರಿಂಟ್ ಮಾಡಿಬಿಡ್ತಾರೆ ಭಾರಿ ಭಯಂಕರ ಈ ವೇದದ ಗಂಧಗಾಲಿಯಲ್ಲದವರು ಪ್ರಿಂಟ್ ಮಾಡಿದರೆ ಹಾಗೆ ಆಗೋದು ನೀಲತೋ ಯದ ಮ ನೀಲತೋ ಯದ ಮಧ್ಯ ಏನು ಏನು ಅದ್ಭುತ ಅದು ಪದಚ್ಛೇದ ಅದ್ಭುತ ಅದು ನೀಲತೋ ಯದ ಮಧ್ಯಸ್ಥ ಇದು ಶ್ರುತಿ ಪಾಠ ಇದರಲ್ಲಿ ಅದೇ ಆಂಧ್ರ ಪಾಠ ದ್ರಾವಿಡ ಪಾಠ ಅಂತಿದೆ ಒಂದು ಪಾಠದಲ್ಲಿ ನೀಲತೋ ಯದ ಮಧ್ಯಸ್ಥಾತ್ ವಿದ್ಯುಲ್ಲೇಖೇವ ಭಾಸ್ವರ ಕೆಲವರು ಇಲ್ಲಿ ಮಧ್ಯಸ್ಥ ಅಂತ ಹೇಳಿ ಸುಮ್ಮನೆ ಬಿಡುವಾದಲ್ಲಿಯೂ ವಿದ್ಯುಲ್ಲೇಖೇ ವ ಅಂತಾರೆ ತಪ್ಪದು ಅಲ್ಲಿ ಮಾತ್ರ ಹಾಗೆ ಹೇಳಬಾರದು ಅದು ಹಾಗೆ ಹೇಳೋದು ಶುದ್ಧ ವೈದಿಕವಾದಂಥ ಭಾಸ್ವರ ಇಲ್ಲಿ ಮಧ್ಯಸ್ಥ ಇದ್ದದ್ದು ಮಧ್ಯಸ್ಥ ಅಂತ ಯಾಕಾಯಿತು ಅದಕ್ಕೆಲ್ಲರೂ ಬರೀತಾರೆ ಪಂಚಮಿ ವಿಭಕ್ತಿಗೆ ಪ್ರಥಮ ವಿಭಕ್ತಿ ಅರ್ಥ ಅಂತ ಅದು ಪಂಚಮಿ ವಿಭಕ್ತಿ ಅಲ್ಲ ಇದೇ ಹೇಳೋದು ನಾನು ಇದು ವೈದಿಕ ವ್ಯಾಕರಣ ಗೊತ್ತಿರದೇ ಇದ್ದವರು ಅದಕ್ಕೆ ವೇದಕ್ಕೆ ಅರ್ಥ ಹೇಳಿದರೆ ಇದೆಲ್ಲ ಅಧ್ವಾನಗಳಾಗ್ತವೆ ಮಧ್ಯಸ್ಥಾತ್ ಅನ್ನೋದು ಮಧ್ಯಸ್ಥ ಶಬ್ದ ಪಂಚಮಿ ಪಂಚಮಿಗೆ ಪ್ರಥಮ ವಿಭಕ್ತಿ ಅರ್ಥ ಅಂತ ಅದು ಯಾಕೆ ಪಂಚಮಿ ಹೇಳಬೇಕು ಅವರು ಅದು ಪ್ರಥಮ ವಿಭಕ್ತಿಯೇ ಯಾಕೆಂದರೆ ಸುಪಾಂ ಸುಲು ಪುರುಷವರ್ಣಾ ಜಾಡ್ಯ ಜಾಲ ಅಂತ ಪಾಣಿನಿ ಸೂತ್ರ ಅವನು ಹೇಳ್ತಾನೆ ಪ್ರಥಮ ವಿಭಕ್ತಿಗೆ ಆ ಅದರಲ್ಲಿ ಆತ್ ಅನ್ನುವ ಪ್ರತ್ಯಯ ಸೇರಿದರೆ ಸು ಮಧ್ಯಸ್ಥಾತ್ ಪ್ರಥಮ ವಿಭಕ್ತಿ ಅದು ಮಧ್ಯಸ್ಥಾಂತ ಆಕಾರ ಅಂತ ಅಂದರೆ ಶಬ್ದ ಅದಕ್ಕೆ ಆತು ಸೇರಿಬಿಟ್ರೆ ಅಂತ ಅಂತಾಗತ್ತೆ ಈ ಆತು ಅಂತಕ್ಕಂಥದ್ದು ವೇದದಲ್ಲಿ ಪ್ರಥಮ ವಿಭಕ್ತಿ ಕೂಡ ಸೇರುತ್ತೆ ಅದರಿಂದ ಮಧ್ಯಸ್ಥಾತು ಅಂತ ಪಂಚಮಿ ಯಾಕೆ ಗೊತ್ತುಂಟ ಅಷ್ಟೇ ಅಲ್ಲ ಅಲ್ಲಿ ಪಂಚಮಿ ಅಂತ ಹೇಳಿದರೆ ಅಲ್ಲಿ ಇರೋದು ಸ್ತ್ರೀಲಿಂಗದ ಶಬ್ದ ಮಧ್ಯಸ್ಥಾಯ ಆಗಬೇಕು ಅದು ಅದು ಕೂಡ ಅದು ಎಲ್ಲವ ಸಂಗತ ಮತ್ ಪಂಚಮಿ ವಿಭಕ್ತಿ ಅಲ್ಲ ಅದು ಮಧ್ಯಸ್ಥ ಪ್ರಥಮಾ ವಿಭಕ್ತಿ ಪ್ರಥಮ ವಿಭಕ್ತಿ ಏಕವಚನ ಆ ಪ್ರಥಮ ಮಧ್ಯಸ್ಥ ಅನ್ನುವ ರೂಪಕ್ಕೆ ಆತ್ ಅನ್ನತಕ್ಕಂಥದ್ದು ಸೇರ್ತದೆ ಸುಪಾಮ್ ಸುಲುಕ್ ಪೂರ್ವ ಸವರ್ಣ ಆತ್ ಛ ಈ ಅಯ ಯಾಟ್ ಆಚೆ ಹಾಲು ಅದೆಲ್ಲ ಪ್ರತ್ಯಗಳು ಅಲ್ಲಿ ಒಂದು ಆ ಮತ್ತು ಆತ್ ಆತ್ ಅಂತ ಸೇರ್ತದೆ ಸೇರಿದರೆ ನೀಲತೋಯ ಅಂತ ಅಂತಾಯಿತು ಹೌದು ಹೌದು ಹಾಗೆ ಸೇರಿದರೆ ಹಾಗೆ ಆಗತ್ತೆ ಹೌದು ಯಾಕೆ ಸೇರಬೇಕು ಅದಕ್ಕೆ ವ್ಯಾಕರಣ ಉತ್ತರ ಹೇಳೋದಿಲ್ಲ ವ್ಯಾಕರಣದವರಿಗೆ ಗೊತ್ತೂ ಇಲ್ಲ ಅದು ಅವ್ರು ಇಷ್ಟು ಸೇರಿದ ಇದು ನಮ್ಮ ವಿಜ್ಞಾನದ ಹಾಗೆ ಅವರಿಗೆ ಹೀಗೆ ಹೀಗಿದೆ ಯಾಕಿದೆ ಅದು ಗೊತ್ತಿಲ್ಲ ಅವರಿಗೆ ಯು ನೋ ಹೌ ಇಟ್ ವಾಟ್ ಇಟ್ ಈಸ್ ಆ್ಯಂಡ್ ವಿ ಡೋಂಟ್ ನೋ ಹೌ ಇಟ್ ಈಸ್ ಯಾಕೆ ನಮ್ಗೆ ಗೊತ್ತಿಲ್ಲ ವಿಜ್ಞಾನದಲ್ಲಿ ಏನಿದೆ ಅಂತ ಹೇಳ್ತಾರೆ ಯಾಕಿದೆ ಅಂತ ಹೇಳೋಲ್ಲ ನಮ್ಮ ವೆಲಿಕೋವ್ಸ್ಕಿ ದ ಕಲ್ಯೂಷನ್ ಆಫ್ ದ ವರ್ಲ್ಡ್ಸ್ ಅನ್ನತಕ್ಕಂಥ ಪುಸ್ತಕದಲ್ಲಿ ಮಾತು ಹೇಳ್ತಾನೆ ಭೂಮಿ ಒಂದು ಸರ್ತಿ ಅಂದರೆ ಕಕ್ಷೆಯಿಂದ ಕಳುಚಿಕೊಂಡದ್ದು ನಮಗೆ ಗೊತ್ತಿದೆ ಒಂದು ಸರ್ತಿ ಅಲ್ಲ ಎರಡು ಸರ್ತಿ ಅದು ವೈಜ್ಞಾನಿಕವಾಗಿ ನಮಗೆ ಗೊತ್ತಿದೆ ಕಕ್ಷೆಯಿಂದ ಕಳಚಿಕೊಂಡದ್ದು ಹೌದು ಆದರೆ ಯಾಕೆ ಕಳುಚುಕೊಂಡಿತ್ತು ಅದು ನಮಗೆ ಗೊತ್ತಿಲ್ಲ ಕಳಚುಕೊಂಡದ್ದು ಅದು ಮತ್ತು ಕಕ್ಷೆಯಲ್ಲಿ ನಿಂತದ್ದು ಹೌದು ಅದು ಯಾಕೆ ಕಳುಚಿಕೊಂಡಿತ್ತು ಯಾಕೆ ನಿಂತಿತು ನಮಗೆ ಗೊತ್ತಿಲ್ಲ ಅದು ಭಾರತದ ಋಷಿ ಮುನಿಗಳಿಗೆ ಗೊತ್ತಿತ್ತು ಅಂತ ಹೇಳ್ತಾನೆ ಅವ್ರು ಹೇಳ್ತಾನೆ ಹಿರಣ್ಯಾಕ್ಷನಿಂದ ಕಳುಚಿಕೊಂಡಿತ್ತು ವರಾಹರಿಂದ ಕೂತಿತ್ತು ಅಂತ ಇದು ನಮಗೆ ಗೊತ್ತಿಲ್ಲ ನಮಗೆ ವಿಜ್ಞಾನದಲ್ಲಿ ಕಳಚಿದ್ದು ಗೊತ್ತುಂಟು ಮತ್ತು ಕೂತ್ ಯಾಕೆ ಕಳಚಿತ್ತು ಗೊತ್ತಾರೆ ಯಾಕೆ ಮತ್ತು ಕಕ್ಷೆಯಲ್ಲಿ ಕೂತಿತ್ತು ಅಂತ ಗೊತ್ತಿಲ್ಲ ಅದು ಯಾಕೆ ಅನ್ನೋದು ಭಾರತದರ್ಶಿಗಳಿಗೆ ಗೊತ್ತಿದೆ ಅಂತ ಬರೀತಾನೆ ಹಾಗೆ ಇಲ್ಲಿ ವ್ಯಾಕರಣದವರಿಗೆ ವಿಜ್ಞಾನಿಗಳ ಹಾಗೆ ಆತಂತ ಅಂತ ರೂಪ ಇದೆ ಅದಕ್ಕೊಂದು ಪರ್ತಿ ಹೇಳ್ಬಿಟ್ರು ಅಷ್ಟೇ ಯಾಕೆ ಬರಬೇಕು ಅದು ಅದನ್ನು ಯಾಕೆ ಅನಗತ್ಯವಾಗಿ ಆತ ಆತನ್ನು ಸೇರಿಸ್ತಾರೆ ವಿಧದಲ್ಲಿ ಅದು ವ್ಯಾಕರಣದ ಪ್ರಕಾರ ವ್ಯರ್ಥ ಅದಕ್ಕೇನು ಅರ್ಥ ಇಲ್ಲ ಸುಮ್ಮನೆ ಆತನ್ನು ಸೇರಿಸೋದು ಒಂದು ನಿಯಮ ಇದೆ ಶಾಸ್ತ್ರದಲ್ಲಿ ವೇದದಲ್ಲಿ ಒಂದು ವರ್ಣ ಅಷ್ಟೇ ಅಲ್ಲ ಒಂದು ಸ್ವರ ಕೂಡ ವ್ಯರ್ಥವಾದದ್ದು ಇರಬಾರದು ಹಾಗಿದ್ರೆ ಅದು ವೇದ ಆಗೋಲ್ಲ ಈಗ ನಾವೆಲ್ಲ ಕವನ ಬರೆದ್ರೆ ಅದಕ್ಕೆ ಶ್ಲೋಕ ಬರ್ತೀವಿ ಅದರಲ್ಲಿ ಅಂದರೆ ಚಾ ವೈ ತೂ ಹಿ ಅದಕ್ಕೆಲ್ಲ ಅರ್ಥ ಇರೋದು ಅದರ ಹಾಲು ವೇದದಲ್ಲಿಯೂ ವ್ಯರ್ಥವಾದ ಪದ ಇರುವುದಾದರೆ ಅದು ವೇದ ಹೇಗಾಗತ್ತೆ ಅದು ಅದು ಭಗವಂತನ ಉದ್ಗಾರ ಅಂದಮೇಲೆ ಅದರ ಪ್ರತಿ ಒಂದು ಸ್ವರಕ್ಕೆ ಕೂಡ ಅರ್ಥ ಇರಬೇಕಲ್ಲ ಆದ್ದರಿಂದ ಈ ವ್ಯಾಖ್ಯಾನಕಾರರು ಕೆಲವು ಸರ್ತಿ ಅದು ನಿರರ್ಥಕಂ ಪದ ಯಾಸ್ಕ ಕೂಡ ಹೇಳ್ತಾನೆ ನಮ್ಮ ವೇದ ಭಾಷ್ಯಕಾರರು ಅನೇಕ ಮಂದಿ ಹೇಳ್ತಾರೆ ಇದು ಸುಮ್ಮನೆ ವಾಕ್ಯಾಲಂಕಾರಿ ಅಥವಾ ಛಂದಸ್ಸಿನ ಪೂರ್ಣೆಗೋಸ್ಕರ ಬಂದದ್ದು ಇದಕ್ಕೆ ವಿಶೇಷ ಅರ್ಥ ಇಲ್ಲ ಅಂತ ಇಲ್ಲಿ ಹಾಗೂ ಹೇಳಿ ಬರೋದಿಲ್ಲ ಯಾಕೆಂದರೆ ಮಧ್ಯಸ್ಥಾನ ಛಂದಸ್ಸು ಪೂರ್ಣ ಆಗೋಯಿತು ಛಂದಸ್ಫೂರ್ಣಿಗೂ ಅಲ್ಲ ವಾಕ್ಯಾಲಂಕಾರಿ ಏನೊಂದು ಇವರೊಂದು ಅಂತ ಹೇಳ್ತಂಗೆ ಏನು ಚಂದ ಆಯಿತು ಏನು ಛಂದ ಆಗಲಿ ಛಂದಕ್ಕೋಸ್ಕರವೂ ಅಲ್ಲ ಛಂದಸ್ಸಿನ ಪೂರ್ತಿಗೋಸ್ಕರವೂ ಅಲ್ಲ ಮತ್ತು ಯಾಕೆ ಪ್ರಾಚೀನ ವ್ಯಾಖ್ಯಾನಕಾರರ ಬಳಿ ಇದಕ್ಕೆ ಉತ್ತರ ಇಲ್ಲ ಯಾಕೆಂದರೆ ಅವರು ವ್ಯಾಕರಣ ಹೇಳಿ ಸುಮ್ಮನೆ ಬಿಡ್ತಾರೆ ವ್ಯಾಕರಣದ ಪ್ರಕಾರ ಯಾಕೆ ಉಂಟು ಅನ್ನೋದಕ್ಕೆ ಒಂದು ಸೂತ್ರ ಹೇಳಿಬಿಟ್ರೆ ಆಗೋಯ್ತು ಅಂತ ನನ್ನ ಪ್ರಶ್ನೆ ಏನು ಅಂದರೆ ಆ ಸೂತ್ರದಲ್ಲಿ ಯಾಕೆ ಹಾಗೆ ರೂಪ ಆಗುತ್ತೆ ಅಂತ ಹೇಗೆ ರೂಪ ಆಗುತ್ತೆ ಬಟ್ ಆ ರೂಪ ಆಗುವಂತೆ ಸೂತ್ರ ರಚಿಸಿದ ಯಾಕೆಂದರೆ ಅಲ್ಲಿ ಪ್ರಯೋಗ ಇದೆ ಅದಕ್ಕೊಂದು ಸೂತ್ರ ಅಲ್ಲಿ ಯಾಕೆ ಹಾಗೆ ಪ್ರಯೋಗಿಸಿದ್ದಾರೆ ಅನ್ನೋದಕ್ಕೆ ವ್ಯಾಕರಣ ಉತ್ತರ ಕೊಡೋಲ್ಲ ಕೆಲವರು ಅದು ಛಾಂದಸ ಪ್ರಯೋಗ ಅಂತ ಛಾಂದ ಪ್ರಯೋಗ ಅನ್ನೋದು ಉತ್ತರ ಅಲ್ಲ ಛಾಂದಸ್ ಪ್ರಯೋಗ ಅಂದರೆ ಲೋಕದಲ್ಲಿ ಹಾಗೆ ಪ್ರಯೋಗಿಸುವುದಿಲ್ಲ ಅಂತ ಇಷ್ಟೇ ವೇದದಲ್ಲಿ ಯಾಕೆ ಪ್ರಯು ಪ್ರಯೋಗಿಸುತ್ತಾರೆ ಅದಕ್ಕೆ ಕಾರಣ ಹೇಳಬೇಕಲ್ಲ ವೇದ ಲೋಕದಲ್ಲಿ ಹೀಗೆ ಪ್ರಯೋಗಿಸುವುದಿಲ್ಲ ಆದ್ದರಿಂದ ಇದು ಛಾಂದಸ್ಸ ಇದು ಒಂದು ಎಸ್ಕೇಪ್ ಅಲ್ವಾ ಛಂದಸ್ ಆಗಲಿ ಛಂದ ಯ ಲೋಕದಲ್ಲೇ ಪ್ರಯೋಗಿಸೋದೆಲ್ಲ ಗೊತ್ತಾಯಿತು ಛಂದಸ್ನಲ್ಲಿ ಯಾಕೆ ಪ್ರಯೋಗಿಸ್ತಾರೆ ಅದು ನಮಗೆ ಬೇಕು ಅದು ಹೇಳೋಲ್ಲ ಯಾರು ಕೂಡ ಯಾಕೆಂದರೆ ಇದೇ ನಮ್ಮಲ್ಲಿ ಛಂದಸ್ಸಿನ ಚಿಂತನೆಯ ಲಿಂಕ್ ತಪ್ಪಿ ಹೋಗಿದೆ ಅದು ಯಾಸ್ಕನ ಕಾಲದಲ್ಲೇ ತಪ್ಪಿ ಹೋಗಿದೆ ಅವನು ಮತ್ತೆ ಲಿಂಕ್ ಹುಡುಕೋ ಪ್ರಯತ್ನ ಮಾಡಿದ ಅಷ್ಟೇ ಹೊರತು ಅವನಿಗೂ ಲಿಂಕ್ ಸಿಕ್ಕಿರಲಿಲ್ಲ ಎಷ್ಟೋ ಕಡೆ ಅವನು ಬರೀತಕ್ಕಂಥ ನಿರ್ವಚನ ಕೂಡ ನೋಡೋ ಗೊತ್ತಾಗುತ್ತೆ ಅವನಿಗೆ ಮೂಲದಿಂದ ಕಳಚಿ ಹೋಗಿದೆ ಮತ್ತು ಮೂಲಕ್ಕೆ ಅದನ್ನು ಕೊಂಡಿ ಸಿಕ್ಕಿಸುವ ಪ್ರಯತ್ನ ಮಾಡ್ತಾನೆ ಅನೇಕ ಕಡೆ ಅವನು ಮಧ್ಯಸ್ಥಾತಂತ ಹೇಳುವುದರಿಂದ ಮಧ್ಯಸ್ಥ ಅನ್ನುವುದಕ್ಕಿಂತ ಹೆಚ್ಚು ಏನೋ ಅರ್ಥ ಇರಬೇಕು ಅದು ಏನು ಅಲ್ಲಿ ಏನು ಹೇಳೋದು ನೀಲ ಆ ಮಧ್ಯದ ವನ್ಯಶಿಖೆ ಉಂಟಲ್ಲ ಅದು ಹೇಗಿದೆ ಅಂದರೆ ನೀಲ ತೋಯದ ಮಧ್ಯಸ್ಥ ವಿದ್ಯುಲ್ಲೇಖೆಯವ ಆ ರೇಖೆ ತುಂಬ ಬ್ರೈಟಾಗಿದೆ ಅಂತೆ ಭಾಸ್ವರ ಸಣ್ಣ ಬೆಳಕಿನ ರೇಖೆ ಆದರೆ ತುಂಬ ಬ್ರೈಟಾಗಿದೆ ಭಾಸ್ವರ ಯಾಕೆಂದರೆ ಯಾವಾಗಲೂ ಒಂದು ಸಣ್ಣ ಕಿಡಿ ಆದರೂ ಕೂಡ ಕತ್ತಲೆ ಮಧ್ಯದಲ್ಲಿದ್ದರೆ ಬ್ರೈಟಾಗಿ ಕಾಣುತ್ತೆ ಸುತ್ತ ಬೆಳಕಿದ್ದರೆ ರೇಖೆ ಕಾಣೋದೇ ಇಲ್ಲ ಎಲ್ಲ ಕಡೆ ಕತ್ತಲೆ ತುಂಬಿದಾಗ ಆ ಸಣ್ಣ ಬೆಳಕಿನ ರೇಖೆ ತುಂಬ ಭಾಸ್ವರವಾಗಿ ಕಾಣುತ್ತೆ ಇದು ತುಂಬ ಬೆಳಕು ಯಾಕೆಂದರೆ ನೀಲತೋಯದ ಮಧ್ಯಸ್ಥ ಅಂದರೆ ಕರ್ರಗಿನ ಮೋಡದ ಮಧ್ಯದಲ್ಲಿರುವ ಮಿಂಚಿನ ಎಳೆಯಂತೆ ಅದು ನೋಡಿ ಕರ್ರಗಿನ ಮೋಡದ ಮಧ್ಯದಲ್ಲಿ ಬಂದಾಗ ಅದರ ಪ್ರಕಾಶ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಇಡೀ ಒಳಗೆ ಎಲ್ಲ ನಾಡಿಗಳಲ್ಲೂ ಕತ್ತಲೆ ತುಂಬಿದೆ ಅದಕ್ಕೋಸ್ಕರ ನಾನು ಆಗ ವಿವರಣೆ ಕೊಟ್ಟದ್ದು ಒಂದೇ ನಾಡಿಯಲ್ಲಿ ಬೆಳಕು ಎಲ್ಲ ಕಡೆ ಕತ್ತಲೆ ತುಂಬಿದ್ರಿಂದ ಒಳಗೆ ಆ ಒಂದು ಬೆಳಕಿನ ರೇಖೆ ಉಂಟಲ್ಲ ಅದು ತುಂಬ ಬ್ರೈಟಾಗಿ ಕಾಣುತ್ತೆ ನೀಲ ತೋಯದ ಅಂದರೆ ಕಪ್ಪು ಮೋಡ ಮೋಡದಲ್ಲಿ ಮಳೆ ನೀರು ತುಂಬಿದ ಮೋಡ ಅದು ನೀಲ ತೋಯದ ಕಪ್ಪು ಮೋಡ ವಸ್ತುತಃ ತೋಯದ ಅಂದರೆ ಸಾಕು ಯಾಕೆಂದರೆ ತೋಯದ ಅಂದರೆ ನೀರು ಸುರಿಸುವಂಥ ಮೋಡ ಅಂತಲೇ ಅರ್ಥ ನೀರಿಲ್ದ ನೀರು ಸುರಿಸುವುದು ಹೇಗೆ ಅದು ಅದನ್ನು ಅದು ನೀರು ಸುರಿಸುವ ಮೋಡ ಆದ್ದರಿಂದ ನೀಲ ಕೂಡ ಹೌದು ನೀಲ ಅಂತಂದರೆ ಬ್ಲೂ ಅಂತ ಅರ್ಥ ಅಲ್ಲ ಸಂಸ್ಕೃತದಲ್ಲಿ ಕಪ್ಪು ಕಪ್ಪಿನ ಸದೃಶವಾದ ಎಲ್ಲ ಬಣ್ಣಗಳಿಗೆ ನೀಲ ಶಬ್ದವನ್ನು ಬಳಸ್ತಾನೆ ಅದನ್ನು ಕಪ್ಪು ಮೋಡ ಅಂತ ನಾವು ಹೇಳ್ತೇವೆ ಅದನ್ನು ಕನ್ನಡದಲ್ಲಿ ಒಂದು ಒಳ್ಳೆಯ ಶಬ್ದ ಇದೆ ಅದು ತೋಯದ ನೀರು ಕೊಡುವ ಕಪ್ಪು ಮೋಡ ಅದಕ್ಕೆ ಕನ್ನಡದಲ್ಲಿ ಅಂದರೆ ನಮ್ಮ ಬಹಳ ಜನ ಮರೆತಿರುವ ಕನ್ನಡದಲ್ಲಿ ಒಂದು ಶಬ್ದ ಇದೆ ಕಾರ್ಮೋಡ ಅಂತ ಕಾರ್ಮೋಡ ಅಂದರೆ ಕಾರ್ಗಾಲ ಅಂದರೆ ಮಳೆಗಾಲ ಮಳೆ ನೀರು ಸುರಿಸುವ ಕಪ್ಪು ಮೋಡ ಅಂತ ಅದು ಕರಿಮೋಡೋ ಹೌದು ಕಾರ್ಗಾಲದ ಕಾರ್ಮೋಡ ಅಂದರೆ ನೀರು ಸುರಿಸುವ ಕಪ್ಪು ಮೋಡ ಆ ಮೋಡ ತುಂಬಿಬಿಟ್ರೆ ಆಕಾಶದಲ್ಲಿ ಸೂರ್ಯಪ್ರಕಾಶವೂ ಇರೋಲ್ಲ ನೋಡಿ ಆ ಅಂಥ ಕಪ್ಪು ತುಂಬಿದ ಆಕಾಶದಲ್ಲಿ ಒಂದು ಸಣ್ಣ ಮಿಂಚಿನ ಎಳೆ ಬಂದುಬಿಟ್ರೆ ಅದು ಎಷ್ಟು ಬ್ರೈಟಾಗಿ ಕಣ್ಣಿಗೆ ಹೊಡೆಯುತ್ತೆ ಹಾಗೆ ಆ ಒಳಕ್ಕೆ ಆ ಒಳಗಿನ ಬೆಳಕು ನೀಲತೋಯದ ಮಧ್ಯಸ್ಥ ಕಪ್ಪು ಮೋಡದ ಮಧ್ಯದಲ್ಲಿರುವ ವಿದ್ಯುಲ್ಲೇಖ ಒಂದು ಮಿಂಚಿನ ಎಳೆಯಂತೆ ಪ್ರಕಾಶವಾನವಾಗಿದೆ ಆಯಿತು ಮಧ್ಯಸ್ಥ ಸಾಕಲ್ಲ ಈಗ ಮಧ್ಯಸ್ಥಾತ ಅಂತ ಅದು ಆ ನೀಲ ತೋಯದ ಉಂಟಲ್ಲ ಅದು ಅದು ಅದರ ಮಧ್ಯದಲ್ಲಿದೆ ಆ ನೀಲ ವರ್ಣ ಉಂಟಲ್ಲ ಅದು ಸುತ್ತಲೂ ಆತತವಾಗಿದೆ ಅಂತ ತೋರಿಸೋರು ಆತನ್ನು ಸೇರಿಸಿದರು ಆತು ಅಂದರೆ ಆ ತತ ಅಂತ ಅಂದರೆ ಆಲ್ ಪರ್ವಹಿಸಿ ಉಳಿದ ಕಡೆ ಎಲ್ಲವೂ ನೀಲ ಬಣ್ಣ ಬಿಟ್ಟಿದೆ ಸುತ್ತ ನೀಲ ಬಣ್ಣ ತುಂಬಿದ ಅದು ನೀಲ ತೋಯದ ಮಧ್ಯದಲ್ಲಿರುವುದಕ್ಕೆ ತೋಯದ ನೀಲ ಎಲ್ಲ ಒಂದು ಕಡೆ ಕಪ್ಪು ಮಾಡಿರುವುದಲ್ಲ ಎಲ್ಲ ಕಡೆ ಕಪ್ಪು ತುಂಬಿ ತುಂಬಿಬಿಟ್ಟಿದೆ ಅದರ ಮಧ್ಯದಲ್ಲಿ ಇದು ಒಂದೇ ಕಿರು ಬೆಳಕು ಅದಕ್ಕೆ ಮಧ್ಯಸ್ಥ ಆತು ಅಂತ ಅಂದರೆ ನೀಲತೋಯದ ಮಧ್ಯದಲ್ಲಿ ಇದೆ ತತವಾಗಿದೆ ಎಲ್ಲ ಕಡೆ ಕಪ್ಪು ಕತ್ತಲೆ ಮಧ್ಯದ ಒಂದು ರೇಖೆ ಆ ಮಧ್ಯದ ರೇಖೆಯ ಬ್ರೈಟ್ನೆಸ್ಸನ್ನು ಮಧ್ಯಸ್ಥ ಮಧ್ಯಸ್ಥಾತು ಅಂತ ಹೇಳ್ತಾರೆ ಇದು ವೇದಾರ್ಥ ಚಿಂತನೆ ಮಾಡುವ ವಿಧಾನ ಮತ್ತು ನಮ್ಮ ಅನೇಕ ಮಂದಿ ವೈದಿಕರು ಮರೆತಂಥ ವಿಧಾನ ಅದು ಆತ ಪ್ರತ್ಯಯ ಪಾಣಿನಿ ಹೇಳಿದ್ದಾನೆ ಪಾಣಿನಿಯನ್ನು ಬೇರೆ ಕೆಲಸ ಇಲ್ವಾ ಅವನು ಯಾಕೆ ಹೇಳ್ತಾನೆ ಅವನದು ಹೇಗೆ ರೂಪ ಹೇಗಾಗುತ್ತೆ ಅಂತ ಹೇಳೋದಷ್ಟೇ ಅವನ ಕೆಲಸ ಅರ್ಥ ಹೇಳೋದು ಅವನ ಕೆಲಸ ಅಲ್ಲ ಅವನ ಅರ್ಥ ಹೇಳಲಿಲ್ಲ ಆದರೆ ಅದಕ್ಕೊಂದು ಅರ್ಥ ಇರಬೇಕಲ್ಲ ತಮಾಷೆ ಏನು ಅಂದರೆ ಇವತ್ತು ಎಷ್ಟು ದೊಡ್ಡ ದುರಂತ ಅಂದರೆ ಇವತ್ತೊಬ್ಬರು ಬಂದಿದ್ರು ನನ್ನ ಹತ್ರ ಮಾತಾಡಲಿಕ್ಕೆ ಅವರು ಹೇಳಿದರು ನಾವು ಮನೆಯಲ್ಲಿ ವೇದ ಪಾರಾಯಣ ಇಡಿಸಿದೆ ವೇದ ಪಾರಾಯಣ ಇಡಿಸಿದಾಗ ಒಂದು ಪ್ರಸಂಗ ನಡೀತಂತೆ ಏನು ಅಂದರೆ ಅವರ ಯಜುರ್ವೇದ ಪಾರಾಯಣ ಮಾಡಿದರು ಅವಳ ಯಜುರ್ವೇದ ಅದರ ಆರಣ್ಯಕ ಬ್ರಾಹ್ಮಣ ಸಂಹಿತೆ ಎಲ್ಲವೂ ಪಾರಾಯಣ ಮಾಡ್ತಾ ತ್ವಮೇವ ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳಿದ್ರಂತೆ ಇವರು ನನ್ನ ಹತ್ರ ಪಾಠ ಕೇಳಿದವರು ಸ್ವಾಮಿ ತ್ವಾಮೇವ ಪ್ರತ್ಯಕ್ಷ ಬ್ರಹ್ಮ ವಧಿಷ್ಯಾಮಿ ಆಗಬೇಕಲ್ವಾ ಅಂತ ಇಲ್ಲ ಇಲ್ಲ ಅದು ಹಾಗಾಗೋದಿಲ್ಲ ತ್ವಮೇವ ಪ್ರತ್ಯಕ್ಷ ಮಗುದಿಶ್ಯಾಮಿ ಅಂತ ವೇದ ಪಾಠ ಅಂತ ಹೇಳಿ ಇವ್ರ ಕಡೆಯನ್ನು ಅವ್ರನ್ನ ಕರೆಸಿ ಹೇಳಿ ಅವ್ರನ್ನ ಅವಮಾನ ಮಾಡಿ ಸುಮ್ಮನೆ ಕೂತರು ವಿಷಯ ಏನು ಅಂದರೆ ಎಲ್ಲ ಪ್ರಾಚೀನ ಆಚಾರ್ಯರು ಇವು ಓದೇ ಇಲ್ಲ ಅವರು ಯಾವುದನ್ನು ಅವ್ರಿಗೆ ಗುರುಗಳು ಊರು ಹೊಡೆದದ್ದು ಮಾತ್ರ ಗೊತ್ತಿರೋದು ಇದೇ ನಮ್ಮ ದುರಂತ ವೇದವನ್ನು ಪರಂಪರೆ ಗೊತ್ತಿಲ್ಲದೆ ಊರು ಹೊಡೆದದ್ದನ್ನು ಶಂಕರರು ವ್ಯಾಖ್ಯಾನ ಬರೆದಿದ್ದಾರೆ ಅವರು ತ್ವಾಮೇವ ಪ್ರತ್ಯಕ್ಷ ಭ್ರಮವದಿಶ್ಯಾಮಿ ಅಂತ ವೇದ ಪಾಠ ಅಂತ ಹೇಳ್ತಾರೆ ರಂಗರಾಮಾನುಜರು ವೈಷ್ಣವರು ವ್ಯಾಖ್ಯಾನ ಬರೆದಿದ್ದಾರೆ ಅವರು ತ್ವಾಮೇವ ಪ್ರತ್ಯಕ್ಷ ಬ್ರಹ್ಮೋದಿಷ್ಯ ಅಂತ ವೇದ ಪಾಠ ಅಂತ ಹೇಳ್ತಾರೆ ಹೃಷಿಕೇಶ ತೀರ್ಥರು ಆಚಾರ್ಯ ಪಾಠವನ್ನು ಬರೆದಿಟ್ಟಿದ್ದಾರೆ ಅವರು ತ್ವಾಮೇವ ಇವರು ಮೂರಿಗೆ ಗೊತ್ತಿಲ್ಲದ ವೇದಪಾಠ ಇವ್ರಿಗೆ ಹೇಗೆ ಸಾಕ್ಷಾತ್ಕಾರ ಆಯಿತು ತ್ವಮೇವ ಯಾರೋ ತಪ್ಪು ಹೇಳಿಕೊಟ್ರು ಅದು ವೇದ ಸಂಪ್ರದಾಯ ಅದು ಹಾಗೇ ಹೇಳಬೇಕು ಅಂತ ಈ ಈ ದುರಾಗ್ರಹಗಳು ಮತ್ತೆ ಅರಿವು ಇಲ್ಲದ ಅಜ್ಞಾನದ ದುರಾಗ್ರಹಗಳು ನಮ್ಮಲ್ಲಿ ಅದು ಒಂದಾಯ್ತಲ್ಲ ಇಷ್ಟೇ ವಿಷಯ ಅಲ್ಲ ಅವರು ಇನ್ನೊಂದು ವಿಷಯ ಹೇಳಿದ್ರಂತೆ ಏನು ಅಂದರೆ ವೇದಕ್ಕೆ ಅರ್ಥ ಮಾಡುವ ಅಗತ್ಯವೇ ಇಲ್ಲ ಅದು ಪಾರಾಯಣಕ್ಕಿರೋ ಗ್ರಂಥ ಎಲ್ಲಿಯಾದರೂ ಉಂಟ ಪ್ರಪಂಚದಲ್ಲಿ ಯಾವುದಾದರೂ ಭಾಷೆಯಲ್ಲಿ ಇಂಥ ಒಂದು ಗ್ರಂಥ ಉಂಟೋ ಅರ್ಥವೇ ತಿಳ್ಕೊಳ್ಳದೆ ಪಾರಾಯಣ ಮಾಡಲಿಕ್ಕಿರುವ ಗ್ರಂಥ ಅರ್ಥ ತಿಳ್ಕೊಳ್ಳೋ ಅಗತ್ಯವೇ ಇಲ್ಲ ಅಂತ ಹೇಳಿದ್ರಂತೆ ಇಂಥ ಮೂರ್ಖರ ಕೈಯಲ್ಲಿ ವೇದ ಉಳಿದಿದೆ ಅವರು ಅರ್ಥ ತಿಳ್ಕೊಳ್ಳೋದು ಅಗತ್ಯ ಇಲ್ಲ ಅಂತ ಪರಿಚಯ ಮಾಡ್ತಾರೆ ಅವರಿಗೆ ಅರ್ಥ ಬೇಡ ವೇದ ಅವರಿಗೆ ಅದರಲ್ಲೇ ಒಂದು ಖುಷಿ ನಾವು ಎಷ್ಟು ಕರೆಕ್ಟಾಗಿ ಹೇಳ್ತೇವೆ ನೋಡಿ ವೇದವನ್ನು ಉಚ್ಚಾರ ಅಲ್ಲ ಉಚ್ಚಾರವೂ ತಪ್ಪು ಮಾಡ್ತಾರೆ ಅದು ಬಿಡಿ ಅರ್ಥ ಗೊತ್ತೇ ಇಲ್ಲ ಅವ್ರ ಹತ್ರ ಹೇಳಿದ್ದಕ್ಕೆ ವೇದಕ್ಕೆ ಅರ್ಥ ತಿಳ್ಕೊಳ್ಳುವ ಅಗತ್ಯವೇ ಇಲ್ಲ ಅದು ಅರ್ಥಾನುಸಂಧಾನಕ್ಕಿರುವುದಲ್ಲ ಅದರ ಉಚ್ಚಾರದಿಂದಲೇ ಪುಣ್ಯ ಬರುತ್ತೆ ಅಂತ ಹೇಳಿದ್ರಂತೆ ಈ ಸ್ಥಿತಿ ಇದೆ ನಮ್ಮಲ್ಲಿ ವೇದ ಓದಿದವರ ದುರಂತ ಇದು ಆದ್ದರಿಂದ ಹಾಗಿರುವಾಗ ನೀಲತೋಯದ ಮಧ್ಯಸ್ಥ ಅನ್ನೋದಕ್ಕೆ ಅರ್ಥ ಗೊತ್ತಿಲ್ಲ ಮಧ್ಯಸ್ಥಾತ್ ಅನ್ನೋದಕ್ಕೇನು ಅರ್ಥ ಗೊತ್ತಾಗಬೇಕು ಅವ್ರಿಗೆ ನೀಲತೋಯದ ಮಧ್ಯಸ್ಥ ಅದರದ್ದೇ ಆತತವಾದ ಕಪ್ಪು ನೀಲ ವರ್ಣ ಎಲ್ಲ ಕಡೆ ತುಂಬಿರುವಾಗ ಅದನ್ನು ಸ್ಟ್ರೆಸ್ ಕೊಡೋದಕ್ಕೋಸ್ಕರ ಮಧ್ಯಸ್ಥಾತ್ ಅಂದರು ಅದು ಏಕಾಕ್ಷನ ಪ್ರಥಮ ವಿಭಕ್ತಿ ಪಂಚಮಿ ವಿಭಕ್ತಿ ಅಲ್ಲ ವ್ಯಾಖ್ಯಾನಕಾರರು ಪಂಚಮಿ ಪ್ರಥಮಾರ್ಥ ಪಂಚಮಿ ಅಂತ ಬರೀತಾರೆ ಅದು ಅಗ್ರಾಹ್ಯ ಅದು ಅವರಿಗೆ ತಿಳುವಳಿಕೆ ಇಲ್ಲದೆ ಬರ್ದಂಥದ್ದು ನೀಲತೋಯದ ಮಧ್ಯಸ್ಥಾತ್ ವಿದ್ಯುಲ್ಲೇಖೇವ ವ ಭಾಸ್ವರ ಮಿಂಚಿನ ಎಳೆಯಂತೆ ಒಳಗಿನಿಂದ ಅದು ಕಣ್ಣು ಕುಕ್ಕುವ ಪ್ರಕಾಶ ಅಂತ ಹೇಳೋದಕ್ಕೋಸ್ಕರ ವಿದ್ಯುರ್ಲೇಖ ನೋಡಿ ನಮಗೆ ವಿ ಅದು ಒಂದು ಸಣ್ಣ ಎಳೆ ಆಗಿಬಿಡುತ್ತೆ ಅದು ಸರ್ರ ಅಂತ ಮಿಂಚು ಆ ಒಂದು ಎಳೆ ನಮ್ಮ ಕಣ್ಣು ತೆರದನ್ನು ನೋಡ್ತಾ ಇದ್ರೆ ಕಣ್ಣು ಕುಕ್ಕುತ್ತೆ ನಮಗೆ ಅದು ಯಾಕೆ ಕುಕ್ಕುತ್ತೆ ಅಂದರೆ ಸುತ್ತ ಈ ಸೂರ್ಯ ಪ್ರಕಾಶ ಇದ್ದ ಹಾಗೆ ಮಿಂಚಿದ್ರೆ ಕಣ್ಣು ಕುಕ್ಕೋಲ್ಲ ಆದರೆ ಎಲ್ಲ ಕಡೆ ಕಪ್ಪು ಮೋಡ ತುಂಬಿ ಬಿಟ್ಟರೆ ಆ ಒಂದು ಎಳೆ ಅಷ್ಟು ಬ್ರೈಟಾಗಿ ಕಣ್ಣು ಕುಕ್ಕುತ್ತೆ ಹಾಗೆ ಒಳಗಿನಿಂದ ಬೆಳಕು ಕಣ್ಣು ಕುಕ್ಕುವ ಬೆಳಕು ಅದು ಭಗವಂತನ ಬೆಳಕಲ್ಲ ಇಷ್ಟಾಗಿ ಸೂರ್ಯನ ರೇಖೆ ಬೆಳಕದು ಅದು ಅಷ್ಟೇ ಪ್ರಕಾಶಮಾನವಾಗಿ ಒಳಗಿಯಿಂದ ಕಾಣುತ್ತೆ ನೀಲತೋಯದ ಮಧ್ಯಸ್ಥಾತ್ ವಿದ್ಯುಲ್ಲೇಖೇವ ಭಾಸ್ವರ ನೀವಾರ ಶೂಕವತ್ತನ್ವಿ ಪೀತಾ ಭಾಸ್ವತ್ಯನೂ ಉಪಮಾ ನೀವಾರ ಅಂದರೆ ಋಷಿಗಳು ಮಾಡ್ತಾ ಮಾಡ್ತಾಯಿದ್ದಂಥದ್ದು ಕಾಡಕ್ಕಿ ಒಂದು ಜಾತಿ ಅದು ಕಾಡಿನಲ್ಲಿ ಬೆಳೆಯುವಂಥದ್ದು ಅವರು ಅದು ಹೇಗಿದೆ ಅಂದರೆ ಅದರ ಶೂಕ ಅಂದರೆ ಈಗ ನಾವು ನಾವು ಭತ್ತ ಅಂತ ಹೇಳ್ತೇವಲ್ಲ ಆ ಕಾಡಕ್ಕಿಯ ಭತ್ತ ಅದು ಸಪೂರ ಇರ್ತದೆ ಅದರ ತುದಿ ಚೂಪಾಗಿರ್ತದೆ ಹಾಗೆ ಸಪ್ ಬಹಳ ತೆಳ್ಳಗೆ ಚೂಪಾಗಿರತಕ್ಕಂಥ ಒಂದು ರೇಖೆ ಅದಕ್ಕೆ ನಿವಾರ ಶುಕ ಅಂತ ಅದು ಋಷಿಗಳಿಗೆ ಬಹಳ ಪರಿಚಿತವಾದ ಆಹಾರ ಅದಕ್ಕೆ ಅದನ್ನು ಹೇಳ್ತಾರೆ ಋಷಿಗಳು ಅದು ಅದು ಅಕ್ಕಿಯಲ್ಲಿ ಅತ್ಯಂತ ತೆಳ್ಳಗಿನ ಅಕ್ಕಿ ಅದು ದಪ್ಪ ಅಲ್ಲ ತೆಳ್ಳಗಿನ ಅಕ್ಕಿ ಅದರ ತುದಿ ಅದರ ತುದಿ ಅದು ಇನ್ನೂ ಚೂಪಾಗಿರುತ್ತದೆ ಮೇಲಕ್ಕೆ ಹೋದ ಹಾಗೆ ಭತ್ತ ಅದರ ಹಾಗೆ ಸೂಕ್ಷ್ಮವಾಗಿರತಕ್ಕ ಒಂದು ಬೆಳಕಿನ ಎಳೆ ನೀವಾರ ತನ್ವಿ ಅದು ಅದರ ಬಣ್ಣ ಯಾವುದು ಪೀತ ಅದು ಚಿನ್ನದ ಬಣ್ಣ ಅದು ಒಳ್ಳೆ ಅಂದರೆ ನಾವು ಹೇಳ್ತೇವೆ ಬೆಳ್ಳಗೆ ಬೆಳಕು ಬೆಳ್ಳಗೆ ಅಲ್ಲ ಚಿನ್ನದ ಬಣ್ಣದ ಒಂದು ಬೆಳಕು ಅದು ಬೀತ ಭಾ ಅದರನೇ ಭಾಸ್ವತಿ ಎಷ್ಟು ಪ್ರಕಾಶ ಇದ್ದರೂ ಕೂಡ ಅದು ವಸ್ತುತಾ ಇರೋದು ಅಣೂಪಮಾಂತ ಒಂದು ಒಂದು ಗುರಿ ಅಣು 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 ಒಂದು ಕಣ ಸಣ್ಣ ಬೆಳಕಿನ ಕಿಡಿ ಆದರೆ ಅಷ್ಟು ಭಾಸ್ವತಿ ಪ್ರಕಾಶಮಾನವಾಗಿ ಹಳದಿಯಾಗಿ ಒಳಗಿಂದ ಕಾಣುತ್ತೆ ಇನ್ನು ಮುಂದೆ ಕಡೆಗೇನು ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಅದರ ಮಧ್ಯದಲ್ಲಿ ಆ ಬೆಳಕಿನ ಕಿಡಿಯ ಮಧ್ಯದಲ್ಲಿ ಅನಂತ ಬೆಳಕಿನ ಭಗವಂತ ಕೂತಿದ್ದಾನೆ ಇದನ್ನು ಇದು ರಿಪೋರ್ಟ್ ಇದು ಇದು ಬುಕ್ಕಿಷ್ ನಾಲೆಜ್ ಅಲ್ಲ ಅವರು ಕಂಡದ್ದನ್ನು ರಿಪೋರ್ಟ್ ಮಾಡೋದು ಹೀಗೆ ಕಂಡಿದ್ದೇನೆ ನಾನು ಆ ಬೆಳಕಿನ ಕಿಡಿಯ ಮಧ್ಯದಲ್ಲಿ ಭಗವಂತನ ದರ್ಶನ ಆಗುತ್ತೆ ಧ್ಯಾನದಲ್ಲಿ ತಸ್ಯಾಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಅದರ ಮಧ್ಯದಲ್ಲಿ ಆ ನಾಡಿಯ ಬೆಳಕಿನ ರೇಖೆಯ ಮಧ್ಯದಲ್ಲಿ ಇದು ಈ ವಿಚಿತ್ರ ನೋಡಿ ಇದು ವಿಷಯ ಆ ಬೆಳಕು ಮೊದಲು ಹೇಳಿದ್ರು ಕಣ್ಕುಕ್ಕುವ ಬೆಳಕು ಆ ಕಣಕುಕ್ಕೋ ಬೆಳಕಿನಲ್ಲಿ ಬೇರೆ ಏನೂ ಕಾಣೋಲ್ಲ ಅದಕ್ಕಿಂತ ಬ್ರೈಟ್ ಇದ್ದರೆ ಮಾತ್ರ ಕಾಣುತ್ತೆ ಆ ಕಣಕುಕ್ಕೋ ಬೆಳಕನ್ನು ಮಾಸುಗೊಳಿಸಿ ಅದಕ್ಕಿಂತ ಬ್ರೈಟಾಗಿ ಅದರ ಮಧ್ಯದಲ್ಲಿ ಭಗವಂತ ಕಾಣಿಸ್ತಾನೆ ಇದು ಧ್ಯಾನದಲ್ಲಿ ಅದನ್ನು ಹೃದಯದಲ್ಲಿ ಸಮುದ್ರೇಂತಂ ವಿಶ್ವಶಂಭುವಂ ಹೃದಯ ಸಮುದ್ರದಲ್ಲಿ ಭಗವಂತನನ್ನು ಹೇಗೆ ಕಾಣಬೇಕು ಅನ್ನೋದರ ಅದನ್ನು ಕಂಡ ಋಷಿಗಳು ತಮ್ಮ ಮುಂದೆ ಅದನ್ನು ಕಂಡರಿಸಿಟ್ಟ ಬಗೆ ಆ ಒಳಗೆ ಪರಮಾತ್ಮ ಏ ಯಾರವಾ ಮುಂದಿನ ಲೈನ್ನಲ್ಲೂ ಎರಡು ಪಾಠ ಇದೆ ದ್ರಾವಿಡ ಪಾಠ ಆಂಧ್ರ ಪಾಠ ಏನು ಬೇಕಾರೆ ಹೇಳಿ ಒಂದು ಪಾಠ ಹೆಚ್ಚು ಚಾಲ್ತಿಯಲ್ಲಿರುವುದು ಸಬ್ರಹ್ಮ ಸಶಿವ ಸಹರಿಹಿ ಸೇಂದ್ರ ಸೋಕ್ಷರ ಸ್ವರಾಟಂತ ಆದರೆ ಇದರ ದ್ರಾವಿಡ ಪಾಠ ಇದಕ್ಕೊಂದು ಸ್ವಲ್ಪ ಒಳ್ಳೆಯದೇನು ಕಾಣುತ್ತೆ ಸಬ್ರಹ್ಮ ಸಶಿವ ಯಾಕೆಂದರೆ ಛಂದಸ್ಸಿನ ದೃಷ್ಟಿಯಿಂದ ಅರ್ಥದ ದೃಷ್ಟಿಯಿಂದ ಇದು ಚೆನ್ನಾಗಿದೆ ಸಬ್ಬ್ರಹ್ಮಸ ಶಿವಸೇಂದ್ರ ಸೋಕ್ಷರಃ ಪರಮ ಸ್ವರಾಟ್ ಇದು ಇದು ಛಂದೋಬದ್ಧವಾಗಿದೆ ಸಬ್ಬ್ರಹ್ಮಸ ಶಿವಸೇಂದ್ರ ಎಂಟಕ್ಷರ ಸೋಕ್ಷರಃ ಪರಮ ಸ್ವರಾಟ್ ಎಂಟಕ್ಷರ ಮೊದಲು ಆಗಿದೆ ತಸ್ಯಾ ಶಿಖಾಯಾ ಮಧ್ಯೆ ಎಂಟಕ್ಷರ ಪರಮಾತ್ಮ ಎಲ್ಲವೂ ಎಂಟಕ್ಷರದ ಅನುಷ್ಠುಪ್ ಛಂದಸ್ಸಿಗೆ ಹೊಂದಿಕೆಯಾಗಿದೆ ಆದರೆ ಸಬ್ರಹ್ಮ ಅದು ಒಂದು ಆ ಹ್ರಸ್ವದಿಂದ ಛಂದಸ್ಸಿನ ನಡೆಗೆ ಒಂದು ತೊಂದರೆ ಇದೆ ಆಮೇಲೆ ಸಬ್ರಹ್ಮ ಸಬ್ರಹ್ಮ ಸ ಶಿವ ಸ ಹರಿಹಿ ಅಕ್ಷರ ಆಗುತ್ತೆ ಎಲ್ಲ ಎಂಟಕ್ಷರದ ನಡೆಯಲ್ಲಿ ಒಂದು ಒಂಬತ್ತು ಅಕ್ಷರ ಆಗುತ್ತೆ ಮತ್ತು ಬ್ರಹ್ಮ ಹೋಗಿ ಬ್ರಹ್ಮ ಅನ್ನೋದು ಒಂದು ಕಟ್ಟಿದಾಗ ಆಗುತ್ತೆ ಮತ್ತು ಅರ್ಥದ ದೃಷ್ಟಿಯಿಂದಲೂ ಅದನ್ನು ಉಂಸಲಿಂಗ ಬ್ರಹ್ಮ ಶಬ್ದ ಅಲ್ಲಿ ಅಚ್ಯುತ್ಯಪೂರ್ಣ ಅಲ್ಲ ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಾನು ಗಮ್ ನನಗೆ ನನ್ನ ಗಮನಕ್ಕೆ ಬಂದಂತೆ ಕೆಲವು ಆಂಧ್ರದ ಪಾಠ ಸರಿಯಾಗಿದೆ ಕೆಲವು ದ್ರಾವಿಡ ಪಾಠ ಯಾವುದನ್ನೇ ಒಂದನ್ನು ಪೂರ್ತಿ ನಂಬುವ ಹಾಗಿಲ್ಲ ಆಂಧ್ರದ ಪಾಠ ಈ ಶ್ರೀವೈಷ್ಣವರು ಈ ಪಾಠವನ್ನೇ ಇಟ್ಕೊಂಡು ಗೊತ್ತಾರೆ ಸಬ್ರಹ್ಮ ಸೇಂದ್ರ ಸೋಕ್ಷರಃ ಪರಮ ಸ್ವರಾಟ್ ಇದನ್ನು ಶ್ರೀವೈಷ್ಣವರು ಈ ಪಾಠವನ್ನೇ ಬಳಸ್ತಾರೆ ಇದು ಛಂದಸ್ಸಿನ ದೃಷ್ಟಿಯಿಂದ ಅರ್ಥದೃಷ್ಟಿಯಿಂದ ಎರಡು ಸಿನ್ಲೂ ಚೆನ್ನಾಗಿದೆ ಅದು ಯಾರು ಅಲ್ಲಿ ಪರಮಾತ್ಮ ಅಂದರೆ ಸಬ್ರಹ್ಮ ಈಗ ಇದನ್ನು ನೋಡೋಣ ಈಗ ಚಾಲ್ತಿಯಲ್ಲಿರುವ ಪಾಠವನ್ನು ನೋಡೋಣ ಬ್ರಹ್ಮ ಅದನ್ನೇ ಯಾವುದುವೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಯಾವುದನ್ನು ಶಾಸ್ತ್ರದಲ್ಲಿ ಬ್ರಹ್ಮ ಅಂತ ಕರೆದಿದ್ದಾರೆ ಸತ್ಯಂ ಬ್ರಹ್ಮ ಜ್ಞಾನಂ ಬ್ರಹ್ಮ ಅನಂತಂ ಬ್ರಹ್ಮ ಅಂದರು ಅದು ಬ್ರಹ್ಮ ಶಬ್ದವನ್ನು ಡಿಫೈನ್ ಮಾಡೋದಕ್ಕೋಸ್ಕರ ಇರತಕ್ಕಂಥ ಒಂದು ಸೂತ್ರಪ್ರಾಯವಾದ ಮಂತ್ರ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯಾವುದು ಸತ್ಯವೋ ಯಾವುದು ಜ್ಞಾನ ಆ ಸತ್ಯ ಜ್ಞಾನ ಅನಂತ ಅನ್ನೋದರ ವಿವರಣೆ ಮತ್ತು ಅದೇ ತೈತ್ರಿಯ ಉಪನಿಷತ್ತು ಇದರ ಇದರ ಪೂರ್ವಭಾವಿ ಅದು ಈಗ ನಾವು ನೋಡ್ತಾ ಇರೋದು ನಾರಾಯಣ ಉಪನಿಷತ್ತು ಅದರ ಹಿಂದೆ ಇರುವುದು ತೈತ್ರಿಯ ಉಪನಿಷತ್ತು ಅದಲ್ಲಿ ಬಂದಿರುವ ಮಾತು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ವಾಕ್ಯಂ ಸೂತ್ರಭೂತಂ ಇದು ಶಂಕರರ ವ್ಯಾಖ್ಯಾನ ಸತ್ಯಂ ಜ್ಞಾನಮನಂತಂ ಬ್ರಹ್ಮಿ ಇತಿ ವಾಕ್ಯಂ ಸೂತ್ರಭೂತಂ ಸತ್ಯಂ ಬ್ರಹ್ಮ ಜ್ಞಾನಂ ಬ್ರಹ್ಮ ಅನಂತಂ ಇತಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮೇತಿ ಸೂತ್ರ ಇತ್ವಾ ಅಂತ ಮಧ್ವರ ವಾಕ್ಯ ಅಂದರೆ ಇಬ್ಬರು ಅದು ಸೂತ್ರಭೂತ ಅದು ಒಂದು ಸೂತ್ರದ ಹಾಗೆ ಸೂಚಿ ಭಗವಂತನ ಸ್ವರೂಪವನ್ನು ಸೂಚಿಸುವ ಸಣ್ಣ ಬ್ರೀಫ್ ಸ್ಟೇಟ್ಮೆಂಟ್ ಒಂದು ಸೂತ್ರ ಅಂದರೆ ಎಸ್ ಬ್ರೀಫ್ ಸ್ಟೇಟ್ಮೆಂಟ್ ಭಾಳ ಕಾ ಕಾಂಪ್ರಿಹೆನ್ಸಿವ್ ಆಗಿ ಕ್ರಿಸ್ಪಾಗಿ ಹೇಳ್ತಕ್ಕಂಥ ಮಾತು ಅಥವಾ ಅದು ಎಕ್ಸ್ಪ್ಲನೇಷನ್ ಆಫ್ ಬ್ರಹ್ಮಿನ್ ನಡ್ಶನ್ ಅದು ಅತ್ಯಂತ ಸುಂದರ ಅದರಲ್ಲಿ ಬ್ರಹ್ಮ ಶಬ್ದವನ್ನು ಬಳಸಿದ್ದಾರೆ ಬ್ರಹ್ಮ ಅಂದರೆ ಪರಮಾತ್ಮ ಬ್ರಹ್ಮೇತಿ ಪರಮಾತ್ಮೇತಿ ಭಾಗವತ ಅದಕ್ಕೆ ಸ ಪರಮಾತ್ಮ ಸ ಸಬ್ರಹ್ಮ ಅಂತ ಹೇಳಿದರು ಯಾವುದನ್ನು ಶಾಸ್ತ್ರದಲ್ಲಿ ಬ್ರಹ್ಮ ಅಂತ ಕರೀತಾರೋ ಅದನ್ನೇ ಪರಮಾತ್ಮ ಅಂತ ಕರಿಯೋದು ಎರಡು ಒಂದೇ ಸಮಾನ ಅದೇ ಭಾಗವತದಲ್ಲಿ ಹೇಳಿದರು ಬ್ರಹ್ಮೇತಿ ಪರಮಾತ್ಮೇತಿ ಅವನಿಗೆ ಭಗವಾನ್ ಅಂತ ಹೀಗೆ ಸಬ್ರಹ್ಮ ಅವನು ಯಾರಪ್ಪ ಸಶಿವ ಸಹರಿಹಿ ಸೇ ಸಶಿವ ಸಹರಿಹಿ ಅವನನ್ನೇ ಶಿವ ಅಂತ ಕರೀತಾರೆ ಅವನ ಹರಿ ಅಂತ ಕರೀತಾರೆ ಯಾಕೆಂದು ಹಿಂದೆ ಹೇಳಿದನು ತತ್ವ ನಾರಾಯಣ ಪರಹ ಜಗತ್ನಲ್ಲಿ ಏನೇನು ತತ್ವಗಳಿವೆ ಆ ತತ್ವಗಳಿಗೆ ಹೇಳತಕ್ಕ ಏನೇನು ಶಬ್ದಗಳಿವೆ ಅದೆಲ್ಲವೂ ಮೂಲತಃ ಪರತತ್ವ ಅದು ಭಗವಂತನ ಹೆಸರು ಆದ್ದರಿಂದ ಅವನನ್ನೇ ಎಲ್ಲ ಶಬ್ದಗಳು ಒಬ್ಬ ದೇವರನ್ನೇ ಕರೆಯೋದು ಅವನನ್ನು ಶಿವ ಅಂತ ಕರೀತಾರೆ ಯಾಕೆ ಶಾ ಅಂದರೆ ಆನಂದ ವ ಅಂದರೆ ಜ್ಞಾನ ಈ ಅಂದರೆ ತುತ್ತ ತುದಿ ಅಂದರೆ ಜ್ಞಾನಾನಂದಗಳ ಪರಾಕಾಷ್ಠೆ ಅದು ಒಬ್ಬನಲ್ಲಿ ಇರೋ ಸಾಧ್ಯ ಇಪ್ಪತ್ತೈದು ಜನರಲ್ಲಿರೋ ಸಾಧ್ಯ ಅಲ್ಲ ಅದರಿಂದ ಅವನೇ ಜ್ಞಾನಾನಂದ ಪರಾಕಾಷ್ಠೆ ಆದ್ದ ಶಿವಶಬ್ದ ವಾಚ್ಯ ಅವನೇ ಹರಿ ಶಬ್ದ ವಾಚ್ಯ ಸಹರಿ ಯಾಕೆಂದರೆ ಅವನು ನಮ್ಮ ದುಃಖವನ್ನು ಪರಿಹರಿಸುತ್ತಾನೆ ನಮ್ಮ ಸಂಸಾರ ಬಂಧನವನ್ನು ಪರಿಹರಿಸುತ್ತಾನೆ ಮತ್ತು ನಾವು ಯಜ್ಞದಲ್ಲಿ ಕೊಟ್ಟ ಆಹುತಿಯನ್ನು ಹರಿಸು ಆಹರಿಸುತ್ತಾನೆ ಸ್ವೀಕರಿಸುತ್ತಾನೆ ಅದನ್ನ ಅವನಿಗೆ ಹಸಿ ಹರಿಯುತ್ತ ಹೆಸರು ಮತ್ತು ಹರಿ ಹರಿಸೃತ ಅವನು ಬಣ್ಣವೂ ಹರಿಯ ಹರಿತ ಅಂದರೆ ನೀಲವರ್ಣ ಹರಿತ್ತು ಅಂದರೆ ನೀಲವರ್ಣ ನೀಲ ಬಣ್ಣವೂ ನೀಲ ಯಜ್ಞದಲ್ಲಿ ಕೊಟ್ಟ ಆಹುತಿಯನ್ನು ಹರಣ ಮಾಡ್ತಾನೆ ಸ್ವೀಕರಿಸುತ್ತಾನೆ ಅದರಿಂದ ಹರಿ ಆ ಮೂಲಕ ನಾವು ಮಾಡಿದ ಪಾಪಗಳನ್ನು ಪರಿಹರಿಸ್ತಾನೆ ನಮ್ಮ ದುಃಖವನ್ನು ಪರಿಹರಿಸ್ತಾನೆ ಸಂಸಾರ ಬಂಧನವನ್ನು ಪರಿಹರಿಸುತ್ತಾನೆ ಅದನ್ನ ಹರಿ ಅದು ಈ ಶಬ್ದಗಳು ನೀವು ಯಾವುದೇ ಶಬ್ದ ಹೇಳಿ ಅದು ಅವನನ್ನೇ ಹೇಳುತ್ತೆ ಅದು ಆಮೇಲೆ ಅಷ್ಟೇ ಅಲ್ಲ ಸೇಂದ್ರ ನಾವು ಇಂದ್ರ ಅಂದರೆ ಇಂದ್ರ ಅಂದರೆ ಯಾರೋ ದೇವಲೋಕದಲ್ಲೋ ಬೈದಾನೆ ಅಂತ ನಾವು ದೇವಲೋಕದಲ್ಲಿ ಇರಲಿ ಬಿಡಲಿ ಇಂದ್ರ ಶಬ್ದದ ಅರ್ಥ ಏನು ಅದು ಇಂದ್ರ ಅಂತ ನಮ್ಮಲ್ಲಿ ಬೇಕಾದಷ್ಟು ಇದ್ದಾರೆ ದೇವಲೋಕಕ್ಕೆ ಯಾಕೆ ಹೋಗಬೇಕು ಈ ಜೈನರಲ್ಲಿ ದೇವರು ಪೂಜೆ ಮಾಡೋಣ ಅಲ್ಲಿ ಹ್ಞೂ ಅವರ ಬಸದಿಯಲ್ಲಿ ಪೂಜೆ ಮಾಡೋರು ಇದ್ದಾರಲ್ಲ ಅವರು ಇಂದರು ಅಂತ ಹೆಸರು ಹಾಗೆ ಜೈನದ ಬಸ್ಸಿಯಲ್ಲಿ ಒಂದೊಂದು ಬಸ್ಸಿಯಲ್ಲೂ ಒಬ್ಬೊಬ್ಬರು ಇಂದರು ಇದ್ದಾರೆ ಎಷ್ಟು ಜನ ಇಂದ್ರ ತುಂಬ ಜನ ಇದ್ದಾರೆ ಜೈನರಲ್ಲಿ ಆ ಬಸದಿಯ ಅರ್ಚಕರಿಗೆ ಇಂದ್ರರು ಅಂತ ಹೇಳೋದು ನಮ್ಮಲ್ಲಿ ಪೂಜಾರಿಗಳು ಭಟ್ರು ಅಂತ ಹೇಳ್ತಾರಲ್ಲ ಹಾಗೆ ಅವರು ಇಂದರು ಅಂತ ಕರೀತಾರೆ ಅನ್ನ ಅದಲ್ಲ ನಮಗೆ ಇಂದ್ರ ಶಬ್ದದ ಅರ್ಥ ಏನು ಅಂದರೆ ಅದಕ್ಕೆ ಸಂಸ್ಕೃತದಲ್ಲಿ ಇಂದ್ರ ಶಬ್ದದ ಅರ್ಥ ಇದಿ ಪರಮೇಶ್ವರ್ಯೇ ಇಂದತಿ ಇಂದ್ರ ಹೀ ಹೂ ಈಸ್ ಅವನ್ ಪೊಟೆಂಟ್ ಇಸ್ ಇಂದ್ರ ಇಂದ್ರ ಅನ್ನೋ ಶಬ್ದಕ್ಕೆ ಸರ್ವ ಸಮರ್ಥ ಅಂತ ಅರ್ಥ ಈ ಯಾವ ಇಂದ್ರ ಸರ್ವ ಸಮರ್ಥ ದೇವಲೋಕದ ಇಂದ್ರ ಸರ್ವ ಸಮರ್ಥನೋ ಅಲ್ಲ ಯಾಕೆಂದರೆ ಅವನ ಸಾಮರ್ಥ್ಯ ಮೂರನೇ ಸ್ಟೇಜ್ನಲ್ಲಿ ನಿಂತು ಹೋಯ್ತು ಭೂ ಭುವ ಸ್ವಹ ಇಲ್ಲ ಅವನು ಈ ಮೂರೇ ಲೋಕದಲ್ಲಿ ಇಂದ್ರ ಅವನು ಆದರೆ ಅದು ಆಚೆಗೆ ಲೋಕ ಇದೆ ಅದಕ್ಕೆ ಅವನು ಮೂರನೇ ಸ್ಟೇಜಿನ ತನಕ ಅವನು ಇಂದ್ರ ಅದಕ್ಕಿಂತ ಮೇಲೆ ಹೋದರೆ ಇಂದ್ರನ ಕಾರಬಾರ ನಡೆಯೋಲ್ಲ ಅದನ್ನು ಕೃಷ್ಣ ಮಾಡಿ ತೋರಿಸಿದ ನಿಮಗೆ ಭಾಗವತದಲ್ಲಿ ಒಂದು ಕಥೆ ಇದೆ ಇದೆಲ್ಲ ನೋಡಿ ಉಪನಿಷತ್ ಕೃಷ್ಣನ ಒಂದೊಂದು ನಡೆಯೂ ಅದು ಒಂದೊಂದು ಉಪನಿಷತ್ತನ ವ್ಯಾಖ್ಯಾನ ಅವರು ಏನು ಮಾಡ್ತಾರೆ ಗೋಪಾಲಕರೆಲ್ಲ ಸೇರಿ ನಂದಗೋಪನ ನೇತೃತ್ವದಲ್ಲಿ ಗೋವರ್ಧನ ಪರ್ವತದ ಹತ್ತಿರ ಬೃಂದಾವನದಲ್ಲಿ ಅವ್ರ ವೃಂದಾವನದಲ್ಲಿ ಅವ್ರ ದನಗಳದ್ದು ಕ್ಯಾಂಪ್ ಇತ್ತು ಅಲ್ಲಿ ಗೋವರ್ಧನ ಪರ್ವತದ ಅಲ್ಲಿ ಒಂದು ಹೋಮ ಮಾಡ್ತಾರೆ ಅವರು ಕೃಷ್ಣ ಪುಟ್ಟ ಮಗು ತಮಾಷೆ ತಮಾಷೆಯ ಕೃಷ್ಣ ಹೇಳ್ತಾನೆ ಯಾಕಪ್ಪ ಹೋಮ ಮಾಡ್ತೀರಿ ಏನು ಕಥೆ ಈ ಹೋಮ ಆಗಿ ದೊಡ್ಡ ಎಲ್ಲ ಪುರೋಹಿತರು ಬಂದಿದ್ದಾರೆ ಅಗ್ನಿ ಪ್ರತಿಷ್ಠೆ ಆಗಿದೆ ಅಡುಗೆ ನಡೆದಿದೆ ಏನೋ ಸಂಭ್ರಮ ಏನಿದು ಅದಕ್ಕೆ ನಂದಗೋಪ ಹೇಳ್ತಾನೆ ಮಗು ಪಾಪ ಈ ಹುಡುಗನ ಏನೂ ಗೊತ್ತಿಲ್ಲ ಅಂತ ಅವನ ತಲೆ ಭಾಳ ಜನ ದೊಡ್ಡವರಿಗೆ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಯಿರ್ತಾರೆ ಅದು ಅವರಿಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಿರೋದಿಲ್ಲ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಮಾತ್ರ ಗೊತ್ತಿರೋದಿಲ್ಲ ತಮಗೂ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತೇ ಇರೋದಿಲ್ಲ ಅದು ಮಗು ಇಂದ್ರ ಯಾಗ ಅಂತ ಮಾಡ್ತಾ ಇದ್ದೀವಿ ನಾವು ಯಾಕೆ ಗೊತ್ತಾ ಇಂದ್ರ ಅನ್ನನ್ನು ಒಲಿಸಿಕೊಂಡ್ರೆ ಇಂದ್ರ ಮಳೆ ಕೊಡ್ತಾನೆ ಮಳೆ ಬಂದರೆ ನಮ್ಮಲ್ಲಿ ಹುಲ್ಲು ಬೆಳೆಯುತ್ತೆ ಹುಲ್ಲು ಬೆಳೆದರೆ ದನಗಳು ಹುಲ್ಲು ತಿಂದು ಹಾಲು ಕೊಡ್ತಾವೆ ನಮಗೆ ಅದು ವ್ಯಾಪಾರ ನಮ್ಮ ಜೀವನ ಅದು ಅದರಿಂದ ನಾವು ಗೋಜೀವನರು ಅದನ್ನು ಹಸುಗಳು ಹಾಲು ಕೊಡಬೇಕು ಅದಕ್ಕೆ ಹುಲ್ಲು ಬೇಕು ಸಮೃದ್ಧವಾಗಿ ಹುಲ್ಲು ಬೇಕು ಹುಲ್ಲು ಬೇಕು ಹುಲ್ಲು ಬೇಕು ಅಂದರೆ ಮಳೆ ಬೇಕು ಅದರಿಂದ ಇಂದ್ರ ಯಾಗ ಇದ್ದೇವೆ ತಕ್ಷಣ ಕೃಷ್ಣ ಕೇಳ್ತಾನೆ ಅನೀಶೇನ ಕಿವಿ ಇಂದ್ರೇಣ ಅಂತ ಅಲ್ಲಪ್ಪ ಅವ್ನು ಏನು ಮಾಡುವ ತಾಕತ್ತಿಲ್ಲದವರನ್ನು ಪೂಜೆ ಮಾಡ್ತಿರಲ್ಲ ಅವನು ಏನು ಮಳೆ ಕೊಡ್ತಾನೆ ಅಂತಾನೆ ಕೃಷ್ಣ ಯಾಕೆಂದರೆ ಇಂದ್ರನ ಕೆಪ್ಯಾಸಿಟಿ ಏನು ಗೊತ್ತಾ ನಿಮಗೆ ಮಳೆ ಬರಿ ಮಳೆಯ ಯೋಗ ಮಳೆ ಬಂದು ಬೆಳೆ ಬೆಳೆಯುವ ಯೋಗ ನಿಮಗಿದ್ದರೆ ಅವನು ಮಳೆ ಸುರಿಸ್ತಾನೆ ಆ ಯೋಗ ನಿಮಗೆ ಇಲ್ಲದೇ ಇದ್ದರೆ ಅವ್ನು ಮಳೆ ಸುರಿಸೋಲ್ಲ ಅಂದ ಹೀ ಈಸ್ ನಾಟ್ ಇಂಡಿಪೆಂಡೆಂಟ್ ಅವನು ನಿಮ್ಮ ಕರ್ಮಕ್ಕೆ ತಕ್ಕಂತೆ ಕೆಲಸ ಮಾಡುವಷ್ಟೇ ಅಧಿಕಾರ ಇರೋದು ಸ್ವತಂತ್ರವಾಗಿ ಮಳೆ ಬದಿಸುವ ಶಕ್ತಿಯೇ ಇಲ್ಲ ಅವನನ್ನ ಯಾಕೆ ಪೂಜೆ ಮಾಡ್ತೀರಿ ನೋಡಿ ಎಂಥ ದೊಡ್ಡ ಪ್ರಶ್ನೆ ಅಂದರೆ ಇದು ಇದು ವೇದಾಂತದ ಬಹಳ ಮೂಲಭೂತವಾದ ಪ್ರಶ್ನೆ ಬಹುದೇವತಾವಾದ ಪ್ಯಾಂಥಿಯಿಸಮ್ ಏನು ಉಪಯೋಗ ಇಲ್ಲ ನಿಮಗೆ ಇಂದ್ರನನ್ನು ಪೂಜೆ ಮಾಡಿದ್ದರಿಂದ ಇಂದ್ರ ಮಳೆ ಬರೆಸೋಲ್ಲ ಮತ್ತು ಅಲ್ಲ ನಮಗೆ ಮಳೆಯ ಮಳೆಯನ್ನು ಅನುಭವಿಸುವ ಯೋಗ ಯೋಗ ಇದ್ದರೆ ಪೂಜೆ ಮಾಡಿದರೂ ಕೊಟ್ಟೇ ಕೊಡಬೇಕು ಅವರು ಅವನಿಗೆ ಆ ಶಕ್ತಿ ಇಲ್ಲ ಹಾಗಾಗಿ ನಿಮಗೆ ಮಳೆಯ ಯೋಗ ಇದ್ದರೆ ಅವನು ಪೂಜೆ ಮಾಡದಿದ್ದರೂ ಕೊಡಲೇಬೇಕು ನಿಮಗೆ ಮಳೆಯ ಯೋಗ ಇಲ್ಲದೇ ಇದ್ದರೆ ನೀವು ಪೂಜೆ ಮಾಡಿದರೂ ಕೊಡಲ ಆರಾಮ ಇಂಥ ಪರಾಧೀನಾದ ಇಂದ್ರ ನನ್ನ ಪೂಜೆ ಮಾಡಿ ಏನು ಉಪಯೋಗಪ್ಪ ಅಂತ ಕೇಳ್ತಾನೆ ಅಲ್ಲಿ ತಮಾಷೆ ಏನು ಅಂದರೆ ಕೃಷ್ಣನ ಮಾತು ಕೇಳಿ ಎಲ್ಲರಿಗೂ ಹೌದು ಅಂತ ಕಾಣುತ್ತೆ ಅಷ್ಟು ಕನ್ವಿನ್ಸಿಂಗಾಗಿ ಹೇಳಿಬಿಡ್ತಾನೆ ಅದರಿಂದ ನಿಮಗೆ ನಿಜವಾಗಿ ಯಾರು ದೇವರು ನಿಮಗೆ ಹಾಲು ಕೊಡ್ತಕ್ಕಂಥ ಈ ದನ ನೀವು ಪೂಜೆ ಮಾಡಬೇಕು ಗೋಪೂಜೆ ಮಾಡಿರಿ ಅದು ಬಿಟ್ಟು ಗೋ ನೀವು ಸುಮ್ಮನೆ ಇಂದ್ರಯಾಗ ಗೋವುಗಳ ಪೂಜೆ ಮಾಡಿರಿ ಅವುಗಳು ಹಾಲು ಕೊಡಬೇಕು ಆ ಗೋವುಗಳಲ್ಲಿರ್ತಕ್ಕಂಥ ಗೋಪಾಲಕೃಷ್ಣನನ್ನು ಪೂಜೆ ಮಾಡಿ ಆವತ್ತು ಕೃಷ್ಣ ಶುರು ಮಾಡಿದ್ದು ನೋಡಿ ಗೋಪೂಜೆ ಇವತ್ತು ನಾವು ಗೋಪಾಡ್ಯ ಅಂತ ಗೋವುಗಳು ಪೂಜೆ ಮಾಡತಕ್ಕಂಥ ಸಂಪ್ರದಾಯವನ್ನು ಮೊದಲು ಮಾಡಿದವ ಕೃಷ್ಣ ಅದಕ್ಕಿಂತ ಮೊದಲು ವೇದಕಾಲದಲ್ಲೂ ಗೋವುಗಳು ಪೂಜೆ ಮಾಡುವ ಸಂಪ್ರದಾಯ ಇರಲಿಲ್ಲ ಅದನ್ನು ಕೃಷ್ಣ ಗೋವುಗಳು ನೋಡಿ ನೀವು ಅವುಗಳನ್ನು ಪೂಜೆ ಮಾಡಿದ ನಿಮ್ಮ ಕಣ್ಣು ಮುಂದೆ ಇರುವಂಥ ತಾಯಿ ತಾಯಿ ಒಂದು ವರ್ಷ ಎರಡು ವರ್ಷ ಹಾಲು ಕೊಟ್ಟಾಳು ಬದುಕಿದಷ್ಟು ಕಾಲ ಹಾಲು ಕೊಡುವ ತಾಯಿಗೆ ನೀವು ಪೂಜೆ ಮಾಡುವುದಿಲ್ಲ ಅಂದರೆ ಏನು ಅವುಗಳಿಗೆ ಪೂಜೆ ಮಾಡಿ ಆಮೇಲೆ ನಿಮಗೆ ಹುಲ್ಲು ಕೊಡುವುದು ಯಾರು ಇಂದ್ರ ಏನು ಹುಲ್ಲಿನ ಹಿಟ್ಟು ತಂದುಕೊಟ್ಟು ನಿಮಗೆ ಸಪ್ಲೈ ಮಾಡೋಲ್ಲ ಲಾರಿಯೆಲ್ಲ ಹಾಕ್ಕೊಂಡು ಮತ್ತು ಈ ಗೋವರ್ಧನ ಪರ್ವತದಲ್ಲಿ ಹುಲ್ಲು ಬೆಳೆಯೋದು ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿ ಗೋವರ್ಧನ ಪರ್ವತ ಅದಕ್ಕೆ ಪೂಜೆ ಮಾಡಿ ಗೋವುಗಳಿಗೆ ಪೂಜೆ ಮಾಡಿ ಕಣ್ಣಿಗೆ ಕಾಣುವ ಭಗವಂತನ ಪ್ರತೀಕ ಬಿಟ್ಟು ಕಾಣದ ವಸ್ತುವಿಗೆ ಯಾಕೆ ಪೂಜೆ ಮಾಡ್ತೀರಿ ಅಂತ ಹೇಳಿಬಿಟ್ಟ ಕೃಷ್ಣ ಅದು ಇಲ್ಲಿ ಅದರಿಂದ ಅವನು ಏನು ಇಂದ್ರ ಅಂದರೆ ಅನೀಶ ಈ ಇಸ್ ನಾಟ್ ಅವ್ನಿಂಪಾರ್ಟೆಂಟ್ ಅವನ ಸಮರ್ಥ ಅಲ್ಲ ಅವನು ಇಂದ್ರ ಅಂತ ಯಾಕೆ ಕರಿತೀರಿ ಇಂದ್ರನಿಗೆ ಏನು ಸಾಮರ್ಥ್ಯ ಇದೆ ಅಂತ ಕೇಳಿಬಿಡ್ತಾನೆ ಕೃಷ್ಣ ಅಂದರೆ ಈ ಮಾತು ಆಡಿ ಆಡಬೇಕಾಗಿದ್ದರೆ ಇಂದ್ರಿಂದ ಕೆಳಗಿದ್ದವರು ಆಗೋಲ್ಲ ಇಂದ್ರನ ಮೇಲೆ ಇದ್ದ ಕೃಷ್ಣ ಈ ಮಾತು ಹೇಳಿದ ಅವನಿಗೇನು ತಾಕತ್ತಿದೆ ಅವನೇನು ಕೊಡ್ತಾನೆ ನೀವು ಪಡೆದಿದ್ದರೆ ನೀವು ಪಡೆದೇ ಬಂದೇ ಬರುತ್ತೆ ನಿಮಗೆ ಮಳೆ ಯೋಗ ನಿಮ್ಮ ಜಾತಕದಲ್ಲಿ ಇದ್ದರೆ ಮಳೆ ಬರುತ್ತೆ ಇಂದ್ರ ಏನು ಮಾಡ್ತಾನೆ ಅಂತ ಹೇಳಿದ ಕೃಷ್ಣ ಅದೇ ಅಂದರೆ ಸೇಂದ್ರ ಸಹ ಇಂದ್ರ ನಿಜವಾದ ಇಂದ್ರ ಯಾರು ಅಂದರೆ ಯಾರು ಸರ್ವ ಸಮರ್ಥನೋ ಅವನು ಇಂದ್ರ ಯಾರವನು ಭಗವಂತ ಒಬ್ಬರೇ ಅದರಿಂದ ಇಂದ್ರಹ ಅಂತಂದು ನೀವು ಯಾರನ್ನ ಕರಿಬೇಕಾಗಿದ್ದರೆ ಅದು ಪರಮಾತ್ಮ ಒಬ್ಬನೇ ಇಂದ್ರ ಉಳಿದವರೆಲ್ಲ ಸುಮ್ಮನೆ ನಾಮಕೇ ವಾಸೆ ಹೆಸರು ನಾಮಕರಣದ ಇಂದ್ರರು ಅವನು ಅನ್ವರ್ಥ ಇಂದ್ರ ಸಹ ಇಂದ್ರ ಆ ಎಲ್ಲ ಶಬ್ದಗಳು ಅವನು ಅವನು ಬ್ರಹ್ಮ ಅವನು ಶಿವ ಅವನು ಹರಿ ಅವನು ಇಂದ್ರ ಸೋಕ್ಷರ ಪರಮ ಸ್ವ ಅಕ್ಷರ ಅಂತ ಅದು ಈ ಮೊದಲು ನಾನು ವಿವರಿಸಿದ್ದೇನೆ ಅಕ್ಷರ ಅಂತಂದರೆ ವರ್ಣಗಳಿಗೂ ಹೆಸರಿದೆ ಅಕ್ಷರ ಅಂತ ಆಮೇಲೆ ಪ್ರಕೃತಿ ನಾಶವಿಲ್ಲದ ಜಡ ಪ್ರ ಆಕಾಶ ಕಾಲಾದಿಗಳಿಗೆ ಅಕ್ಷರ ಅಂತ ಹೆಸರಿದೆ ಚಿತ್ ಪ್ರಕೃತಿ ಲಕ್ಷ್ಮೀದೇವಿಗೂ ಅಕ್ಷರ ಅಂತ ಹೆಸರಿದೆ ಆದರೆ ಪರಮಃ ಅಕ್ಷರ ಎಲ್ಲಕ್ಕಿಂತ ಮುಖ್ಯವಾದ ಅಕ್ಷರ ಯಾರು ಈ ಪರಮಃ ಎಲ್ಲಕ್ಕೂ ಅನ್ವಯ ಸಹ ಪರಮಃ ಬ್ರಹ್ಮ ಸಹ ಪರಮಃ ಶಿವ ಸಹ ಪರಮಃ ಇಂದ್ರ ಮುಖ್ಯ ಇಂದ್ರ ಅವನೇ ಮುಖ್ಯ ಅಕ್ಷರ ಅವನೇ ಏಕೆಂದರೆ ಈ ಅಕ್ಷರಗಳು ಈ ಅಕ್ಷರಗಳು ಇವು ಹೌದು ಯಾಕೆಂದರೆ ಅಕ್ಷರ ಅಂದರೆ ಅಕಾರದಿಂದ ಕ್ಷಕಾರ ತನಕ ಇರುವವು ಹೌದು ಇರಲಿ ಅಡ್ಡಿ ಇಲ್ಲ ಆದರೆ ಅದಕ್ಕೆ ಎಷ್ಟು ಅರ್ಥಗಳಿವೆ ಆ ಎಲ್ಲ ಅರ್ಥದಲ್ಲೂ ಅಕ್ಷರ ಆದವನು ಯಾರು ಅಕ್ಷರದಲ್ಲಿ ಇರುವವ ಅಕ್ಷರ ಅಂದರೆ ಹಾಂ ಅದು ಈ ವರ್ಣಗಳಲ್ಲ ಇಂದ್ರಿಯಗಳಲ್ಲಿ ನೆಲೆಸಿದವ ಹೃಷಿಕೇಶ ಆ ಅಕ್ಷರ ನಾಶವಿಲ್ಲದವ ಅದು ಆಗ್ಬೋದು ಅದು ಆಕಾಶ ಕಾಲದಲ್ಲೂ ಇದೆ ವರ್ಣಗಳಲ್ಲೂ ಇದೆ ಅಕ್ಷಣೋತಿ ಎಲ್ಲ ಕಡೆ ವ್ಯಾಪಿಸಿರುವವು ಅದು ಆಗ್ಬೋದು ಆಕಾಶ ಕಾಲ ಎಲ್ಲ ಆಗಬಹುದು ಆದರೆ ಅಂದ ಆ ಅಕ್ಷರಗಳಲ್ಲಿ ರಮಿಸುವವ ಈ ಅರ್ಥ ಯಾವುದಕ್ಕೂ ಬೇರೆ ಕಡೆ ಅನ್ನೂ ಆಗೋದಿಲ್ಲ ಮತ್ತು ಇನ್ನೊಂದೇನು ಅಂದರೆ ಅಕಾರದಿಂದ ಕ್ಷಕಾರ ತನಕ ಇರುವವೂ ಬೇರೆ ಅಕಾರದಿಂದ ಕ್ಷಕಾರ ತನಕ ಇರುವ ಎಲ್ಲ ಅಕ್ಷರಗಳಿಂದ ವಾಚ್ಯನಾದವ ಅವನು ಅವನೊಬ್ಬನೇ ಹಾಗಾಗಿ ಎಲ್ಲ ಅಕ್ಷರ ಶಬ್ದದ ಮುಖ್ಯಾರ್ಥವಾಗಿರುವವನು ಪರಮ ಅಕ್ಷರ ಮುಖ್ಯ ಅಕ್ಷರ ಯಾರು ಅಂದರೆ ಅವನು ಪರಮಾತ್ಮ ಒಬ್ಬನೇ ಇನ್ನು ಯಾರಿಗೂ ಆ ಅಕ್ಷರ ಶಬ್ದ ಮುಖ್ಯವಾಗಿ ಅನ್ವಯಿಸುವುದಿಲ್ಲ ನಾವು ಸಾಮಾನ್ಯವಾಗಿ ಎಲ್ಲ ಶಬ್ದಗಳನ್ನು ಅಮುಖ್ಯಾರ್ಥದಲ್ಲೇ ಬಳಸುತ್ತೇವೆ ಯಾಕೆಂದರೆ ಮುಖ್ಯಾರ್ಥದ ಪರಿಚಯವೇ ಇಲ್ಲದೇ ಇರುವುದರಿಂದ ಎಲ್ಲ ಶಬ್ದಗಳು ಅವನಿಗೆ ಅನ್ವಯ ಆಗಬೇಕು ಅನ್ನೋದಕ್ಕೆ ಒಂದು ಕಾರಣ ಹೇಳ್ತಾರೆ ಸ್ವರಾಟ್ ಅಂತ ಸ್ವರಾಟ್ ಅಂದರೆ ಸ್ವತಂತ್ರ ಅಂತ ಅರ್ಥ ಅವನು ಇನ್ನೊಬ್ಬರ ಅಧೀನ ಅಲ್ಲ ಅದರಿಂದ ಎಲ್ಲವೂ ಅವನನ್ನು ಹೇಳಬೇಕು ಹೊರತು ಪರಾಧೀನವಾದ ವಸ್ತುವನ್ನು ನಾವು ಯಾವ ಶಬ್ದದಿಂದ ಕರೆದೇನು ಉಪಯೋಗ ಎಲ್ಲವೂ ಅವನ ಅಧೀನ ಅವನು ಯಾರ ಅಧೀನವೂ ಅಲ್ಲ ಎಲ್ಲವೂ ಅವನ ವಶ ಅವನಾರ ವಶನಲ್ಲ ವಶೀ ವಶೋ ನಕಸ್ಯಾಪಿ ಯಾರ ವಶವೂ ಅಲ್ಲ ಅದು ಎಲ್ಲವೂ ಅವನ ವಶ ಆದ್ದರಿಂದ ಎಲ್ಲವೂ ಅವನ ಎಲ್ಲ ಶಬ್ದವೂ ಮೂಲತಃ ಅವನನ್ನು ಹೇಳಬೇಕು ಅವನ ಅಧೀನವಾದ ತತ್ವಗಳನ್ನಲ್ಲ ಹೀಗೆ ನಾವು ಧ್ಯಾನ ಮಾಡತಕ್ಕಂಥ ಭಗವಂತನೇ ಅಂದರೆ ಯಾವ ಹೆಸರು ಧ್ಯಾನ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿದ್ರು ಯಾವ ಹೆಸರಿನಿಂದ ಮಾಡಬೇಕು ಯಾವ ಹೆಸರಿನಿಂದ ಮಾಡಿದರೂ ದೇವರ ಧ್ಯಾನ ಯಾಕೆಂದರೆ ದೇವರ ಹೆಸರಲ್ಲದ ಶಬ್ದವೇ ಪ್ರಪಂಚದಲ್ಲಿ ಇಲ್ಲ ಅದು ಯಾವ ಶಬ್ದ ತಗೊಂಡ್ರೂ ಅದು ಮೂಲತಃ ದೇವರನ್ನೇ ಹೇಳುತ್ತೆ ಯಾಕೆಂದರೆ ನಾನು ಅನೇಕ ಬಾರಿ ಹೇಳಿದ್ದೆ ಒಂದು ಶಬ್ದದ ಅರ್ಥ ಆ ಶಬ್ದಕ್ಕೆ ಅರ್ಥ ಏನು ಅಂದರೆ ಹೊರಗೆ ಕಾಣುವ ಫಾರ್ಮು ಅಲ್ಲ ನಾವು ಒಂದು ವ್ಯಕ್ತಿಯನ್ನು ಕುರಿತು ಅವನ ಹೆಸರನ್ನು ನಾವು ಅವನು ಹಾಕಿಕೊಂಡಿರ್ತಕ್ಕಂಥ ವೇಷಭೂಷಣವನ್ನು ಮುಟ್ಟಿ ಹೇಳ್ತೇವೆ ಅಥವಾ ಅದರೊಳಗಿರತಕ್ಕದ್ದು ಚರ್ಮ ಮಾಂಸ ಯಾವುದೂ ಅಲ್ಲ ಅದರೊಳಗಿರತಕ್ಕ ಸ್ಪಿರಿಟು ಆ ಶಬ್ದದ ಅರ್ಥ ಆ ಸ್ಪಿರಿಟಿನ ಒಳಗೆ ಭಗವಂತ ಇದ್ದರೆ ತಾನೇ ಆ ಸ್ಪಿರಿಟಲ್ಲಿರೋದು ಹಾಗಾದರೆ ಯಾವ ಶಬ್ದ ತಗೊಂಡ್ರೂ ಇನ್ನರ್ ಮೋಸ್ಟ್ ಸ್ಪಿರಿಟ್ ಆರ್ ಎನರ್ಜಿ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಎಲ್ಲ ವಸ್ತುವಿನ ಒಳಗೆ ತುಂಬಿರುವ ಅತ್ಯಂತ ಇನ್ನರ್ ಮೋಸ್ಟ್ ಎನರ್ಜಿ ಅಥವಾ ಸ್ಪಿರಿಟು ಭಗವಂತ ಯಾವುದು ಬೇಕಾದ್ರೆ ಆಗಲಿ ಹಾಗಾಗಿ ನೀವು ಏ ಯಾವ ಶಬ್ದವನ್ನೇ ಹೇಳಿ ಅದರ ಒಳಗೆ ತುಂಬಿರುವ ಭಗವಂತನೇ ಆ ಶಬ್ದದ ಅರ್ಥ ಇಷ್ಟು ಭಾಷಾಶಾಸ್ತ್ರ ಮತ್ತು ನಿರ್ವಚನ ನೋಡಿದರೆ ಎಟಿಮಾಲಜಿ ನೋಡಿದರೆ ಯಾವ ನೋಡಿ ವಿಚಿತ್ರ ಒಮ್ಮೊಮ್ಮೆ ಘಟ ಅಂತ ಶಬ್ದ ಇದೆ ಘಟ ಅಂದರೆ ಏನು ಮಡಕೆ ಹೌದು ಯಾಕೆ ಹೆಸರು ಯಾಕೆ ಗೊತ್ತಿಲ್ಲ ಡಿಕ್ಷನರಿಯಲ್ಲಿದೆ ಅಷ್ಟೇ ಡಿಕ್ಷನರಿಲಿ ಘಟ ಅಂದರೆ ಅಂತ ಬರೆದಿದ್ದಾರೆ ಅಷ್ಟೇ ಯಾಕೆ ಬರೆದಿದ್ದಾರೆ ಗೊತ್ತಿಲ್ಲ ಸುಮ್ಮನೆ ಆ ಒಂದು ಶಬ್ದ ಬೇಕಲ್ಲ ಅದಕ್ಕೆ ಹೆಸರಿಟ್ಟು ಅದು ಘಟ ಅಂತ ಘಟ ಅಂದರೆ ಏನು ಗೊತ್ತುಂಟ ಎಲ್ಲವನ್ನೂ ಯಾರು ಘಟ ಏತಿ ಹೀ ಹೂ ಅರೇಂಜಸ್ ಎವ್ರಿಥಿಂಗ್ ಮಡಿಕೆ ಏನು ಮಾಡುತ್ತೆ ಅರೇಂಜ್ಮೆಂಟು ಅದು ಯಾವ ಎಲ್ಲವನ್ನು ವ್ಯವಸ್ಥೆಗೊಳಿಸುವವನು ಯಾರೋ ಅವನು ಘಟ ಈ ಅರ್ಥ ಗೊತ್ತಾದರೆ ಯಾರು ಘಟರಿ ದೊಡ್ಡ ಘಟ ಅವನೇ ಆ ಘಟ ಅವನು ಘಟಾನು ಘಟಿ ಆದರೆ ಹೀಗೆ ಒಂದು ಶಬ್ದದ ಅರ್ಥ ತಿಳಿದಾಗ ನಮಗೆ ಲೋಕವಾಚಕ ಅದು ಶಬ್ದವೇ ಸಿಗೋಲ್ಲ ಎವ್ರಿ ವರ್ಡ್ ಈಸ್ ಆ್ಯನ್ ಎಪಿಥೆಟ್ ಆಫ್ ಗಾಡ್ ಎಲ್ಲವೂ ಭಗವಂತರ ಎಪಿಥೆಟ್ ಆಗಿಬಿಡುತ್ತೆ ಗುಣವಾಚಕ ಇದರಲ್ಲಿ ಇದು ರೂಢಿ ಸುಮ್ಮನೆ ನಮ್ಮ ನೆನಪಿಗೆ ಒಂದು ಬಳಕೆ ಒಂದು ಶಬ್ದ ಬೇಕು ಅದಕ್ಕೆ ಅವರು ಭಾಗವತರ ಯಾವ್ದರ್ಥ ಸ್ಯಾತ ವ್ಯವಹಾರದಲ್ಲಿ ನಿಮಗೆ ಎಷ್ಟು ಲೌಕಿಕವಾದ ಅರ್ಥ ವ್ಯವಹಾರದಲ್ಲಿ ಬೇಕೋ ಅಷ್ಟು ಮಾತ್ರದನ್ನು ಲೌಕಿಕಕ್ಕೆ ಬಳಸಿ ಉಳಿದಂತೆ ಅದೆಲ್ಲವೂ ಭಗವಂತನ ಹೆಸರು ಲೋಕದಲ್ಲಿ ವ್ಯವಹಾರ ಮಾಡಬೇಕಲ್ಲ ಲೋಕದ ವ್ಯವಹಾರ ನಡೀಬೇಕಾದ್ರೆ ಲೌಕಿಕ ಅರ್ಥವನ್ನು ಒಪ್ಕೊಳ್ಳೇಬೇಕಾಗತ್ತೆ ಈಗ ನಂಗೆ ಘಟಮಾನೆ ಅಂದರೆ ದೇವರಂತ ಅಂತ ಯಾರು ಹೇಳೋದೇ ಇಲ್ಲ ಅವನು ಅವ್ನು ತರೋದು ಹಾಗಾಗಿ ಇನ್ನೊಬ್ಬನ ಹತ್ರ ಮಾತಾಡುವಾಗ ಲೋಕದ ವ್ಯವಹಾರಕ್ಕೆ ಎಷ್ಟು ಅರ್ಥ ಲೌಕಿಕ ಅರ್ಥ ಬೇಕೋ ಅಷ್ಟು ಲೌಕಿಕ ಅರ್ಥವನ್ನು ಒಪ್ಪಿಕೋ ಆದರೆ ನಿನ್ನ ಅಂತರಂಗದ ಪ್ರಪಂಚದಲ್ಲಿ ಅದು ಎಲ್ಲವೂ ದೇವರ ನಾಮ ಇದಿಷ್ಟು ಅವರು ಹೇಳಿ ಹಾಗಾಗಿ ದೇವ್ರನ್ನ ಯಾವ ಹೆಸರಿನ ಬೇಕಾದ ಕರೀರಿ ಅಂತ ಅದು ನಮ್ಮ ನಮ್ಮ ಗ್ರಹಣ ಶಕ್ತಿಯ ಅಂದರೆ ಕೆಪ್ಯಾಸಿಟಿ ಮೇಲೆ ಇದೆ ದೇವರ ಹೆಸರನ್ನೇ ನಾವು ಲೋಕದಲ್ಲಿ ಬಳಸ್ತೇವೆ ಒಂದು ಒಳ್ಳೆಯ ಉದಾಹರಣೆ ಇದೆ ಅಮೇರಿಕಾದಲ್ಲಿ ಗಾಡ್ ಅಂದರೆ ಏನು ಗೊತ್ತಾ ಒಂದು ಟ್ರಕ್ ಸರ್ವೀಸಿನ ಹೆಸರು ಯಾಕೆಂದರೆ ಗ್ಯಾರಂಟಿಡ್ ಓವರ್ ನೈಟ್ ಡೆಲಿವರಿ ಇದು ಗಾಡ್ ಅವರಿಗೆ ಗಾಡ್ ಅಂದರೂ ದೇವರಲ್ಲ ನಿಮಗೆ ನಾವು ರಾತ್ರಿ ಬೆಳಗ್ಗೆ ಆಗದೊಳಗೆ ಸಪ್ಲೈ ಮಾಡ್ತೇವೆ ನಮಗೆ ನಿಮ್ಮ ವ್ಯಾಪಾರ ಕೊಡಿ ಅಂತ ಬಿಸ್ನೆಸ್ನೂ ಒಂದು ಟರ್ಮ್ ಮಾಡಷ್ಟೇ ಹೀಗೆ ಯಾವುದನ್ನು ನೀವು ಲೋಕದಲ್ಲಿ ಬಳಸ್ಬೋದು ಆದರೆ ಯಾವುದನ್ನು ಭಗವಂತನಲ್ಲಿ ಚಿಂತಿಸ್ಬೋದು ನಿಜವಾದ ಸ್ಪಿರಿಚುವಲಿಸಮ್ ಅಂದರೆ ಯಾವ ಶಬ್ದ ಯಾವನಾದ ಕೇಳಿದರೂ ಅದು ಭಗವನ್ಮಯವಾಗಿ ಕೇಳಬೇಕು ಅದು ಲೌಕಿಕ ಅರ್ಥವೇ ನಮಗೆ ಹೊಳೆಯಬಾರದು ಈ ಸ್ಥಿತಿಗೆ ಮುಟ್ಟಿದಾಗ ಎಲ್ಲ ನಾದವು ಸರ್ವೇ ಘೋಷಾ ಸರ್ವೇ ಸರ್ವಾಹ ಸರ್ವಾಚ ಪ್ರಾಣ ಏವ ಪ್ರಾಣರುಚ ಇತ್ಯ ಅಂತ ಇತರೆ ಉಪನಿಷತ್ತು ಹೇಳುತ್ತೆ ಸರ್ವೇ ಘೋಷಾ ಬೇಸಿಕಲಿ ಆಲ್ ದ ಸೌಂಡ್ಸ್ ಪ್ರಪಂಚದ ಎಲ್ಲ ಶಬ್ದವೂ ಭಗವಂತನನ್ನು ಹೇಳುತ್ತೆ ಅದರ ಮೇಲೆ ಇನ್ನು ಸ್ವಲ್ಪ ಸಂಕ್ಷೇಪಕ್ಕೆ ಬಂದರೆ ಸರ್ವೇ ವೇದಾ ಎಲ್ಲ ವೇದಗಳು ಭಗವಂತ ಇನ್ನೂ ಸಂಕ್ಷೇಪ ಅಂದರೆ ಸರ್ವಾರು ಚಹ ಎಲ್ಲ ಋಗ್ವೇದದ ಮಂತ್ರಗಳು ಭಗವಂತ ಅಂದರೆ ಅದು ಋಗ್ವೇದದ ಮಂತ್ರ ಅದಕ್ಕೆ ಅಲ್ಲಿ ರಿಡ್ಯೂಸ್ ಮಾಡ್ತಾರೆ ಋಗ್ವೇದ ಇಡೀ ಭಗವಂತನನ್ನು ಹೇಳುತ್ತೆ ವಸ್ತುತಃ ಸರ್ವೇ ವೇದ ಎಲ್ಲ ವೇದವೂ ಭಗವಂತನ ಹೇಳುತ್ತೆ ವಸ್ತುದ ಅಷ್ಟೇ ಅಲ್ಲ ಸರ್ವೇ ಘೋಷ ಪ್ರಪಂಚದ ಎಲ್ಲ ಶಬ್ದಗಳು ಎಲ್ಲ ಅನಾಥಗಳು ಯಾವ ಭಾಷೆಯನ್ನು ನೀವು ಕರೆದ್ರೂ ದೇವರ ಭಾಷೆ ನಾಮ ಅದು ಹೇಳುವ ಸರ್ವೇ ಘೋಷ ಅಂದಾಗ ಸಂಸ್ಕೃತ ಶಬ್ದಗಳಷ್ಟೇ ದೇವರ ನಾಮ ಅಲ್ಲ ತಮಾಷೆ ಏನು ಅಂದರೆ ನಮ್ಮಲ್ಲಿ ಒಂದು ವೈದಿಕರಲ್ಲಿ ಒಂದು ಏನೋ ಒಂದು ಕೆಟ್ಟ ಸಂಪ್ರದಾಯ ಇದೆ ಏನು ಅಂದರೆ ಕನ್ನಡದಲ್ಲಿ ದೇವರ ನಾಮ ಮೈಲಿಗೆ ಅಂತ ಸಂಸ್ಕೃತದಲ್ಲಿ ಹೇಳಿದರೆ ಮಾತ್ರ ಮಡಿ ಅಂತ ತಮಾಷೆ ಏನು ಅಂದರೆ ನಿಮಗೆ ದೇವರು ಯಾವ ಶಬ್ದದಲ್ಲಿ ಕಣ್ಣೋ ಅದೆಲ್ಲವೂ ಮಡಿ ದೇವರು ಕಾಣದೇ ಇದ್ದರೆ ಸಂಸ್ಕೃತವೂ ಮೈಲಿಗೆ ಆ ಶಬ್ದವನ್ನು ಇನ್ನೊಬ್ಬನ ಬೈಲಿಕ್ಕೆ ಉಪೋಗಿಸಿದ್ರೆ ದೇವರ ನಾಮ ಆಗೋದಿಲ್ಲ ಅದು ಅವು ಆ ಸಂಸ್ಕೃತವು ಈ ಅದು ನೀವು ಕನ್ನಡ ಶಬ್ದದಲ್ಲೂ ದೇವರ ಸ್ಮರಣೆ ಬಂದರೆ ಅದು ಮಡಿ ಅದನ್ನ ಮಡಿ ಮೇಲಿಗೆ ಅನ್ನೋದು ಭಾಷೆಯಲ್ಲಿರುವುದಲ್ಲ ಕಾನ್ಸೆಪ್ಟ್ನಲ್ಲಿರುವುದು ನೀವು ಇಂಗ್ಲೀಷ್ ಮಾತಾಡಿದ್ರು ಅದರಲ್ಲಿ ದೇವರ ನಾಮ ಕಂಡ್ರೆ ಅದು ಮಡಿ ಆಗತ್ತೆ ಅಂದರೆ ಭಾಷೆಗೆ ಮಡಿ ಮೇಲಿಗೆ ಇಲ್ಲ ಅದರ ಹಿಂದೆ ಇರುವ ಭಾವ ಆದಾಗ ನಾವು ಆಡುವ ಮಾತೆಲ್ಲ ಭಗವಂತನ ನಾಮ ಆಯಿತು ಮಡಿಯಾಗೋಯಿತು ಸ್ತುತಿಸ್ತು ವಾಗೀಂದ್ರಿಯ ವೃತ್ತಿರಸ್ತು ನಮ್ಮ ಹಿಂದಿನವರು ಬೆಳಗಾತಿಯಲ್ಲಿ ಈ ಮಾತು ಹೇಳ್ತಿದ್ದರು ಸ್ತುತಿಸ್ತು ವಾಗೇಂದ್ರಿಯ ವೃತ್ತಿರಸ್ತು ಅಂದರೆ ನನ್ನ ನಾನು ಮಾಡು ಮಾತನಾಡುವ ಎಲ್ಲವೂ ನಿನ್ನ ಸ್ತೋತ್ರವಾಗಲಿ ಈ ಸ್ಟೇಜ್ ಮುಟ್ಟಿದಾಗ ಕೆಟ್ಟ ಶಬ್ದ ಮೈಲಿಗೆ ಶಬ್ದ ಅಂತ ಇರುವುದೇ ಇಲ್ಲ ಅದನ್ನು ಇಲ್ಲಿ ಹೇಳೋದು ಅವರು ಸಬ್ರಹ್ಮ ಅದು ಇದು ಒಂದು ಪಾಠ ಆಯ್ತು ಈಗ ಸಬ್ಬ್ರಹ್ಮ ಸಶಿವ ಸಹರಿಹಿ ಈಗ ಛಂದೋಬುದ್ಧವಾದ ಪಾಠ ಅಲ್ಲಿ ಬಹಳ ತಮಾಷೆ ತ್ರಿಮೂರ್ತಿಗಳನ್ನು ಹೇಳುವಾಗ ವಿಷ್ಣುವನ್ನು ಹೇಳೋಲ್ಲ ಯಾಕೆಂದ್ರೆ ಹಿಂದೆ ಬಂದದ್ದು ನಾರಾಯಣ ಉಪನಿಷತ್ ಅಲ್ವ ಇದು ನಾರಾಯಣನಿಗೆ ನಾರಾಯಣ ಅಂತಲೂ ಹೇಳ್ತಾರೆ ಅಂತ ಹೇಳಬೇಕಾ ನಾರಾಯಣ ಉಪನಿಷತ್ನಲ್ಲಿ ಅವನನ್ನು ನಾರಾಯಣ ಅಂತಲೂ ಕರೀತಾರೆ ಅಂತ ಹೇಳಿದರೆ ಅದು ಏನು ಅರ್ಥ ಅದಕ್ಕೆ ಅದನ್ನು ನಾರಾಯಣನ ಹೆಸರು ಹೇಳುವುದಿಲ್ಲ ಅವರು ಮತ್ತು ಉಳಿದ ದೇವತೆಗಳ ಹೆಸರು ಬ್ರಹ್ಮ ಸಶಿವತ್ಸೇಂದ್ರ ಸೋಕ್ಷರ ಪರಮ ಸ್ವರಾಟ್ ನಾರಾಯಣನ ಹೆಸರು ನಾರಾಯಣನ ಹೆಸರು ಅಂತ ಹೇಳಬೇಕಾಗಿಲ್ಲ ಅದನ್ನು ಹರಿ ಬಿಟ್ಬಿಟ್ರು ಬ್ರಹ್ಮ ಅಂತ ಚತುರ್ಮುಖನಿಗೆ ಹೇಳ್ತಿರಲ್ಲ ಮತ್ತು ಅಲ್ಲಿ ಬ್ರಹ್ಮ ಅಲ್ಲ ಬ್ರಹ್ಮ ಚತುರ್ಮುಖನನ್ನು ನೀವು ಬ್ರಹ್ಮ ಅಂತ ಕರೀತೀರಿ ವಿ ಬ್ರಾಹ್ಮಣ ಅಲ್ಲಿ ಬ್ರಹ್ಮ ಬ್ರಹ್ಮ ವಿವರ್ಧನ ಬ್ರಹ್ಮ ಮತ್ತು ಬ್ರಹ್ಮ ಎರಡು ವಿಷ್ಣುವಿನ ಹೆಸರು ಅಂತ ವಿಷ್ಣು ಸಹಸ್ರಾಮ ಹೇಳುತ್ತೆ ಅದು ಆದ ಗುಳ್ಳೆ ವಿಷ್ಣು ಅಲ್ಲ ನಾವು ಭುಂಸಿನ ಮಾತು ವಿಷ್ಣು ಅಂತ ಯಾರು ಹೇಳಿದ್ದು ನಿಮಗೆ ಅದನ್ನು ಸಬ್ರಹ್ಮ ಯಾವುದನ್ನು ಚತುರ್ಮುಖನ ಹೆಸರು ನೀವು ತಿಳಿದಿದ್ದೀರೋ ಬ್ರಹ್ಮ್ ಭಾಗವತ ಹೇಳುತ್ತೆ ಬ್ರಹ್ಮಣಿ ಬ್ರಹ್ಮ ಶಿವರೂಪಿ ಶಿವೇ ಸ್ಥಿತ ಇದು ಭಾಗವತ ಬ್ರಹ್ಮನ ಒಳಗೆ ಅವನು ಬ್ರಹ್ಮನಾಮಕ್ಕನಾಗಿ ಅವನೊಳಗೆ ಭಗವಂತ ಇದ್ದಾನೆ ಅದರಿಂದ ಅವನಿಗೆ ಬ್ರಹ್ಮ ಅಂತ ಹೆಸರು ನಮ್ಮ ನಿಮ್ಮ ಒಳಗೆ ನಮ್ಮ ನಮ್ಮ ಹೆಸರಿನಿಂದ ಅವನು ಭಗವಂತ ಇದ್ದಾನೆ ಅದರಿಂದ ನಮಗೆ ಆಯಾ ಹೆಸರು ಯಾಕೆಂದರೆ ಅವನ ಆ ಹೆಸರು ಇಡಲಿಕ್ಕೆ ಒಂದು ಟೆಂಪ್ಟೇ ಪ್ರೇರಣೆ ಬೇಕಲ್ಲ ತಂದೆಗೆ ಏನೋ ಒಂದು ಪ್ರೇರಣೆ ಆಗುತ್ತೆ ಮಗುವಿಗೆ ಈ ಹೆಸರಿಡು ಅಂತ ಅವನು ತನ್ನದೇ ಸೆಲೆಕ್ಷನ್ ಅಂತ ತಿಳ್ಕೊಳ್ತಾನೆ ಅವನ ಸೆಲೆಕ್ಷನ್ ಅಲ್ಲ ಅದು ಒಳಗಿರುವ ಭಗವಂತ ಈ ಹೆಸರಿಡು ಅಂತ ಪ್ರೇರಣೆ ಮಾಡ್ತಾರೆ ಇಡ್ತಾನೆ ಅಷ್ಟೇ ಹಾಗಾಗಿ ಎಲ್ಲ ಶಬ್ದಗಳು ಬ್ರಹ್ಮ ಚತುರ್ಮುಖನದಲ್ಲ ಶಿವ ಶಿವನ ಹೆಸರು ಹೌದು ಅವನು ಶಿವನ ಶಿವರೂಪಿ ಶಿವ ಸ್ಥಿತ ಅವನು ಶಿವ ಭಗವಂತನ ಹೆಸರು ಹೌದು ಅದು ಆಮೇಲೆ ಇಂದ್ರ ಅಂತ ಇದ್ದ ಅದಕ್ಕೆ ಉದಾಹರಣೆ ಇಂದ್ರ ಇಂದ್ರ ಅಂದರೆ ಇಂದ್ರ ಅನ್ನೋದು ಒಂದು ಉಪಲಕ್ಷಣ ಸಮಸ್ತ ದೇವತಾ ನಾಮ ಯೋ ದೇವಾನಾಮ ನಾಮಧ ಏಕಏವಾ ಇದು ಉಪನಿಷತ್ತ ಅದು ಋಗ್ವೇದದ ಘೋಷಣೆ ದೇವಾಂ ನಾಮಧ ಏಕ ಏವ ಅಂದರೆ ಧಾನ್ಯ ಧಾರಣೆ ಧಾನ್ಯ ದಾನೆ ಅಂತ ಎಲ್ಲ ದೇವತೆಗಳ ಹೆಸರನ್ನು ಹೊತ್ತವನು ಒಬ್ಬನೇ ಅಂದರೆ ಎಲ್ಲ ದೇವತೆಗಳ ಹೆಸರು ಅವನದ್ದೇ ಹೆಸರು ಮತ್ತು ಇವ್ರು ಯಾಕೆ ಬಂತಂದರೆ ನಾಮಧ ಕೊಟ್ಟ ತನ್ನ ಹೆಸರನ್ನ ದೇವತೆಗಳಿಗೆ ಕೊಟ್ಟ ದದಾತಿ ಇತಿ ದದಾತಿ ಅಂತ ಧಾನ್ಯ ದಾನಿ ತನ್ನ ಹೆಸರನ್ನೇ ದೇವತೆಗಳಿಗೆ ಕೊಟ್ಟ ಇಟ್ಕೊಳ್ಳಿ ಅಂತ ಬೇರೆ ಶಬ್ದ ಅವನ ಹೆಸರಲ್ಲದ ಶಬ್ದವೇ ಇಲ್ಲಲ್ಲ ಏನು ಮಾಡಬೇಕು ಕಡೆಗೆ ಅವ್ನು ನನ್ನ ಹೆಸರಲ್ಲೇ ನೀವು ಕೆಲವುದು ಇಟ್ಕೊಳ್ಳಿ ಅಂತ ಕೆಲವು ಅವನು ಎಕ್ಸ್ಕ್ಲೂಸಿವ್ ಇಟ್ಕೊಂಡ ಅದಕ್ಕೆ ಆ ಬ್ರಹ್ಮ ಆ ಅಂತ ಯಾರಿಗೆ ಹೆಸರು ಇಟ್ಬಿಡ್ಯಪ್ಪ ಅದು ನನ್ನದೇ ಹೆಸರು ಅಂತ ಹಾಗೆ ಉಳಿದದ್ದು ಯಾವ್ಯಾವ ಶಬ್ದಗಳು ಬೇಕಾದ್ರೂ ಇಟ್ಕೊಳ್ಳಿ ನನ್ನ ಹೆಸರು ಯಾಕೆಂದ್ರೆ ನಿಮ್ಗೆ ನೆನಪಿಗೆ ಆಗುತ್ತೆ ನೀವು ಆ ಹೆಸರಿಂದ ಒಬ್ಬನ ಕರೆದರೆ ಅವಾಗ ನನ್ನ ನೆನಪು ಬರುತ್ತಲ್ಲ ಇಟ್ಕೊಳ್ಳಿ ಏನು ಅಡ್ಡಿಲ್ಲ ಹಾಗಾಗಿ ನಾ ದೇವತೆಗಳ ಎಲ್ಲ ನಾಮವನ್ನು ಮೊದಲು ಭಗವಂತನ ನಾಮ ನಾಮಧ ಏವ ಆಮೇಲೆ ಇತರರಿಗೆ ನಾಮಧ ಕೊಟ್ಟ ಅನ್ನ ಸಬ್ರಹ್ಮ ಸಶಿವಸೇಂದ್ರ ಸೋ ಪರಮಸ್ವರಾಟ ಇದರಲ್ಲಿ ಮುಖ್ಯವಾಗಿ ಬಹಳ ದೊಡ್ಡ ತತ್ವ ಶಿವ ಮತ್ತು ಬ್ರಹ್ಮ ಒಂದು ಚಿತ್ತದ ದೇವತೆ ಮನಸ್ಸಿನ ದೇವತೆ ಆಮೇಲೆ ಚೇತನದ ದೇವತೆ ಲಕ್ಷ್ಮಿ ಅವಳು ಅಕ್ಷರ ಹೀಗೆ ಮೇಲೆ ಇರತಕ್ಕ ಪರಮೋಚ್ಛವಾದ ಮೂರು ತತ್ವಗಳನ್ನು ತಗೊಂಡು ಆ ತತ್ವದ ಒಳಗಿರ್ತಕ್ಕ ಭಗವಂತನದೇ ಹೆಸರದು ಅಂತ ಹೇಳಿಬಿಟ್ರು ಸಬ್ರಹ್ಮಾಸ ಸಶಿವಸೇಂದ್ರ ಸೋಕ್ಷರಃ ಪರಮ ಇಲ್ಲಿಗೆ ನಾರಾಯಣ ಅನುವಾಕ ಮುಗಿಯಿತು ಇವಾಗ ಇದನ್ನೇನೆಂದರೆ ಇದು ಒಳಗೆ ನಮ್ಮ ಒಳಗೆ ಹೃದಯದಲ್ಲಿ ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು ಯಾವ ಸ್ಥಾನದಲ್ಲಿ ಧ್ಯಾನ ಮಾಡಬೇಕು ಯಾವ ಗುಣಗಳನ್ನು ಅನುಸಂಧಾನ ಮಾಡಬೇಕು ಯಾವ ನಾಮದಿಂದ ಧ್ಯಾನ ಮಾಡಬೇಕು ಇಷ್ಟು ಹೇಳಿ ಆಯ್ತು ಇದು ಈ ಇನ್ನೊಂದು ರೀತಿ ಉಪಾಸನೆ ಮುಂದೆ ಹೇಳ್ತಾರೆ ಮುಂದಿನ ಅನುವಾಕ ಅದು ಇಡೀ ಗದ್ಯ ಅದು ಇಡೀ ಇಲ್ಲಿ ಒಂದು ಮಾತು ಏನು ಹೇಳಿದರು ಅಂದರೆ ಎಲ್ಲ ತತ್ವಗಳ ಹೆಸರು ಅವನದ್ದೇ ಹೆಸರು ಅದರಿಂದ ಎಲ್ಲ ವೇದಗಳು ಅವನನ್ನೇ ಹೇಳ್ತವೆ ಅನ್ನುವಂಥದ್ದು ಇಲ್ಲಿ ಸೂಚಿತವಾಯಿತು ಅದರ ವಿವರ ಮುಂದೆ ಏನು ಅಂದರೆ ಈಗ ಇನ್ನೊಂದು ಉಪಾಸನೆ ಏನು ಗೊತ್ತುಂಟ ನಾವು ಎಲ್ಲರೂ ಸಾಮಾನ್ಯವಾಗಿ ಇನ್ನೊಂದು ಉಪಾಸನೆ ಸೂರ್ಯನಲ್ಲಿ ಭಗವಂತನ ಉಪಾಸನೆ ಮಾಡೋದು ಸ ಎಷ್ಟ ಎಂ ಪುರುಷೇ ಎಶ್ಚ ಸ ವ ಆದಿತ್ಯೇ ಸ ಇದರ ಮೊದಲು ತೈತರಿ ಉಪನಿಷತ್ದ ಮಾತು ಮೊದಲು ಪುರುಷನಲ್ಲಿ ಅಂದರೆ ಪುರುಷನಲ್ಲಿಂದರೆ ಗಂಡಸಿನಲ್ಲಿ ಅಂತ ಅರ್ಥ ಅಲ್ಲ ಅರ್ಥ ಈ ದೇಹದಲ್ಲಿ ಭಗವಂತನ ಉಪಾಸನೆ ಹಾಗೆಯೇ ಆದಿತ್ಯನಲ್ಲಿ ಒಂದು ನನ್ನೊಳಗಿರುವ ಭಗವಂತನ ಧ್ಯಾನ ಇನ್ನೊಂದು ಸೂರ್ಯಮಂಡಲ ಅಂದರೆ ಪಿಂಡಾಂಡದಲ್ಲಿ ಭಗವಂತ ಬ್ರಹ್ಮಾಂಡದಲ್ಲಿ ಭಗವಂತ ಪಿಂಡಾಂಡದಲ್ಲಿ ಎಲ್ಲ ಪಿಂಡಾಂಡದಲ್ಲಿ ಇದ್ದರೂ ನನಗೆ ನನ್ನೊಳಗಿರುವ ಭಗವಂತ ಮುಖ್ಯ ಆಗ್ತಾನೆ ನಿಮಗೆ ನಿಮ್ಮೊಳಗಿರು ಇದು ಪಿಂಡಾಂಡದ ಧ್ಯಾನ ಆಮೇಲೆ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಇದ್ದರೂ ಇಡೀ ಜಗತ್ತಿಗೆ ಸೋಲಾರ್ ಎನರ್ಜಿಯ ಮೂಲಕ ಜೀವನ ಕೊಡತಕ್ಕಂಥ ಭಗವಂತ ಸೂರ್ಯಮಂಡಲದಲ್ಲಿರೋ ಭಗವಂತ ಮುಖ್ಯ ಆಗ್ತಾನೆ ಅಲ್ಲಿಂದ ಸೋಲಾರ್ ಎನರ್ಜಿ ಆ ಸೋಲಾರ್ ಎನರ್ಜಿಯಿಂದ ನಾವು ಬದುಕಿರೋದು ಅಲ್ಲಿಂದ ಮಳೆ ಅವನು ಮಳೆ ಸುರಿಸಿದ ಅದರಿಂದ ಬೆಳೆ ಅದರಿಂದ ನಾವು ಬದುಕಿದ ಹಾಗಾಗಿ ನಮಗೆ ಬದುಕು ಕೊಟ್ಟವನು ಕೊಡ್ತಾ ಸೂರ್ಯಮಂಡಲದಲ್ಲಿ ಇದ್ದಾನೆ ಹಾಗಾಗಿ ಅವನಿಗೆ ಇನ್ನೊಂದು ಹೆಸರು ನೋಡಿ ಇದು ತಮಾಷೆ ಹೃಷಿಕೇಶ ಇದರಲ್ಲಿ ಎರಡು ಉಪಾಸನೆಯೂ ಇದೆ ಕೃಷಿಕ ಅಂದರೆ ಇಂದ್ರಿಯಗಳು ಅದನ್ನು ನಿಯಂತ್ರಿಸುವ ಭಗವಂತನನ್ನು ಪಿಂಡಾಂಡದಲ್ಲಿ ಧ್ಯಾನ ಮಾಡಬೇಕು ಆಮೇಲೆ ಕೃಷಿ ಅಂದರೆ ನಮಗೆ ಖುಷಿ ಕೊಡ್ತಾ ಕೇಶ ಅಂದರೆ ಕಿರಣಗಳಲ್ಲಿ ಇದ್ದವ ಇದು ಸೂರ್ಯನ ಸೂರ್ಯ ಕಿರಣದಲ್ಲಿ ಇದ್ದು ನಮಗೆ ಆನಂದವನ್ನು ಕೊಡುವವ ಸೋಲಾರ್ ಎನರ್ಜಿಯ ಮೂಲಕ ಅದು ಹೃಷಿ ಆಗ ಈಗ ಅದರ ಉಪಾಸನೆ ಪಿಂಡಾಂಡದಿಂದ ಬ್ರಹ್ಮಾಂಡಕ್ಕೆ ಈ ಸಾಮಾನ್ಯ ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ಉಪಾಸನೆ ಮಾಡಿದ್ದು ಇದನ್ನೇ ಸೂರ್ಯಮಂಡಲದಲ್ಲಿರ್ತಕ್ಕಂಥ ಭಗವತ್ ತತ್ವವನ್ನು ಅದನ್ನ ಹೃಷಿಕೇಶದ ಇನ್ನೊಂದು ಉಪಾಸನೆ ಅಲ್ಲಿ ಹೃಷಿಕ ಈಶಾ ಇಲ್ಲಿ ಹೃಷಿ ಕೇಶ ಕೃಷಿ ಅಂದರೆ ಹರ್ಷವನ್ನು ಕೊಡುವಂಥ ಕೇಶ ಅಂದರೆ ಕಿರಣ ರಶ್ಮಯ ಕೇಶ ಸಂಜಿತಾ ಮಹಾಭಾರತ ಸೂರ್ಯನ ಕಿರಣಗಳಿಗೆ ಕೇಶ ಅಂತ ಹೆಸರು ಅದರಲ್ಲಿರತಕ್ಕ ಭಗವಂತನೇ ಹೃಷಿಕೇಶ ಸೊ ಕಿರಣಗಳ ಮೂಲಕ ಸೋಲಾರ್ ಎನರ್ಜಿಯನ್ನು ನಮ್ಮಲ್ಲಿ ಹರಿಸಿ ನಮಗೆ ಬದುಕು ನೀಡುವಂಥ ಭಗವಂತನ ಧ್ಯಾನ ಮಾಡಬೇಕು ಇದು ಮುಂದಿನ ಧ್ಯಾನ ಸೂರ್ಯನಲ್ಲಿ ಮಾಡ್ತಕ್ಕಂಥದ್ದು ಆದಿತ್ಯೋ ವಾ ಏಷ ಏತನ್ಮಂಡಲಂ ತಪತಿ ಆದಿತ್ಯೋವಾ ಏಷ ಏತನ್ ಮಂಡಲಂ ತಪತಿ ಏಷ ಆದಿತ್ಯ ನಮಗೆ ಈ ಆದಿತ್ಯ ಈ ಮಂಡಲದಲ್ಲಿದ್ದು ತಪತಿ ಸುಡ್ತಾ ಇದ್ದಾನೆ ನನಗೆ ಯಾವ ಆದಿತ್ಯ ನೋಡಿ ಮಂಡಲದಲ್ಲಿ ಇದ್ದು ಸುಡುವವನು ಆಗ ನಮಗೆ ಆದಿತ್ಯ ಅಂದರೆ ಆ ಬೆಂಕಿಯೇ ಉಂಡೆ ಅಲ್ಲ ಅಂತಾಯಿತು ಆ ಮಂಡಲದಲ್ಲಿ ಇರುವ ಒಬ್ಬ ಅದೇನೇ ಆದಿತ್ಯೋ ವೈ ಅದು ಪ್ರಸಿದ್ಧ ನಿಮಗೆ ಗೊತ್ತಿಲ್ವಾ ಅಂತಾರೆ ಮಂಡಲದಲ್ಲಿ ಒಬ್ಬ ಇದ್ದಾನೆ ಮಂಡಲವೇ ಆದಿತ್ಯ ಅಲ್ಲ ಸೂರ್ಯ ಮಂಡಲ ಅಂದರೆ ಸೂರ್ಯನೆಂಬ ಮಂಡಲ ಅಲ್ಲ ಸೂರ್ಯನ ಮಂಡಲ ಅದು ಯಾರು ಸೂರ್ಯ ಅದು ಯಾರು ಆದಿತ್ಯ ಆದಿತ್ಯೋ ವೈ ಅಂದರು ಋಷಿಗಳಿಗೆ ಅದನ್ನು ಒಳಗಿರುವ ಸೂರ್ಯ ಬಹಳ ಪ್ರಸಿದ್ಧ ನಿಮಗೆ ಗೊತ್ತಿಲ್ವಾ ಅಂತಾರೆ ಅವರು ವೈ ಅಂದರೆ ಇಟ್ಸ್ ವೆಲ್ ನೋನ್ ನಾವೇನು ವೈ ಅಂತ ಸಂಸ್ಥೆಯಲ್ಲಿ ವೇದದಲ್ಲಿ ವೈ ಅಂದರೆ ಅತ್ಯಂತ ಪ್ರಸಿದ್ಧಾದ್ದು ಸೂರ್ಯನಲ್ಲಿರತಕ್ಕ ಶಕ್ತಿ ಅದು ಸೂರ್ಯನಾರಾಯಣ ಅಂತ ಎಲ್ರಿಗೂ ಗೊತ್ತಿರು ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ ವೈ ಗೊತ್ತಿಲ್ಲದೆ ವೈ ಎಂತಾರೆ ಅವ್ರು ಯಾಕೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿರಬೇಕಿತ್ತಲ್ವಾ ಅದು ಯಾಕೆ ಗೊತ್ತಿಲ್ಲ ನಿಮಗೆ ಅಷ್ಟು ಪೆದ್ದರು ಯಾಕಾದ್ರೆ ಅಂತ ಕೇಳ್ತಾರೆ ಅವರು ಆದಿತ್ಯೋ ವೈ ಯೇಶ ಏತನ ಮಂಡಲಂ ತಪತಿ ಅವನು ಯಾರು ಆದಿತ್ಯ ಅಂದರೆ ಆದಿತ್ಯ ಇಲ್ಲಿ ಮತ್ತೆ ಅದನ್ನು ಎಟಿಮಾಲಜಿ ತೊಗೊಳ್ಳಿ ಆದಿತ್ಯ ಅಂದರೆ ಆದಿತ್ಯ ಮಗ ಆದಿತ್ಯ ಮಗಳು ತುಂಬ ಜನ ಇದ್ದಾರೆ ಹನ್ನೆರಡು ಮಂದಿ ಇದ್ದಾರೆ ದ್ವಾದಶ ಆದಿತ್ಯರು ಅಂತ ಹೇಳ್ತೇವಲ್ಲ ದ್ವಾದಶ ಆದಿತ್ಯರು ಅಂದರೆ ದ್ವಾದಶ ಸೂರ್ಯರಲ್ಲ ಸೂರ್ಯ ಒಬ್ಬನೇ ಆ ಹನ್ನೆರಡು ಮಂದಿ ಆದಿತ್ಯರಲ್ಲಿ ಸೂರ್ಯ ಒಬ್ಬ ವಿವಸ್ವಾನ್ ಅರ್ಯಮಾ ಪೂಷಾ ತ್ವಷ್ಟಾಥ ಸವಿತಾ ಧಾತಾ ವಿಧಾತ ವರುಣ ಮಿತ್ರ ಶಕ್ರಹ ಉರುಕ್ರಮಃ ಇವರು ಹನ್ನೆರಡು ಜನ ಆದಿತ್ಯ ಮಕ್ಕಳು ಯಾವುದು ಈ ಮನ್ವಂತರದಲ್ಲಿ ವೈವಸ್ವತ ಮನ್ವಂತರದಲ್ಲಿ ಹನ್ನೆರಡು ಮಂದಿ ಆದಿತ್ಯ ಮಕ್ಕಳು ಅದರಲ್ಲಿ ಒಬ್ಬ ಸೂರ್ಯ ವಿವಸ್ವಾನ್ ಅವನು ಒಬ್ಬ ಆದಿತ್ಯ ಇನ್ನೂ ಹನ್ನೊಂದು ಮಂದಿ ಆದಿತ್ಯರಿದ್ದಾರೆ ಮತ್ತು ಈ ಇಂದ್ರನೂ ಒಬ್ಬ ಆದಿತ್ಯ ಸೂರ್ಯನಿಗಿಂತ ಮೇಲೆ ಇದ್ದಾನವ ಅಷ್ಟೇ ಅಲ್ಲ ಉರುಕ್ರಮಃ ವಿಷ್ಣು ಒಬ್ಬ ಆದಿತ್ಯ ಅವನನ್ನು ಭಾಗವ ಭಾರತಲ್ಲಿ ಹೇಳ್ತಾರೆ ಅಜಘನ್ಯ ಜಘನ್ಯ ಜ ಕೊನೆಗೆ ಹುಟ್ಟಿದವ ಹನ್ನೆರಡು ಮಂದಿಯಲ್ಲಿ ಅವನು ಜೂನಿಯರ್ ಮೋಸ್ಟ್ ಆದರೆ ಯೋಗ್ಯತೆಯಲ್ಲಿ ಎಲ್ಲರಿಗಿಂತ ಸೀನಿಯರ್ ಮೋಸ್ಟು ಎಲ್ಲರಿಗಿಂತ ಶ್ರೇಷ್ಠ ಕೊನೆಗೆ ಎಲ್ಲರಿಗಿಂತ ಕನಿಷ್ಠ ಜನನದಲ್ಲಿ ಅವತಾರದ ಕ್ರಮದಲ್ಲಿ ಅಜಘನ್ಯ ಜಘನ್ಯಜ ಉರುಕ್ರಮಃ ಉರುಕ್ರಮ ಅಂದರೆ ತ್ರಿವಿಕ್ರಮ ವಾಮನ ವಾಮನ ಆದಿತ್ಯ ಮಗ ಅದಿತಿ ದೇವಿಯು ಪಾಲ್ ವ್ರತವ ಆಕೆ ನಮ್ಮ ಹೆಣ್ಮಕ್ಳು ಹಾಡ್ತಾರೆ ಅದಿತಿ ದೇವಿ ಕ್ಷೀರ ವ್ರತ ಮಾಡಿ ನಮ್ಮ ಮಗು ಹುಟ್ಟಿತು ಅದೇ ವಾಮನ ಅಂತ ಹಾಗಾಗಿ ಆದಿತ್ಯ ಅಂದರೆ ವಾಮನನೂ ಆದಿತ್ಯ ಇಂದ್ರ ವರುಣ ಮಿತ್ರ ಇವರು ಆದಿತ್ಯರು ಹನ್ನೆರಡು ಜನ ಇದ್ದಾರೆ ಆದಿತ್ಯ ಮಕ್ಕಳು ಅಂತರ್ಥ ಆದಿತ್ಯ ಅಂದರೆ ಹಾಗೆ ಯಾವ ಆದಿತ್ಯ ಇಲ್ಲಿ ಇಟ್ಕೋಬೇಕು ಹಾಂ ಸೂರ್ಯ ಮಂಡಲದ ಅಭಿಮಾನಿ ದೇವತೆ ಸೂರ್ಯ ಅವನು ಇಟ್ಕೊಳ್ಬೋದು ಆದರೆ ಅವನಿಗಿಂದು ದೊಡ್ಡ ಆದಿತ್ಯನ ಮುಖ್ಯ ಅರ್ಥ ಬೇಕಲ್ವಾ ಅವ್ನಿಗಿಂತ ದೊಡ್ಡ ಆದಿತ್ಯ ಒಬ್ಬ ಇದ್ದಾನೆ ಯಾರು ಭಗವಂತ ನಾರಾಯಣನೇ ಆದಿತ್ಯ ಮಗನಾಗಿ ಹುಟ್ಟಿದ್ದಾನೆ ವಾಮನನಾಗಿ ಹೌದು ಅವನು ಆದಿತ್ಯ ಮಗ ಇವನು ಆದಿತ್ಯ ಮಗ ಯಾರನ್ನ ಇಟ್ಟುಕೊಂಡ್ರೆ ಏನೋ ಅಲ್ಲಪ್ಪ ಆದಿತ್ಯ ಶಬ್ದಕ್ಕೆ ಎಷ್ಟು ಅರ್ಥಗಳಿವೆಯೋ ಅದೆಲ್ಲ ಅರ್ಥ ಯಾರಲ್ಲಿರುತ್ತೋ ಅದು ಮುಖ್ಯ ಆದಿತ್ಯ ನಾವು ಟಿವಾಲಜಿ ಮುಖ್ಯ ಆದಿತ್ಯ ಅಂದರೆ ತುಂಬ ಅರ್ಥ ಇದೆ ಅದೆಲ್ಲ ಬೇಡ ಎನ್ ಆದಿ ಅಂದರೆ ಗೊತ್ತಿದೆ ನಮಗೆಲ್ಲ ಮೊದಲು ಅಂತ ಎಲ್ಲಕ್ಕಿಂತ ಮೊದಲು ಇರುವವನು ಆದಿತ್ಯ ಅದು ಈ ಸೂರ್ಯ ಖಂಡಿತ ಅಲ್ಲ ಇವನು ಪಳಯ ಕಾಲದಲ್ಲಿ ಇರಲಿಲ್ಲ ಸೃಷ್ಟಿ ಮಾಡಿದವ ಸೃಷ್ಟಿ ಇವನು ಸೃಷ್ಟಿಯಾಗುವ ಮುಂಚೆ ಇದ್ದ ಆದಿತ್ಯ ಅಂದರೆ ಭಗವಂತ ಓಪನ್ ಆದಿತ್ಯ ಅಂದರೆ ಆದಿಯಲ್ಲಿ ಇರುವವ ಎಲ್ಲಕ್ಕಿಂತ ಮೊದಲು ಇದ್ದವ ಹಾಗಾಗಿ ಹೇಳ್ತಾರೆ ಆದಿತ್ಯೋವೈ ಪ್ರಸಿದ್ಧ ಅಲ್ವಾ ಸೂರ್ಯಮಂಡಲದಲ್ಲಿ ಇರತಕ್ಕಂಥವನು ಸೂರ್ಯ ಆದರೆ ಸೂರ್ಯನಲ್ಲೂ ಇರತಕ್ಕ ಆದಿತ್ಯ ಅದು ನಾರಾಯಣ ಅದಕ್ಕೆ ಸೂರ್ಯ ಅದನ್ನೇ ಏನು ಹೇಳ್ತಾರೆ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಪ್ರಸಿದ್ಧ ಇದು ಇದನ್ನು ವ್ಯಾಸರು ನರಸಿಂಹ ಪುರಾಣದಲ್ಲಿ ಈ ಮಂತ್ರ ಕೊಟ್ಟರು ನಮಗೆ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಅಂದರು ಸೂರ್ಯಮಂಡಲದ ಮಧ್ಯದಲ್ಲಿ ಇರುವುದು ಯಾರು ಅಂದರೆ ನಾರಾಯಣ ಧ್ಯೇಯಸ್ವದ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಉಪ್ಪು ಧೃತ ಶಂಖಚಕ್ರ ಆ ಶಂಖಚಕ್ರಧಾರಿಯಾದ ಆದಿತ್ಯನನ್ನು ಸೂರ್ಯಮಂಡಲದಲ್ಲಿ ನೋಡಿ ಎಂದರು ಬೇರೆ ಯಾವ ಈ ಆದಿತ್ಯ ಅಲ್ಲ ಈ ಮಂಡಲವೂ ಅಲ್ಲ ಮಂಡಲದ ಅಭಿಮಾನ ದೇವತೆ ಆದ ಸೂರ್ಯನೂ ಅಲ್ಲ ಅವನಲ್ಲಿಯೂ ಅಂತರಿಯಾಮಿಯಾಗಿರತಕ್ಕ ಪರತತ್ವವನ್ನು ನೋಡಿ ಇದು ನಾವು ಹೃದಯದಲ್ಲಿ ನೋಡಿದ ಯಾರನ್ನು ನಾರಾಯಣನ ನೋಡಿದೆವಲ್ಲ ಅದೇ ನಾರಾಯಣನನ್ನು ಸೂರ್ಯಮಂಡಲ ನೋಡಿ ಆದಿತ್ಯೋ ವಾ ವಾ ಅಂದರೆ ಸಂಧ್ಯಾ ವಾ ಆಯಿತು ವಾ ಏಷ ಅಂದರೆ ವೈ ಏಷ ಅಂತದು ವೈ ಅಂದರೆ ಇದು ಅಧ್ಯಾತ್ಮ ಸಾಧಕರಲ್ಲಿ ಅತ್ಯಂತ ಪ್ರಸಿದ್ಧವಾದ ಸಂಗತಿ ಸೂರ್ಯನಲ್ಲಿರುವವ ನಾರಾಯಣ ಅದಕ್ಕೆ ಅವನಿಗೆ ಋಷಿಕೇಶ ಅಂತ ಹೆಸರು ಇಲ್ಲಿಯೂ ಋಷಿಕೇಶ ಅಲ್ಲಿಯೂ ಹೃಷಿಕೇಶ ಹೃಷಿಕೇಶ ಅಂತ ಸೂರ್ಯನಿಗೆ ಹೆಸರಿಲ್ಲ ಈ ಆದಿತ್ಯನಿ ಆದಿತ್ಯೋ ವಾ ಏಷಃ ಇದು ಯತ್ ಏತನ್ ಮಂಡಲಂ ತಪತಿ ಈ ಮಂಡಲವನ್ನು ಮಂಡಲಕ್ಕೆ ಬೆಳಕು ನೀಡುತ್ತಾ ಅದನ್ನು ಕೃಷ್ಣ ಹೇಳಿದ ಆದಿತ್ಯಗತಂ ತೇಜಃ ತತ್ತೇಜೋ ವಿಧಿ ಮಾಮಕ ಸೂರ್ಯಮಂಡಲದಲ್ಲಿ ಏನು ಬೆಳಕಿದೆ ಅದು ನಾನು ಕೊಟ್ಟ ಬೆಳಕು ಹಾಗಾದ್ರೆ ಯಾರು ಆದಿತ್ಯ ಆಯಿತು ಯಾರು ಕೃಷ್ಣನೋ ಯಾರು ವಾಮನನೋ ಅದೇ ನಾರಾಯಣ ಆದಿತ್ಯ ಆದಿತ್ಯೋ ವಾ ಏತನ್ ಏತನ್ ಮಂಡಲಂ ತಪ ಈ ಮಂಡಲದಲ್ಲಿ ಇದ್ದು ಬೆಳಕು ನೀಡ್ತಾ ಇದ್ದಾನೆ ಆಮೇಲೆ ಆದ್ದರಿಂದ ತಮಾಷೆ ಏನೊಂದು ಇಲ್ಲಿ ಮಂಡಲೇ ತಪತಿ ಅಂತ ಹೇಳಲಿಲ್ಲ ಮಂಡಲಂ ತಪತಿ ಅಂತ ಅಲ್ಲಿ ಮತ್ತೆ ಹೇಳ್ಬೋದು ನೇತ ಮಂಡಲವನ್ನು ಸುಡುತ್ತಾನೆ ಅಂತ ಅದೆಲ್ಲ ಮುಖ್ಯ ಅರ್ಥ ಮಂಡಲದಲ್ಲಿ ಇದ್ದು ಸುಡುತ್ತಾನೆ ಅಂತಲೇ ಆದರೆ ಅಂತ ಯಾಕೆ ಹೇಳಿದಂದ್ರೆ ಅವನು ಎಲ್ಲಿ ಇದ್ದಾನೋ ಆ ಅವನ ಅಧಿಷ್ಠಾನದ ಹೆಸರು ಏನೋ ಅದು ಅವನ ಹೆಸರು ಹೌದು ಆದ್ದರಿಂದ ಸೂರ್ಯ ಮಂಡಲದಲ್ಲಿ ಇರತಕ್ಕಂಥ ಭಗವಂತನ ಇನ್ನೊಂದು ಹೆಸರು ಏನು ಗೊತ್ತ ಮಂಗ ಮಂಡಲ ಅಂತ ಮಂಡಲ ಅಂದರೆ ಏನು ಗೊತ್ತಾ ಅಲಂ ಮಂಡಲಂ ಮಂಡಲಂ ಮಡಿಭೂಷಾಯ ಅಂತ ಸಂಸಲ್ಲಿ ಮಡಿ ಅಂದರೆ ಏನು ಗೊತ್ತಾ ಚಂದವಾಗಿರೋದು ಅಂತ ಕೊಳಕು ಮಡಿ ಅಂತ ಒಂದು ನಮ್ಮಲ್ಲಿ ಉಂಟು ವೈದಿಕರಲ್ಲಿ ಕೊಳಕು ಮಡಿ ಮತ್ತು ಸ್ವಚ್ಛವಾದ ಮಡಿ ಅಂತ ಸಂಸಲ್ಲಿ ಮಡಿ ಅಂದರೆ ಸ್ವಚ್ಛವಾದ ಕ್ಲೆನ್ಲಿನೆಸ್ ಮಡಿ ಭೂಷಾಯ ಅಂತ ದಾತೋದು ಒಳ್ಳೆ ಸ್ವಚ್ಛವಾಗಿರೋದು ಮಡಿ ಅಂದ ಮಂಡಲ ಅಂದರೆ ಮಡಿಗಳಿಗೂ ಮಡಿ ಅಂತರ್ಥ ಮಹಾಮಡಿ ಅವನು ಅದು ಭಗವಂತ ಮಡಿಮಡಿಗೂ ಗೊತ್ತುಂಟ ಅವನು ಬಂದು ಕೂತ ಅಂದರೆ ನಾವು ಮಡಿಯಾಗಿಬಿಡ್ತೇವೆ ಸ್ನಾನ ಮಾಡಬೇಕು ಏನು ಎಸ್ಮರೇತ್ ಪುಂಡರೀಕಾಕ್ಷ್ ಸಬಾಹ್ಯಾಭ್ಯಂತರ ಶುಚಿ ಭಗವಂತನ ನೆನಪು ಮಾಡಿಬಿಟ್ಟು ನಾವು ಮಡಿಯಾಗಿಬಿಡ್ತೇವೆ ಸ್ನಾನ ಮಾಡಬೇಕಾಗಿಲ್ಲ ಆದರೆ ಭಗವಂತನ ನೆನಪಿಲ್ದೇ ಇದ್ದರೆ ಎಷ್ಟು ಕೂಡ ಹೋಗಿಕೊಂಡ್ರೂ ಒಂದೇ ಏನು ನೋಡ್ಕೊಂಡು ಬಾವಿಯಲ್ಲಿ ನೀರು ಕಮ್ಮಿ ಆಯಿತು ಅಷ್ಟೇ ಇವನು ಮಡಿ ಆಗಲಿಲ್ಲ ಯಾಕೆಂದರೆ ಒಳಗಿನಿಂದ ಭಗವಂತ ಬರಲೇ ಇಲ್ಲ ಇದು ಅಂದರೆ ಈ ಎಚ್ಚರವೇ ಇವತ್ತು ಮಡಿಯ ಬಗ್ಗೆ ನಿಜವಾದ ಕಾನ್ಸೆಪ್ಟೇ ಹೊರಟು ಹೋಗಿದೆ ಮಡಿ ಆಗಬೇಕಾಗಿದ್ದರೆ ಒಳಗೆ ಮಡಿಯಾದವನು ಕೂ ಕೂಡಬೇಕು ಆ ಮಡಿಗಳಿಗೆ ಮಡಿ ಮಂಡಲ ಮಂಡಿ ಮಡಿಯಾದವರಿಗೂ ಅಲಂಕಾರಭೂತ ಮಡಿಗೂ ಮಡಿಯಾದವನು ಆ ಪರಮ ನಿರ್ಮಲನಾದ ಭಗವಂತ ಒಳ ಮಂಡಲ ಅಂದರೆ ಪರಮ ನಿರ್ಮಲ ಅಂತ ಅಲ್ಲಿ ಕೊಳೆಯೇ ಇಲ್ಲ ಸೂರ್ಯಮಂಡಲಲ್ಲಿ ನೋಡಿ ಕತ್ತಲೆಯೇ ಇಲ್ಲ ಅದು ಮಂಡಲ ಅಂದ ಪರಮ ಅತ್ಯಂತ ಸ್ವಚ್ಛನಾದ ಭಗವಂತ ಒಳಗೆ ಕೂತಾಗ ನಾವು ಮಡಿ ಹಾಕ್ತೇವೆ ಸ್ನಾನ ಮಾಡಿದರೂ ಒಳಗೆ ಭಗವಂತನ ಸ್ಮರಣೆ ಬಾರದೇ ಇದ್ದರೆ ನಾವು ನೋಡ್ತೇವೆ ಯಾವ ಸ್ನಾನ ಮಾಡುವಾಗಲೂ ಸಿಟ್ಟು ಪೂಜೆ ಕೂತಾಗಲೂ ಸಿಟ್ಟು ದೇವರು ನೆನಪು ಬಂದುಬಿಟ್ಟು ಮತ್ತೆಲ್ಲ ಇರುತ್ತೆ ಪೂಜೆಯ ಕಾಲದಲ್ಲಿ ನಾನು ಈ ನಾನು ಗಂಟಾವಣೆ ಬಾರಿಸ ನೆನ ಕೂಡಲೇ ನೀವು ಇಡ್ಲಿಕ್ಕೆ ಇಡ್ಲಿಕ್ಕಾಗೋದಿಲ್ವಾ ಧೂಪ ತರ್ಲಿಕ್ಕಾಗಲಿಲ್ವಾ ಆಗಲಿಲ್ವಾ ಗುಳ್ಳೆ ಸಗಣಿ ಸಾರಿಸ್ಲಿಕ್ಕಾಗೋದಿಲ್ಲ ಎರಡು ಅಂತ ಬೈತಾನೆ ಇರ್ತಾರೆ ದೇವ್ರ ಪೂಜೆ ಏನು ಪೂಜೆ ಇದು ನೋಡಿ ಇದರ ಪರಿಣಾಮ ನಮ್ಮ ಜನಕ್ಕೆ ಗೊತ್ತಿಲ್ಲ ಒಬ್ಬ ಬೊಂಬಾಯಿಯ ಹುಡುಗ ನನ್ನ ಹತ್ರ ಬಂದು ಈ ಮಾತು ಹೇಳಿದ ಅವನು ಒಳ್ಳೆ ಹುಡುಗ ನಾನು ಬಂದ ಏನು ನಾನು ಅವನು ಮೊದಲು ಹೇಳಿದೆ ಗೊತ್ತಾನೆ ಆಚಾರ್ಯ ನಾನೀಗ ಜಪ ಮಾಡೋದು ಬಿಟ್ಟಿದ್ದೇನೆ ಅಂತ ಒಳ್ಳೆಯದು ಯಾಕೆ ಅಂತ ಕೇಳಿದೆ ಅದು ಬಿಟ್ಟಿದ್ದೆ ಆಯಿತು ಒಳ್ಳೇದು ಯಾಕೆ ಬಿಟ್ಟು ಅಯ್ಯೋ ನಮ್ಮ ಅಪ್ಪ ಪೂಜೆ ಕೂತ್ಕೊಳ್ತಾರೆ ಪೂಜೆಯಿಂದ ಹೊರಗೆ ಬರೋವರೆಗೂ ಬೈತಾ ಇರ್ತಾರೆ ಹೆಂಡತಿಯನ್ನು ಹಾಗಾದರೆ ಬೈ ಜಪ ಮಾಡಿದ್ದರಿಂದ ಸಿಟ್ಟು ಜಾಸ್ತಿ ಆಗೋದಾದರೆ ಯಾಕೆ ಜಪ ಮಾಡಬೇಕು ಬಿಟ್ಟೆ ಬಿಟ್ಟೆಯಿಂದ ನೋಡಿ ಮಕ್ಕಳಿಗೆ ನಾವು ಕೊಡ್ತಕ್ಕ ಸಂದೇಶ ಇದು ಪೂಜೆಗೆ ಕೂತಾಗ ಕೋಪಿಸಿಕೊಂಡರೆ ಅದು ಮೈಲಿ ಕೋಪಕ್ಕಿಂತ ಕೆಟ್ಟ ಮೈಲಿ ವಸ್ತುವೇ ಇಲ್ಲ ಅಲ್ಲಿ ಪೂಜೆಗೆ ಗೊತ್ತಾಗ ಸಿಟ್ಟು ಅದೇನೋ ಒಂದು ಒಂದೊಂದು ಎದ್ದಕ್ಕೆ ಅದೇ ಹೇಳಿದಲ್ಲ ಎಲ್ಲ ವಿಷಯ ನೆನಪಿರುತ್ತೆ ಆವಾಗ ದೇವರು ಒಂದು ಬಗೆ ಬಿಟ್ಟು ಪೂಜೆ ಮುಗಿಯುವವರೆಗೆ ಪೂಜೆ ಮುಗಿದ ಮೇಲೆ ಈ ಬರೀ ಬಾಯಿಯಲ್ಲಿ ದೇವರ ನಾಮದ ಶಬ್ದೋಚ್ಚಾರ ಹೊರತು ಮಾನಸಿಕವಾಗಿ ಇನ್ವಾಲ್ವ್ಮೆಂಟ್ ಇರೋಲ್ಲ ಅಂದರೆ ಭಗವಂತ ಮಂಡಲ ಅಂದರೆ ಮಡಿಗಳಿಗೂ ಮಡಿ ಯಾವಾಗ ಭಗವಂತ ಎಸ್ಮರೇತ್ ಪುಂಡರೀಕಾಕ್ಷಂ ಭಗವಂತನ ಸ್ಮರಣೆ ಯಾವಾಗ ಬಂತೋ ಆವಾಗ ಮಡಿ ಅಲ್ಲಿ ತನಕ ಎಷ್ಟು ಮಿಂದಿರು ಏನು ಉಪಯೋಗ ಇಲ್ಲ ಎಸ್ಮರೇತ್ ಸಭಾಹ್ಯ ಅದನ್ನು ಅದಕ್ಕೋಸ್ಕರ ಅವನು ಮಂಡಲಂ ಅಂದರೆ ಭಗವಂತನೇ ನಿಜವಾದ ಮಂಡಲ ಅವನು ಆ ಮಂಡಲದಲ್ಲಿ ಸನ್ನಿಹಿತವಾಗಿರೋದ್ರಿಂದ ಅದಕ್ಕೂ ಮಂಡಲ ಅಂತ ಹೆಸರು ಅಷ್ಟೇ ಮಂಡಲ ಅಂದರೆ ಭಗವಂತ ಏಷ ಏತತ್ ಮಂಡಲಂ ಮಂಡಲ ಶಬ್ದವಾಚ್ಯನಾಗಿ ಮಂಡಲದಲ್ಲಿದ್ದು ಬೆಳಕು ನೀಡುತ್ತಾ ಇದ್ದಾನೆ ಕಾವು ಕೊಡ್ತಾ ಇದ್ದಾನೆ ತಪತಿಯಿಂದ ಎರಡು ಅರ್ಥ ತಪತಿ ಅಂದರೆ ಬಿಸಿ ಮುಟ್ಟಿಸುವುದು ಶಾಖ ಕೊಡುವುದು ಬೆಳಕು ಎರಡು ಹೌದು ಆಮೇಲೆ ಅಲ್ಲಿಯೂ ಇಷ್ಟು ವಿಷಯ ನಮಗೂ ಗೊತ್ತಿದೆ ಸೂರ್ಯನಿಂದ ಬೆಳಕು ಬರ್ತದೆ ಅದು ಸೂರ್ಯನಾರಾಯಣ ಸುಮಾರಾಗಿ ಎಷ್ಟು ವಿಷಯ ಗೊತ್ತಿದೆ ಇವನು ಅಷ್ಟೇ ಅಲ್ಲ ಇವು ಪ ತತ್ರ ತದೃಚಾ ತದರುಚಾಮಂಡಲಂ ಸರಚಾಮ್ ಲೋಕಃ ಅಂದರು ತತ್ರ ತಾಹರುಚಃ ಅಲ್ಲಿ ಸೂರ್ಯಮಂಡಲದಲ್ಲಿ ತಾಹರುಚಃ ಇಡೀ ಋಗ್ವೇದದ ಅಭಿಮಾನಿ ದೇವತೆಗಳೆಲ್ಲ ಸೂರ್ಯಮಂಡಲದಲ್ಲಿದ್ದಾರೆ ಆ ಸು ಅಭಿಮಾನ ದೇವತೆಗಳ ನಿಯಾಮಕನಾಗಿ ಸಮಸ್ತ ಋಗ್ವೇದ ಪ್ರತಿಪಾದ್ಯನಾಗಿ ಸೂರ್ಯ ಮಂಡಲದಲ್ಲಿ ಇದ್ದಾನೆ ಭಗವಂತ ಇಲ್ಲಿ ಸಮಸ್ತ ವೇದ ಪ್ರತಿಪಾದ್ಯತ್ವದಾನು ಋಗ್ವೇದ ಪ್ರತಿ ನೋಡಿ ಮೂರು ಸ್ಥಾನ ಹೇಳ್ತಾರೆ ಸೂರ್ಯನ ಮಂಡಲ ಆ ಮಂಡಲದಿಂದ ಹೊರಹೊಮ್ಮುವ ಬೆಳಕು ಆ ಬೆಳಕಿನಲ್ಲಿ ತುಂಬಿರುವ ನಾರಾಯಣ ಅಥವಾ ಆದಿತ್ಯ ಅನ್ನುವ ದೇವತೆ ಈ ಮೂರರಲ್ಲಿ ಈ ಈ ಮಂಡಲದಲ್ಲಿ ಭಗವಂತ ತುಂಬಿದ್ದಾನೆ ಅವನನ್ನು ಋಗ್ವೇದ ಸ್ತೋತ್ರ ಮಾಡುತ್ತೆ ಆ ಬೆಳಕಿನಲ್ಲಿ ಭಗವಂತ ತುಂಬಿದ್ದಾನೆ ಅವನನ್ನು ಸಾಮವೇದ ಸ್ತೋತ್ರ ಮಾಡುತ್ತೆ ಆ ಬೆಳಕು ಕೊಡುವ ಸೂರ್ಯನಲ್ಲಿ ಭಗವಂತ ಕೂತಿದ್ದಾನೆ ಅವನನ್ನು ಯಜುರ್ವೇದ ಸ್ತೋತ್ರ ಮಾಡುತ್ತೆ ಹೀಗೆ ಸೂರ್ಯಮಂಡಲಕ್ಕೂ ಈ ವೇದಕ್ಕೂ ಸಂಬಂಧ ವೇದಮಂತ್ರಗಳಿಂದ ಸೂರ್ಯಗತನ ಇದರಲ್ಲಿ ಹೇಳ್ತಾರೆ ಭಾಗವತದಲ್ಲಿ ಏನು ಅಂದರೆ ತ್ರಯ್ಯ ವೇದಮಂತ್ರಗಳಿಂದ ಭಗವಂತನ ಆರಾಧನೆ ಮಾಡುವ ಎಲ್ಲಿ ಪ್ರತೀಕ ಯಾವುದು ಅಂದರೆ ಸೂರ್ಯತು ಸೂರ್ಯಮಂಡ ಆದಿತ್ಯನಲ್ಲಿ ಮೈ ವೇದಮಂತ್ರಗಳಿಂದ ಭಗವಂತನನ್ನು ಆರಾಧನೆ ಮಾಡು ಯಾಕೆಂದರೆ ಮೂರು ವೇದಗಳಿಗೆ ಪ್ರತಿಪಾದ್ಯನಾದ ಭಗವಂತ ಮೂರು ರೂಪಗಳಿಂದ ಸೂರ್ಯಮಂಡಲದಲ್ಲಿ ಇದು ಹೊಸತು ನಮಗೆ ನಾರಾಯಣ ಉಪನಿಷತ್ತು ಹೇಳದೇ ಇದ್ದರೆ ಭಗವಂತನ ಮೂರು ಆಸ್ಪೆಕ್ಟು ಮೂರು ವೇದಗಳ ಸಂಬಂಧ ಇದು ಗೊತ್ತೇ ಆಗೋದಿಲ್ಲ ಹೇಳ್ತಾರೆ ತತ್ರ ತಾಹ ರುಚಃ ಆ ಮಂಡಲದಲ್ಲಿ ತಾಹ ರುಚಃ ಯಾರ್ಯಾರು ಋಗ್ ದೇವತೆಗಳಿದ್ದಾರೆ ಅವರು ಮತ್ತು ಋಗ್ವೇದದ ಮಂತ್ರಾಭಿ ದೇವತೆಗಳು ಭಗವಂತನ ಗುಣಗಾನ ಮಾಡುತ್ತಾ ಆ ಮಂಡಲದಲ್ಲಿದ್ದಾರೆ ಅದರಿಂದ ಮಂಡಲದಲ್ಲಿರತಕ್ಕ ನಾರಾಯಣ ಋಗ್ವೇದ ಪ್ರತಿಪಾದ್ಯ ಅವನೇ ಅದೇ ಅಲ್ಲಿ ಆ ಮೂರು ವೇದ ಆ ಊಮ ಅಥವಾ ಭೂಹು ತತ್ ವರೇಣಿಯಂ ಅದು ಮಂಡಲ ನೋಡಿ ಈಗ ನೀವು ಗಾಯತ್ರಿ ಹೊಸ ಆಯಾಮ ಅಂತೀಗ ತತ್ ವರೇಣಿಯಂ ಅನ್ನೋದು ಮಂಡಲವನ್ನು ಹೇಳುತ್ತೆ ಭರ್ಗೋ ದೇವಸ್ಯ ಧೀಮಿ ಅನ್ನೋದು ಬೆಳಕನ್ನು ಹೇಳುತ್ತೆ ಆ ಬೆಳಕನ್ನು ಕೊಡತಕ್ಕ ಸೂರ್ಯನಲ್ಲಿ ಭಗವಂತನನ್ನು ಧಿಯೋ ಯೋನಃ ಪ್ರಚೋದಯತನು ಅಂತ ಪಾದ ಹೇಳುತ್ತೆ ಇದೇ ಭೂಹು ಭೂಹ ಸ್ವಹ ಇದೇ ಆ ಉಮ ಹಾಗೆ ಅದು ಹೇಳ್ತಾರೆ ತತ್ರ ತಾಹ ರಚ ಅದರಿಂದ ಏನಾಯಿತು ತದ್ರುಚಾ ಮಂಡಲಂ ತದ್ರುಚ ಮಂಡಲಂ ಆ ಮಂಡಲ ಋಗ್ವೇದ ಮಂತ್ರಗಳಿಂದ ವಾಚ್ಯನಾದ ಭ ರುಚ ಅಂದರೆ ಋಗ್ವೇದ ಮಂತ್ರದಿಂದ ವಾಚ್ಯನಾದ ಭಗವಂತನಿಂದ ಆ ಮಂಡಲವು ವ್ಯಾಪ್ತವಾಗಿದೆ ಮತ್ತು ಸ ಸಹ ಋಜಾಮ್ ಲೋಕಃ ಆ ಋಗ್ವೇದದ ಮಂತ್ರಗಳಿಗೆಲ್ಲ ಆಶ್ರಯ ಲೋಕ ಅಂದರೆ ಆಶ್ರಯ ಶೆಲ್ಟರ್ ಈ ಮಂತ್ರ ಪ್ರತಿಪಾದ್ಯ ಋಗ್ವೇದದ ಅಭಿಮಾನಿ ದೇವತೆಗಳಿಗೆ ಋಗ್ವೇದ ಮಂತ್ರಗಳಿಗೆ ಮತ್ತು ಋಗ್ವೇದ ಪಾರಾಯಣ ಮಾಡುವವರಿಗೆ ಆಶ್ರಯನಾದ ಭಗವಂತ ಅಲ್ಲಿದ್ದಾನೆ ಋಚಾಮ್ ಅಂದರೆ ಋಗ್ವೇದದ ಮಂತ್ರಗಳಿಗೆ ಆಶ್ರಯ ಯಾಕೆಂದರೆ ಮಂತ್ರದ ಅರ್ಥ ಅವನೇ ಋಗ್ವೇದದ ಮಂತ್ರದ ಅಭಿಮಾನಿ ದೇವತೆಗಳು ಒಂದೊಂದು ಮಂತ್ರ ಮಂತ್ರಕ್ಕೂ ಒಂದೊಂದು ವೇದಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ ಋಚಾಮ ಋಗ್ವೇದಕ್ಕೆ ಇಂದ್ರ ಅಗ್ನಿ ಯಜುರ್ವೇದಕ್ಕೆ ವಾಯು ಅಥವಾ ಸೋಮ ಅಲ್ಲ ಸಾಮ ಸೋಮ ಸೋಮ ಸಾಮವೇದಕ್ಕೆ ಸೋಮ ಅಥುರ್ವೇದಕ್ಕೆ ಏಕಾಗ್ನಿ ಇದೆಲ್ಲ ದೇವ ಅಭಿಮಾನ ದೇವತೆಗಳಿದ್ದಾರೆ ಅವರೆಲ್ಲರಿಗೂ ಆಶ್ರಯ ಇವನು ಆ ಮಂತ್ರಗಳಿಗೆ ಆಶ್ರಯ ಇವನು ಮಂತ್ರ ಅಭಿಮಾನಿ ದೇವತೆಗಳಿಗೆ ಆಶ್ರಯ ಇವನು ಅಂದರೆ ಋಚಾಮ್ ಆಮೇಲೆ ಆ ಮಂತ್ರಗಳನ್ನು ಪಠಿಸುವಂಥ ನಮಗೂ ಆಶ್ರಯ ಅವನು ಋಗ್ವೇದದ ಮಂತ್ರಗಳನ್ನು ಪಠಿಸುವವನಿಗೆ ಆಶ್ರಯ ಯಾರು ಅಂದರೆ ಮಂಡಲಾಂತರ್ಗತ ಭಗವಂತ ಯಜಮಾನ ಸಾಮುವೇದನ್ನು ಪಠಿಸುವವರಿಗೆ ಇರುವಂಥ ಭಗವಂತ ಯಜುರ್ವೇದವನ್ನು ಪಠಿಸುವವರಿಗೆ ಆದಿತ್ಯನಲ್ಲಿರುವ ಭಗವಂತ ಅದಕ್ಕೆ ಮೊದಲು ತತ್ರ ತಾ ರುಚಃ ಅದು ಯಾಕೆ ಅಂದರೆ ತದ್ ರುಚ ಮಂಡಲಂ ವ್ಯಾಪ್ತಂ ಋಗ್ವೇದ ಪ್ರತಿಪಾದ್ಯನಾದಂಥ ಭಗವಂತನೇ ಆ ಮಂಡಲದಲ್ಲಿ ತುಂಬಿದ್ದಾನೆ ಅದು ಯಾಕೆ ಅವನೇನು ಕುತ್ ಏನು ಮಾಡ ಸರಚಾಮ್ ಲೋಕಃ ಸಮಸ್ತ ಋಗ್ವೇದದ ಮಂತ್ರಗಳಿಗೆ ಅವನ ಆಶ್ರಯ ಅರ್ಥವಾಚ್ಯನಾಗಿ ಮಂತ್ರದ ಅಭಿಮಾನಿ ದೇವತೆಗಳಿಗೆ ಅವನ ಆಶ್ರಯ ಮಂತ್ರವನ್ನು ಪಠಿಸತಕ್ಕಂಥ ವೇದ ಯಾಜಕ ಪಾಠಕರಿಗೆ ಅವನ ಆಶ್ರಯ ಸರಜಾಮ್ ಲೋಕಃ ಆಯಿತು ಆಮೇಲೆ ಅಥ ಎದೆ ತಸ್ ಮಂಡಲೇ ದೀಪ್ಯತೆ ತಾನೇ ಸಾಮಾನ್ಯ ಹಾಂ ಅಲ್ಲಿಂದ ನಂತರ ಆ ಮಂಡಲದಲ್ಲಿ ಒಂದು ಬೆಳಕು ಇದೆ ಯಾಕೆಂದರೆ ಬೆಳಕು ಮಂಡಲ ಅಲ್ಲ ಅದು ಬೆಳಕು ನಮ್ಮ ಹತ್ರ ಬರ್ತದೆ ಮಂಡಲ ಇಲ್ಲಿ ಬರೋದಿಲ್ಲ ಮಂಡಲ ಅಂದರೆ ಬಲ್ಬ್ ಇದ್ದ ಹಾಗೆ ಆ ಅದರ ಬೆಳಕು ಅನ್ನೋದು ಆ ಬೆಳಕಿಗೆ ಇಲ್ಲೆಲ್ಲ ಕೋಣೆಯಲ್ಲಿ ತುಂಬಿದ ಹಾಗೆ ಆ ಮಂಡಲದಿಂದ ಒಂದು ಬೆಳಕು ಬರುತ್ತಲ್ಲ ಅದೇ ಆ ಕಿರಣಗಳ ಮೂಲಕ ಆ ಕಿರಣದಲ್ಲಿರುವ ಋಷಿ ಕೇಶ ಇದ್ದಾನಲ್ಲ ಅವನು ಅವನು ಸಾಮವೇದ ಪ್ರತಿಪಾದ್ಯ ಬೆಳಕು ಸಂಗೀತವಾಗಿ ಹರಿದು ಬಂತು ಗಾನ ಬೆಳಕು ಸಾಮವೇದದಲ್ಲಿ ಬೆಳಕಾಗಿ ಬಂದ ಭಗವಂತ ಅದು ಹೇಳ್ತಾರೆ ಅದರಿಂದ ಅಥೆಯದೇ ತಸ್ಮಿನ್ ಮ ಮಂಡಲೆ ಅರ್ಚಿ ಯ ಯಹ ಯಷ್ ಅಸ್ಮಿನ ಏಷಃ ಅರ್ಚಿರ್ ದಿಪ್ಯತೆ ಅದು ಭಾಳ ತಮಾಷೆ ಯೇಷಃ ಅರ್ಚಿ ಅಂತ ಅರ್ಚಿ ಅಂದರೆ ಬೆಳಕಿನ ಶಬ್ದದಿಂದ ವಾಚ್ಯನಾಗಿ ಹಿಂದೆ ಬಂದಿತ್ತು ಜ್ಯೋತಿ ಅಂತ ಶಬ್ದ ಬಂದಾಗ ಹೇಳಿದ್ದೆ ನಾನು ಜ್ಯೋತಿಷ್ ಶಬ್ದದ ಪರ್ಯಾಯವೆಲ್ಲ ಭಗವಂತನ ಹೆಸರು ಅಂತ ನಾರಾಯಣ ಪರೋ ಜ್ಯೋತಿಹ ಇಲ್ಲಿ ಅರ್ಚಿಹಿ ಅಂದರು ಅರ್ಚಿಹಿ ಅನ್ನೋದಕ್ಕೆ ನಪುಂಸ ಅದು ಏತತ್ತು ಹೇಳಬೇಕು ಏಷಃ ಅಂದರು ಯಾಕೆಂದರೆ ಏಷಃ ನಾರಾಯಣ ಅರ್ಚಿ ಬೆಳಕಿನ ಅಲ್ಲಿ ತುಂಬಿರುವ ಭಗವಂತನೇ ಅರುಚಿಹಿ ಅಲ್ಲೂ ದೀಪ್ಯತೆ ಅದು ಮಂಡಲದಿಂದ ಬೆಳಗ್ತಾ ಬೆಳಗ್ತಾ ನಮ್ಮ ತನಕ ಬರ್ತದೆ ಆ ಸೂರ್ಯನ ಬೆಳಕು ನಮ್ಮ ಮೈಗೆ ತಾಗಿದಾಗ ನಾವು ನಾರಾಯಣನನ್ನು ಮುಟ್ತಾ ಇದ್ದೇವೆ ಸ್ವಾಮಿ ನಮಗೆ ಗೊತ್ತೇ ಇಲ್ವಲ್ಲ ಆ ಬೆಳಕು ಇದಿರುವ ಸಾಂವೇದ ಪ್ರತಿಭಾತ್ಯರಾದ ಭಗವಂತ ಬಂದು ನಮ್ಮನ್ನು ಮುಟುತ್ತಾ ಇದ್ದಾರೆ ಬೆಳಗಾತ ಎದ್ದಾಗ ನಮ್ಮನ್ನು ಅಲಿಂಗಿಸ್ತಾನೆ ಅವನು ಬೆಳಕಿನ ರೂಪದಲ್ಲಿ ನಾವು ಕೊಟ್ಟೆಳೆದು ಮಲಗಿರುತ್ತೇವೆ ಅವನು ಯಾಕೆ ಆಲಿಂಗನೆ ಮಾಡಬೇಕು ಅದೇನ ಅವನು ಹುಡುಗಿಯ ಹುಡುಗ ಅವನು ಯಾಕೆ ಆಲಿಂಗನೇ ಮಾಡಬೇಕು ಬೇಡ ನಮಗೆ ಅಂತ ಕೊಟ್ಟು ಬಿಡ್ತೇವೆ ಅವನು ಸಾಮವೇದ ಸಾ ತಾನೇ ಸಾಮಾನಿ ಯಾವುದು ಆ ಬೆಳಕಿನಲ್ಲೇ ತುಂಬಿದ್ದಾನೆ ಭಗವಂತ ಆ ಮಂಡಲದ ಬೆಳಕಿನಲ್ಲಿ ಅವನೇ ಸಾಮಾನಿ ಅಂದರೆ ಸಾಮವೇದ ಪ್ರತಿಪಾದನಾಗಿ ಸಾಮಾಭಿಮಾನಿ ದೇವತೆಗಳಿಂದ ಆ ಅವನೇನು ಅದನ್ನು ಸತಾ ಸಾಮ್ಲೋಕ ಸ ಸಾಂನಾಂ ಲೋಕಃ ಅವನು ಸಾಮವೇದದ ಆಶ್ರಯ ಅವನು ಸಾಮವೇದಿಗಳಿಗೆ ಆಶ್ರಯ ಮತ್ತು ಸಾಮವೇದದ ಅಭಿಮಾನಿ ದೇವತೆಗಳಿಗೆ ಆಶ್ರಯ ಎಲ್ಲಕ್ಕೂ ಆಶ್ರಯ ಸಾಮಗಾನ ಮಾಡಿದರೆ ಆ ಬೆಳಕಿನಲ್ಲಿರುವ ಭಗವಂತ ಪ್ರೀತನಾಗ್ತಾನೆ ಅದಕ್ಕೆ ಸೂರ್ಯ ಸೂರ್ಯೇತು ಸೂರ್ಯತು ವಿದ್ಯೆಯಾ ತ್ರೈಯ ಭಾಗವತ ಹೇಳಿತು ಸೂರ್ಯನ ಆರಾಧನೆ ಮಾಡ್ತೀಯೋ ತ್ರೈ ವಿದ್ಯೆಯಿಂದ ಮಾಡು ವೇದವನ್ನು ಪಠನೆ ಮಾಡು ಸೂರ್ಯಮಂಡ ಸೂರ್ಯೋದಯದ ಕಾಲದಲ್ಲಿ ಆವಾಗ ನಾರಾಯಣ ಪ್ರೀತನಾಗ್ತಾನೆ ಆ ಲಿಂಕು ಅದರಿಂದ ಅದಾಯಿತು ಅಲ್ಲಿಂದ ಮುಂದೆ ಸಾಮುವೇದ ತಾನಿ ಸಾಮಾನಿ ಅವನು ಸಹ ಸಾಮನಾಮಲೋಕ ಅಥೇದೆ ತಸ್ಮಿನ್ ಮಂಡಲೇ ಅರ್ಚಿಸಿ ಪುರುಷ ತಾನೇ ಜ್ಯೋಷಿ ಆ ಮಂಡಲದಲ್ಲಿ ಅರ್ಚಿ ಇದೆ ಆ ಅರ್ಚಿನಿಯಾಮಾಗಿ ಸೂರ್ಯ ಇದ್ದಾನೆ ಸೂರ್ಯನಲ್ಲಿ ನಾರಾಯಣ ಪುರುಷ ನಾಮ ಯಾಕೆ ಅವನು ಸೂತೆ ನಾರಾಯಣ ಬಂದ ಅಂದರೆ ಪುರುಷ ಅವನು ಎಲ್ಲ ಸೂರ್ಯನ ಬೆಳಕಿನಲ್ಲಿ ಸೃಷ್ಟಿ ವಿಸ್ತಾರಗೊಳ್ಳುತ್ತೆ ಆ ಸೃಷ್ಟಿಯನ್ನು ವಿಸ್ತಾರಗೊಳಿಸ್ತಾ ಸೂರ್ಯ ಮಂಡಲದಲ್ಲಿ ಇದ್ದಾನಲ್ಲ ನಾರಾಯಣ ಸೂರ್ಯನಲ್ಲಿ ಮಂಡಲದಲ್ಲಿಯೂ ಅಲ್ಲ ಬೆಳಕಿನಲ್ಲಿ ಅದರ ಅಭಿಮಾನಿಯಾಗಿರ್ತಕ್ಕ ಸೂರ್ಯನಲ್ಲಿ ಆ ದೇವತೆಯಲ್ಲಿ ಇರತಕ್ಕಂಥ ನಾರಾಯಣ ಇದ್ದಾನಲ್ಲ ದಾನಿ ಯಜೂಂಶಿ ಅವನು ಯಜುರ್ವೇದ ಪ್ರತಿಪಾದ್ಯ ಇದು ಯಾವಾಗಲೂ ಒಂದು ತಮಾಷೆ ಏನು ಗೊತ್ತುಂಟಾ ವೇದದಲ್ಲಿ ಒಂದು ತಮಾಷೆ ಇದೆ ನೀವು ಯಾವ ವೇದ ಓದ್ತಿರೋ ಆ ವೇದದಲ್ಲಿ ಆ ವೇದವೇ ಶ್ರೇಷ್ಠ ಅಂತ ಹೇಳುತ್ತೆ ಎಲ್ಲ ವೇದವೂ ಶ್ರೇಷ್ಠ ಇದು ಯಜುರ್ವೇದ ಅಲ್ವಾ ಅವರು ಯಜುಶ್ರೇಷ್ಠ ಅಂತ ಹೇಳ್ತಾರೆ ಇದು ತಸ್ಯ ಯಜುರೇವ ಶಿರಹ ಋಗ್ ದಕ್ಷಿಣ ಪಕ್ಷ ಎಲ್ಲ ತಲೆ ಯಾವುದು ಯಜುರ್ವೇದ ನಮ್ಗೆ ಯಾಕೆ ನಾವು ಯಜುರ್ವೇದಿಗಳು ಅಂದ ವೇದ ಎಲ್ಲವೂ ಶ್ರೇಷ್ಠ ಆದರೆ ಆಯಾ ವೇದದಲ್ಲಿ ಆ ವೇದದ ಅನ್ಯಾಯಗಳು ಆ ವೇದದಲ್ಲಿ ಇರತಕ್ಕಂಥ ಉಪಾಸನೆ ಮಾಡಬೇಕು ಅದು ಶ್ರೇಷ್ಠ ಯಾಕೆಂದರೆ ಸಮಸ್ತ ಭಗವದ್ ಆರಾಧನಾ ಕರ್ಮ ಮತ್ತು ಅದರ ವಿಧಿವಿಧಾನಗಳನ್ನು ಹೇಳ್ತಕ್ಕಂಥದ್ದು ಯಜುರ್ವೇದ ಹಾಗಾಗಿ ಯಜುರ್ವೇದಿಗಳು ಹೇಳ್ತಾರೆ ಅದೇ ತಲೆಯಪ್ಪ ವೇದಗಳಿಗೆ ಸಾಮ್ಯವೇದಿಗಳು ಹೇಳ್ತಾರೆ ನಿಮ್ಮ ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಇಲ್ಲದಂಥ ಗಾನದ ಮೂಲಕ ನಾದದಿಂದ ಭಗವಂತನನ್ನು ವ್ಯಕ್ತಗೊಳಿಸುವ ಏಕಮಾತ್ರ ಸಾಧನ ಸಾಮ ಅದರಿಂದ ವೇದಾನಾಮ ಸಾಮವೇದೋಸ್ಮಿ ಅಂತ ಕೃಷ್ಣನೇ ಹೇಳಿದ್ದಾನೆ ಹೌದು ಅದು ಶ್ರೇಷ್ಠ ನೀವು ಸಾಮವೇದಿಗಳಾದರೆ ನಿಮಗದು ಶ್ರೇಷ್ಠ ನಾವು ಯಜುರ್ವೇದಗಳು ನಮಗಿದು ಶ್ರೇಷ್ಠ ಋಗ್ವೇದಿಗಳು ಅಯ್ಯೋ ಮೊಟ್ಟ ಮೊದಲು ಭಗವಂತ ಉಚ್ಚಾರ ಮಾಡಿದ ಋಗ್ವೇದವನ್ನು ಮತ್ತು ಆ ಋಗ್ವೇದದ ಮಂತ್ರ ಪಠಣೆಯಾಗದೆ ಹೋಮ ಹಾಗೆಲ್ಲ ಯಜುರ್ವೇದಿಗಳು ನೀವು ಅಗ್ನಿ ಅಗ್ನಿಮೀಣೆ ಪುರೋಹಿತ ಯಜ್ಞ ದೇವ ಮರ್ತುಜಂ ಮ ಅಗ್ನೇ ಸ್ವಾ ಯಜುರ್ವೇದಗಳು ಅಗ್ನೇ ಸ್ವಾಹ ಅಂತ ಅಗ್ ಆಹುತಿ ಕೊಡಬೇಕನ್ನುವ ಋಗ್ವೇದ ಮತ್ತು ಹಾಗಾಗಿ ಋಗ್ವೇದವು ಶ್ರೇಷ್ಠ ಎಲ್ಲವೂ ವಿವಕ್ಷ ಭೇದ ಎಲ್ಲವೂ ಶ್ರೇಷ್ಠ ಆದರೆ ಒಂದೊಂದು ಉಪಾಸನೆಯಲ್ಲಿ ಒಂದು ಇಲ್ಲಿ ಯಜುರ್ವೇದಕ್ಕೆ ಮಹತ್ವ ಯಾಕೆಂದ್ರೆ ಯಜುರ್ವೇದ ಉಪಾಸನೆ ಇದೆ ಅಲ್ಲಿ ಹೇಳಿದರು ಆದಿತ್ಯನಲ್ಲಿ ಸೂರ್ಯ ಯಜುರ್ವೇದ ಪ್ರತಿಪಾದ್ಯನಾಗಿ ಸೂರ್ಯ ಸೂರ್ಯನ ಮಂಡಲದಲ್ಲಿ ಭಗವಂತ ಇದ್ದಾನೆ ನಮ್ಮ ಇನ್ನೊಂದು ತಮಾಷೆ ಪುರಾಣಗಳಲ್ಲಿ ಹೇಳ್ತಾರೆ ಒಂದೇ ವೇದ ಇದ್ದದ್ದು ಮೊದಲು ಯಾವುದು ಯಜುರ್ವೇದ ಪುರಾಣ ನಡೀತಾ ವಿಷ್ಣು ಪುರಾಣ ಹೇಳ್ತಾರೆ ಏಕಮೇವ ಯಜುಪುರ ಆಮೇಲೆ ಅದು ಮೂರಾಯಿತು ಅಂತ ಯಾಕೆ ಯಜು ಅಂದರೆ ಏನು ಗೊತ್ತುಂಟ ಯಜ ದೇವಪೂಜಾಯ್ ಭಗವಂತನನ್ನು ಅರ್ಚನೆ ಮಾಡೋದಕ್ಕಿರುವ ಮಂತ್ರ ಅದು ಎಲ್ಲವೂ ಅದೇ ಋಗ್ವೇದವು ಯಜಸ್ಸೆ ಯಜುರ್ವೇದ ಯಜಸ್ಸು ಸಾಮು ಒಂದೇ ಯಜಸ್ಸು ಮೊದಲು ಇದ್ದದ್ದು ಭಗವಂತನನ್ನು ಅರ್ಚನೆ ಮಾಡುವ ವಿಧಾನ ಅದು ಮೂರಾಯಿತು ಮತ್ತೆ ಮಂತ್ರಾತ್ಮಕ ಪದ್ಯರೂಪ ಗದ್ಯರೂಪ ಗಾನರೂಪ ಅಂತ ಎಲ್ಲವೂ ದೇವರ ಪೂಜೆ ಅಲ್ವಾ ಅದನ್ನ ಎಲ್ಲವೂ ಯಜಸ್ಸು ಅಂತ ಹೀಗೆ ಯಜುಸ್ಸು ಅನ್ನೋದನ್ನು ತಾನೇ ಯಜೂಂಶಿ ಯಜೂಂಶಿ ಅನ್ನೋದನ್ನು ಅದನ್ನು ಯಜುಂ ಯಜುಂಶಿ ಅಥವಾ ಯಜೂಂಶಿ ಅಂತಾರೆ ಈಗ ಯಜುಗುಂಶಿ ಅಂತಾರೆ ಅದನ್ನು ಅದನ್ನು ನಿಮಗೆ ಬಿಟ್ಟದ್ದು ಸರಿ ಹೇಳಬೇಕು ತಪ್ಪು ಹೇಳಬೇಕು ಅನ್ನೋದು ಯಜೂಂಶಿ ಯಾಕೆಂದರೆ ಅವ್ರು ಹೇಳ್ತಾರೆ ಸಹ ಮಂಡಲಂ ಆ ಯಜುವೇದವಾಚ್ಯನಾದ ಭಗವಂತನಿಂದಲೇ ಅವನು ಆದಿತ್ಯನಲ್ಲಿ ವ್ಯಾಪ್ತನಾದವನಿಂದಲೇ ಬೆಳಕು ವ್ಯಾಪ್ತವಾಗಿದೆ ಮಂಡಲವು ವ್ಯಾಪ್ತವಾಗಿದೆ ಅದು ಅದರಿಂದ ಸ ಯಜುಶಾಮ್ ಲೋಕಃ ಸಮಸ್ತ ಯಜುರ್ವೇದಗಳಿಗೆ ವಾಚ್ಯನಾಗಿ ಆಶ್ರಯ ಅವನು ಯಜುರ್ವೇದದಲ್ಲಿ ಏನನ್ನೂ ಹೇಳುವುದಿಲ್ಲ ಭಗವಂತನನ್ನು ಬಿಟ್ಟು ಆಮೇಲೆ ಯಜುರ್ವೇದದ ಅಭಿಮಾನ ದೇವತೆಗಳು ಲೋಕ ಆಶ್ರಯ ಅವನು ಯಜುರ್ವೇದ ಪಾರಾಯಣ ಮಾಡುವವನು ಅವನೇ ಆಶ್ರಯ ಆದ್ದರಿಂದ ಅದ ಸೈಷಾ ತ್ರಯ್ಯೇವ ವಿದ್ಯಾ ತಪತಿ ಅದರಿಂದ ಮೇಲೆ ಸುಡ್ತಾ ಇದೆಯಲ್ಲ ಬೆಳಕು ಮೇಲೆ ಕೆಳಗೆ ಹರಿತ ಬರಿತಾ ಇಲ್ವ ಅದು ತ್ರಯ್ಯೇವ ವಿದ್ಯಾ ಮೂರು ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತನೇ ಬೆಳಕಾಗಿ ಹರಿತಾ ಇದೆ ಏನೂ ಇಲ್ಲ ರೀ ಶೈಷ ತ್ರಯ್ಯೇವ ವಿದ್ಯಾ ತಪತಿ ಹೌದು ಯಯೇಷೋ ಆದಿತ್ಯೇ ಹಿರಣ್ಮಯ ಪುರುಷ ಯಯೇಷ ಅಂತರ ಆದಿತ್ಯೇ ನೋಡಿ ಇಲ್ಲಿ ಸ್ಪಷ್ಟ ಆಯಿತು ಆದಿತ್ಯನ ಒಳಗಿರುವವನೊಬ್ಬ ಇದ್ದಾನಲ್ಲವನು ಅಂತ ಆದಿತ್ಯ ಆದಿತ್ಯೇ ಅಂತಹ ಸೂರ್ಯನ ಒಳಗೂ ಸೂರ್ಯ ಅಂತರಿಯ ಮೇಲೆ ನಾರಾಯಣ ಇದ್ದಾನಲ್ಲ ಯಾರಮ್ಮ ಹಿರಣ್ಮಯ ಪುರುಷ ಅವನು ಸಹಸ್ರಶೀರ್ಷಾ ಪುರುಷಃ ಪುರುಷ ಶಬ್ದ ವಾಚ್ಯ ಅವನು ಮತ್ತು ಎಲ್ಲಕ್ಕಿಂತ ಪುರು ಈ ಸೂರ್ಯನಿಗಿಂತಲೂ ದೊಡ್ಡವ ಮತ್ತು ಅವನೇನು ಹಿರಣ್ಮಯ ಹಿರಣ್ಮಯ ಅಂದರೆ ಎರಡು ವಿಧವಾದ ಅರ್ಥ ಇದಕ್ಕೊಂದು ಲೌಕಿಕ ಅರ್ಥ ಸೂರ್ಯಮಂಡಲದಲ್ಲಿರ್ತಕ್ಕಂಥ ಭಗವಂತ ಅಪ್ಪಟ ಅಪರಂಜಿ ಚಿನ್ನದಂಥ ಬಣ್ಣ ಅಂತ ಅದನ್ನು ಪ್ರೋದ್ಯದ ಆದಿತ್ಯ ಉದಿಸುವ ಸೂರ್ಯನಂತೆ ನಸುಕೆಂಬಣ್ಣದವ ಹಿರಣ್ಮಯ ಅಂದರೆ ಚಿನ್ನದ ಬಣ್ಣದವ ಇದು ಸ್ಥೂಲ ಅರ್ಥ ನಿಜವಾಗಿ ಹಿರಣ್ಯಮಯ ಅಂದರೆ ಸುಖಂ ಹಿರಣ್ಯಂ ಸ್ಯಾತ್ ಹಿರಣ್ಮಯ ಅಂದರೆ ಹಿರುಕ್ಮಯ ಹಿರುಕ್ ಅಂದರೆ ಇನ್ನರ್ ಬ್ಲಿಸ್ ನಾನು ಹೇಳಿದೆ ಹೊರಗಿನ ಅಸುಖ ಅಲ್ಲ ಒಳಗಿನ ಸ್ವರೂಪ ಆನಂದ ಹಿರಣ್ಮಯ ಅಂದರೆ ಆನಂದಮಯ ಅಂತ ಅರ್ಥ ಈ ಸೂರ್ಯ ಆನಂದಮಯನಲ್ಲ ಮಂಡಲವು ಆನಂದಮಯ ಅಲ್ಲ ಇದರ ಒಳಗೆ ಇಡೀ ಜಗತ್ತನ್ನು ನಿಯಂತ್ರಿಸ್ತಾ ಒಬ್ಬ ಆನಂದಮಯನಾದ ಭಗವಂತ ಇದ್ದಾನೆ ನಾರಾಯಣ ಅವನು ಮೂರು ವೇದಗಳಿಂದ ಪ್ರತಿಪಾದ್ಯ ಯಾವ ವೇದ ಓದಿ ಯಾವ ಮಂತ್ರ ಹೇಳಿ ಅದು ನಾರಾಯಣನನ್ನು ಹೇಳುತ್ತೆ ಮಾಂ ಇದನ್ನು ಭಾಗವತಲ್ಲಿ ಕೃಷ್ಣ ಹೇಳಿದ ನೋಡಿ ಇದೆಲ್ಲ ಒಂದು ಸಂಬಂಧ ಮಾಂ ವಿಧತ್ತೇ ಅಭಿಧತ್ತೆ ಮಾಂ ವೇದದಲ್ಲಿ ಏನನ್ನಾದರೂ ವಿಧಾನ ಮಾಡಿದರೆ ಅದು ನನಗೋಸ್ಕರ ನನ್ನನ್ನು ಕುರಿತು ವಿಧಾನ ಮಾಡುತ್ತೆ ಇನ್ಯಾರಿಗೋಸ್ಕರ ನೀವೇ ಯಾಗ ಮಾಡಿ ಅಂತ ಹೇಳ್ಬೋದು ಯಾಕೆ ಭಗವಂತನ ಪ್ರೀತಿಗೋಸ್ಕರ ಅಲ್ವಾ ಆಗ ನನ್ನ ಕುರಿತು ಹೇಳಿದಾಗ್ತಲ್ಲ ಆಮೇಲೆ ಅಲ್ಲಿ ಮಂತ್ರಗಳು ಅಗ್ನಿ ಯಮ ವಾಯು ಆದಿತ್ಯ ಶಿವ ಬ್ರಹ್ಮ ಮಾಮ ಅಭಿಧತ್ತೆ ಆ ಎಲ್ಲ ಶಬ್ದಗಳು ನನ್ನ ಹೆಸರುಗಳಪ್ಪ ಅಂದ ಇದು ಇದರಲ್ಲಿ ಹೇಳಿದ್ದನ್ನು ಹೇಗೆ ವ್ಯಾಸರು ಭಾಗ ಪುರಾಣಗಳು ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮೂಪ ಬ್ರಹ್ಮಯತ್ ಅಂತ ವೇದಾರ್ಥ ಮಾಡಬೇಕಾದ್ರೆ ಮೊದಲು ವ್ಯಾಸರು ಪುರಾಣದಲ್ಲಿ ಏನು ಹೇಳ್ತಾರೆ ನೋಡಿಕೊಂಡು ಅರ್ಥ ಮಾಡು ಇಲ್ಲದೇ ಇದ್ದರೆ ವೇದ ಒಂದು ವ್ಯಾಸರ ಮಾತು ಒಂದು ಕಡೆ ಆದರೆ ನಿನ್ನ ವ್ಯಾಖ್ಯಾನ ಇನ್ನೊಂದು ಕಡೆ ಮೂರಾ ಬಟ್ಟೆ ಆಗುತ್ತೆ ಅದರಿಂದ ಮಾಂವಿಧತ್ತೆ ಬಿಧತ್ತೆ ಮಾಮ್ ಆಮೇಲೆ ವಿಕಲ್ಪ್ಯ ಅಪೋಹಿ ಇತ್ಯಹ್ ಹಾಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ಎರಡು ವಿಕಲ್ಪ ಮಾಡಿ ಅದು ಸರಿ ಇದು ತಪ್ಪು ನನಗೋಸ್ಕರ ಹೇಳೋದಲ್ವಾ ಹಾಗೆ ಮಾಡಬೇಕು ಅನ್ನೋದು ನಾನು ಹಾಗೆ ಮಾಡಿದರೆ ದೇವರಿಗೆ ಪ್ರಿಯ ಅಂತ ಹೀಗೆ ಮಾಡಬಾರ್ದು ಯಾಕೆ ಹಾಗೆ ಮಾಡಿದ ದೇವರು ಇಷ್ಟಪಡೋಲ್ಲ ಸೊ ಎಲ್ಲ ನನಗೋಸ್ಕರ ನನ್ನನ್ನು ಕುರಿತು ನನಗಾಗಿಯೇ ಇದೆ ಬಿಟ್ಟು ವೇದ ಇಲ್ಲ ಆದರೆ ಇತ್ಯ ಹೃದಯ ಸಾಕ್ಷಾತ್ ನಾನೇ ಮದ್ವೇದ ಈ ವೇದದ ಒಳಗಿನ ಅಂತರಂಗದ ಅರ್ಥವನ್ನು ನಾನು ಬಿಟ್ಟು ಯಾರಿಗೂ ಅರ್ಥ ಮಾಡಿಕೊಳ್ಳಿಲ್ಲ ಎಲ್ಲ ಏನೋ ಲೌಕಿಕದ ಅರ್ಥವನ್ನೇ ಬರೆದರು ವೇದ ಭಾಷ್ಯ ಅಂತ ವೇದದ ಒಳಗಿನ ಅಂತರಂಗ ಅರ್ಥವನ್ನು ಯಾರೂ ತಿಳ್ಕೊಂಡಿಲ್ಲ ಅದನ್ನೇ ಇದು ಹೇಳುದು ಅದಿ ಸೈಷಾತ್ರೆಯೇ ವಿದ್ಯೆ ಭಗವಂತನೇ ಇತ್ರ ಈ ವಿದ್ಯೆ ಹೊರತು ಅವನನ್ನು ಬಿಟ್ಟು ಇನ್ಯಾರನ್ನೂ ವೇದ ಹೇಳೋಲ್ಲ ವೇದ ಯಾವತ್ತೂ ಲೌಕಿಕ ವಿಷಯನೂ ಹೇಳೋಲ್ಲ ಅದು ಅಷ್ಟು ಗೊತ್ತಿಲ್ಲದೇ ಇದ್ದರೆ ಎಷ್ಟು ಆಭಾಸ ಆಗುತ್ತೆ ನೋಡಿ ಋಗ್ ಯಜುರ್ವೇದ ಇದು ಸುರು ಏನು ಹೇಳೋದು ಇಷೇತ್ೋರ್ಜ್ವಾ ವಾಯುವಸ್ಥೋ ವಾಯುವಸ್ಥ ದೇವೋವತ್ಸವಿಧ್ರಾರ್ಪಯ ದುಶ್ರೇಷತ ಮಾಯ ಕರ್ಮಣೆ ಎಲ್ಲ ಅರ್ಥ ಆಪ್ತಾಯಧಮಗ್ನಿಯಾ ದೇವಭಾಗಮೂರ್ಜಸ್ವ ದೇಪಯಸ್ವ ದೇಪ್ರಜಾವತಿ ರ ನಮೀ ಮಾಯಕ್ಷ್ಮ ಮಾಮಸ್ತೆ ಅನೇಷತ ಮಾಘಶಂಸೋ ರುದ್ರಸಿಹೇತಿ ಪರಿವೋ ವೃಣಕ್ತು ಧ್ರುವ ಅಸ್ಮಿನ್ ಗೋಬೋದು ವಹ್ವೀ ಯಜಮಾನಸ್ಯ ಪಶೂನ್ ಪಾಹಿ ಇಡೀ ಮಂತ್ರ ಅರ್ಥ ಆಗಿಲ್ಲ ಕೊನೆಯದು ಅರ್ಥ ಆಯಿತು ಏನು ನಮ್ಮ ಯಜಮಾನರ ಮನೆಯಲ್ಲಿ ಹಟ್ಟಿಯಲ್ಲಿರುವ ದನಗಳನ್ನು ರಕ್ಷಣೆ ಮಾಡು ಇಷ್ಟೇ ವೇದ ಆಗಿದ್ದರೆ ಏನು ನಮ್ಮ ಹಟ್ಟಿಯಲ್ಲಿ ದನ ಸಾಗಲಿಕ್ಕೆ ವೇದ ಓದಬೇಕಾ ನಿಜವಾಗಿ ವೇದ ಓದ್ದ ಹಳ್ಳಿಯವರೇ ಚೆನ್ನಾಗಿ ಸಾಕೋದು ವೇದ ಓದ್ದ ಪಂಡಿತರಿಗೆ ದನ ಸಾಗಲಿಕ್ಕೆ ಬರೋಲ್ಲ ಯಜಮಾನ ಪಶು ಅಂದರೆ ದನ ಅಂತ ಅರ್ಥ ಆದರೆ ಅದು ವೇದ ಆಗೋಲ್ಲ ಪಶು ಅಂದರೆ ನಾವು ನೋಡಿ ಪಶು ಅಂದರೆ ಹಸು ಯಾವುದು ನಿಜವಾದ ಪಶು ಅಂದರೆ ಗೋವು ಅಂತ ಹೇಳ್ತೇವೆ ನಾವು ಗೋವು ಅಂದರೆ ಗಾವಹ ಅಂದರೆ ಗಾವೋ ವಿಶ್ವಸ್ಯ ಮಾತ್ರ ವೇದಕ್ಕೆ ಗೋವುಗಳು ಅಂತ ಹೇಳೋದು ಪಶು ಅಂದರೆ ವೇದ ಗೋ ಅಂದರೆ ವೇದ ಯಜಮಾನನ ವೇದವಿದ್ಯೆಯನ್ನು ರಕ್ಷಣೆ ಮಾಡೋದು ಹಾಗಾಗಿ ಅಲ್ಲಿ ಎಲ್ಲ ನಿಮಗೆ ವೇದದಲ್ಲಿ ಹೇಳ್ತಕ್ಕಂಥ ಮಾತಿಗೆ ಲೌಕಿಕ ಅರ್ಥ ಮಾಡಿಕೊಂಡು ಹೋದರೆ ಅದು ಸುಮ್ಮನೆ ಬೋರೋದು ಅದಕ್ಕೆ ನೀವು ಅಧ್ಯಾತ್ಮದ ಅರ್ಥ ಮಾಡಿಬಿಟ್ರೆ ಅದು ಮತ್ತು ಅದನ್ನು ಹೊರಗೆ ಬರಲಿಕ್ಕೆ ಆಗೋದು ಅಂಥ ಆನಂದ ಹೀಗೆ ಸಮಸ್ತ ವೇದವು ಭಗವಂತನನ್ನು ಹೇಳುತ್ತೆ ಅನ್ನತಕ್ಕಂಥ ಎಚ್ಚರವನ್ನು ನಮಗೆ ಕೊಡ್ತಕ್ಕಂಥ ಆದಿತ್ಯನಲ್ಲಿ ಉಪಾಸನೆ ಮುಗಿಲಿಲ್ಲ ಇನ್ನೊಂದು ಖಂಡ ಇದೆ ಇದು ಒಂದು ಖಂಡ ಈಗ ಈ ಈ ಅನುವಾಕ ಇನ್ನೊಂದು ಅನುವಾಕ ಮುಗಿಯಿತು ಆ ನಾರಾಯಣ ಅನುವಾಕ ನಂತರ ಆದಿತ್ಯ ಉಪಾಸನೆ ಉಪಾಸನೆ ಮಾಡುವಾಗ ಹೇಗೆ ಅನುಸಂಧಾನ ಮಾಡಬೇಕು ಅಂತ ಹೇಳಲಿಲ್ಲ ಅದು ಮೂರು ರೂಪಗಳ ಹೇಳಿದರು ಭಗವಂತನ ಆ ರೂಪವನ್ನು ಹೇಗೆ ಅನುಸಂಧಾನ ಮಾಡಬೇಕು ಆ ಧ್ಯಾನ ಅದು ಮುಂದಿನ ಅನುವಾಕದಲ್ಲಿ ಹೇಳ್ತಾರೆ ಅದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು